to the class. Welcome to An Academy. Bounce back daily news analysis, multiple choice question analysis discuss ಮಾಡ್ತಾ ಇದೀವಿ. ಸದ್ಯಕ್ಕೆ 6 ಗಂಟೆಯಿಂದ 7 ಗಂಟೆಗೆ 1 hour ಸ್ಪೆಷಲ್ ಕ್ಲಾಸ್ ಆನ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಇದ್ದು ರೆಗ್ಯುಲರ್ ಕೋರ್ಸ್ ಅಲ್ಲಿ ಆಲ್ರೆಡಿ ನಾ ಟೀಚ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಕೋರ್ಸ್ ಅಲ್ಲಿ ಈ ವರ್ಷದ 2019 ಏನಿದೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಲ್ಲಿ ಕೂಡ ಕ್ಲಾಸ್ ಅನ್ನ ಕೇಳ್ಬೋದು. ಅಲ್ಲಿ ಅನ್ ಅಕಾಡೆಮಿಯಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಹಾಕಬೇಕಾದ್ರೆ ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ, ಅದನ್ನ ಜಾಯ್ನ್ ಆಗಿ ನಂತರ MS 10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಬಹುದು. MS 10, MS ಅಂತಂದ್ರೆ ಇದು ನನ್ನ ಹೆಸರು, 10 ಅಂದ್ರೆ 10% ಡಿಸ್ಕೌಂಟ್. MS 10 ರೆಫರಲ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ನೀವು ಅನ್ ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಆಗ್ಬೋದು 1 year. ಬಟ್ ಇವಾಗ ರೀಸೆಂಟ್ ಆಗಿ ಇವತ್ತಿನಿಂದ ಏನ್ ಮಾಡಿದ್ದಾರೆ, ಜಸ್ಟ್ ಐ ಥಿಂಕ್ 259 rupees ಪರ್ ಮಂತ್ ಆತರ ಏನೋ ಒಂದು ಅನ್ ಅಕಾಡೆಮಿಯಲ್ಲಿ ಆತರ ಆಫರ್ ಏನೋ ಬಿಟ್ಟಿದ್ದಾರೆ. ಈ ತರ MS 10 ಅಂತ ರೆಫರಲ್ ಕೋಡ್ ಅನ್ನ ನೀವು ಯೂಸ್ ಮಾಡಿದ್ರೆ ಅನ್ ಅಕಾಡೆಮಿಯಲ್ಲಿ 1 month ವರೆಗೂ ನೀವು ಸಬ್ಸ್ಕ್ರಿಪ್ಷನ್ ಆಗಿ ಇಲ್ಲಿ ಎಲ್ಲಾ ಎಜುಕೇಟರ್ಸ್ ಇದ್ದ ಏನ್ ಕ್ಲಾಸ್ ಗಳು ಇರ್ತಾವ ಅವೆಲ್ಲ ನೀವು ಕೇಳ್ತಾ ಹೋಗ್ಬೋದು. ಓಕೆ ರಮೇಶ್, ಲೈಕಿನ್, ಸಾಗರ್, ಮೈಲಾರಪ್ಪ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇನ್ನೊಂದು 30 seconds ಅಲ್ಲಿ ಸ್ಟಾರ್ಟ್ ಮಾಡೋಣ. ಹೇಗ್ ನಡೀತಾ ಇದೆ ಸ್ಟಡಿ ಎಲ್ಲ, ಹೇಗ್ ಮಾಡ್ತಾ ಇದ್ರಿ ಎಲ್ಲರೂ? ಓಕೆ, ವೆರಿ ಗುಡ್. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ. ಅದರ ಜೊತೆಗೆ ಇವತ್ತಿಂದ ಜಮ್ಮು ಅಂಡ್ ಕಾಶ್ಮೀರ್ ಹೊಸ ರಾಜ್ಯ ಉದಯ October 31. ಆಕ್ಚುಲಿ ನಿನ್ನೆ October 31 ಅದು ಲಾಗು ಆಗುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗದಿಂದ ಆ ದಿನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅನ್ನಪೂರ್ಣ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇವಾಗ ನಮ್ಮ ಸ್ಟೇಟ್ಗಳು ಎಷ್ಟಿದೆ ಹೇಳಿ, ಎಷ್ಟು ಸ್ಟೇಟ್ ಇದಾವು ಇವತ್ತಿನ ಲೆಕ್ಕದಲ್ಲಿ? ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ? ಅನ್ನಪೂರ್ಣ 28 ಹೇಳಿದ್ರಿ, ಎಷ್ಟು ಸ್ಟೇಟ್ಸ್ಗಳಿದಾವು, ಎಷ್ಟು ಯೂನಿಯನ್ ಟೆರಿಟರೀಸ್ಗಳಿದಾವು? ಅನ್ಮೋಲ್ ಸಿಂಗ್ 29 ಅಂತ ಹೇಳ್ತಿದ್ರಿ, ಯಾಕೆ 29 ಯಾವಾಗ ಆಯ್ತು? ಅದು 29 ಇತ್ತು, 28 ಆಯ್ತಲ್ಲ ಇವಾಗ. ಯೂನಿಯನ್ ಟೆರಿಟರೀಸ್ ಎಷ್ಟಿದೆ? ಯೂನಿಯನ್ ಟೆರಿಟರೀಸ್ 28 and 9 ಅಂತ ಹೇಳ್ತಾ ಇದ್ರಿ, 28 states and 9 ಯೂನಿಯನ್ ಟೆರಿಟರೀಸ್. ಓಕೆ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಮತ್ತೆ ಹಳೆಯದನ್ನ 29 ಅಂತ ನೆನ್ಪಿಟ್ಕೊಳ್ಳೋದು ಬೇಡ. 28 states ಸ್ಟಾರ್ಟ್ ಆಯ್ತು October 31 ಗಡುವು ಕೊಟ್ಟಿದ್ರು. ಅದಾದ ನಂತರ ನಿನ್ನೆ October 31 ಎಕ್ಸಾಕ್ಟ್ ಆಗಿ 28 states ಉಳಿತಾವು. ಯಾಕಂದ್ರೆ 29 states ಇದ್ದು ಆ ಸ್ಟೇಟ್ ಅನ್ನ ಜಮ್ಮು ಅಂಡ್ ಕಾಶ್ಮೀರ ಅನ್ನ ಡಿವೈಡ್ ಮಾಡಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರ ಅಂತ ಒಂದು ಯೂನಿಯನ್ ಟೆರಿಟರಿ, ಇನ್ನೊಂದು ಲಡಾಖ್ ಅಂತ ಒಂದು ಯೂನಿಯನ್ ಟೆರಿಟರಿ. ಈ ತರ ಚೇಂಜಸ್ ಮಾಡಿ October 31 ಸರ್ದಾರ್ ವಲ್ಲಭಾಯಿ ಪಟೇಲ್ ನೋಡಿ ಅವ್ರದ್ದು ಎಷ್ಟೊಂದು ಕಠೋರವಾದ ಮನಸ್ಸಿತ್ತು ಅವ್ರದ್ದು. ಸರ್ದಾರ್ ವಲ್ಲಭಾಯಿ ಪಟೇಲ್ ಒಂದ್ಸಲ ಅಕಸ್ಮಾತ್ ಅವ್ರು ಏನಾದ್ರು ಇರ್ಲಿಲ್ಲ ಅಂತಂದ್ರೆ ನಮ್ಮ ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಾನೆ ಇರ್ಲಿಲ್ಲ ಅದು. ಯಾಕಂದ್ರೆ ಅಷ್ಟೊಂದು 552 ಸಂಸ್ಥಾನಗಳು, ರಾಜರುಗಳು ತಮ್ಮದೇ ಆದಂತ ಒಂದು ರಾಜ್ಯ ಆಡಳಿತ ನಾವು ಬಿಟ್ಕೊಡಲ್ಲ ನಾವು. ಯಾಕಂದ್ರೆ ರಾಜ ಅಂತ ಹೇಳಿ ನಾವು ಇಡೀ ಒಂದು ರೆವಿನ್ಯೂ ಸರ್ವಿಸ್ ಅವನ ಕಡೆ ಇರುತ್ತೆ, ಸಿವಿಲ್ ಮ್ಯಾಟರ್ಸ್ ಅವನ ಕಡೆ ಇರುತ್ತೆ. ಸೊ ಇಷ್ಟೊಂದು ವಿಜೃಂಭಣೆ ಇರುವಂತದನ್ನ ಯಾರು ಬಿಟ್ಕೊಡಕ್ ಹೋಗ್ಕೊಂತಾರೆ? ಈಗ ನಮ್ಮ ಅಣ್ಣ ತಮ್ಮರಿಗೂ ಕೂಡ ಆಸ್ತಿ ಕೊಡಕ್ಕೆ ನಾವು ಹೊಡೆದಾಗ್ತಾ ಇರ್ತೇವೆ. ಅವರಿಗೆ ಪಾಲಿಗೆ ಸಿಗಬೇಕಾದಂತ ಆಸ್ತಿನೇ ಕೊಡಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಅಂತ ಒಂದು ದೊಡ್ಡ ಅಂತಸ್ತನ್ ಬಿಟ್ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಟೈಮಲ್ಲಿ ಕೆಲವೊಬ್ಬರಿಗೆ ತಿಳಿಸಿ ಹೇಳಿ, ಕೆಲವೊಬ್ಬರಿಗೆ ಫೋರ್ಸ್ ಮುಖಾಂತರ 552 ಸಂಸ್ಥಾನಗಳನ್ನು ಕಂಪ್ಲೀಟ್ ಹೊಡೆದಾಕಿ ಅದನ್ನ ಇಂಡಿಯಾದಲ್ಲಿ ಭಾಗ ಮಾಡಿದ್ರು. ಟೋಟಲ್ ಎಷ್ಟಿದು? ಅದರಲ್ಲಿ 3 states ಜಾಯ್ನ್ ಆಗ್ತಾ ಇರಲಿಲ್ಲ ಸಂಸ್ಥಾನಗಳು. ಯಾವುದು? ಹೈದರಾಬಾದ್, ಜುನಾಗಢ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್. 3 ಕಡೆ ಆಗಿರ್ಲಿಲ್ಲ, 3 ಬೇರೆ ಬೇರೆ ಮೆಥಡ್ ಇಂದ ಆತರ ಜಾಯ್ನ್ ಮಾಡಿಸ್ತಾ ಹೋಗ್ತಾರೆ. ಜುನಾಗಢ್ ಅನ್ನ ಪ್ಲೆಬಿಸೈಟ್ ಇಂದ ಜಾಯ್ನ್ ಮಾಡಿಸ್ತಾರೆ. ಪ್ಲೆಬಿಸೈಟ್ ಬಗ್ಗೆ ಕೇಳಿದಿರಲ್ಲ ನೀವು. ಪ್ಲೆಬಿಸೈಟ್ ಡೈರೆಕ್ಟ್ ಡೆಮೊಕ್ರಸಿ ಇದು ಒಂದು 4 ವಿಧಗಳಿದಾವು. ನಾ ಆಲ್ರೆಡಿ ತುಂಬಾ ಸರ್ತಿ ಎಕ್ಸಾಮ್ ಗಳಲ್ಲಿ ಹೇಳಿದೀನಿ, ನಮ್ಮ ಇಂಡಿಯನ್ ಡೆಮೊಕ್ರಸಿ ಏನಿದೆಲ್ಲ ಅದು ಡೈರೆಕ್ಟ್ ಡೆಮೊಕ್ರಸಿ ಇದೆ ಅಥವಾ ಇನ್ಡೈರೆಕ್ಟ್ ಡೆಮೊಕ್ರಸಿ ಇದೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್ ಏನಿದೆ, ಡೈರೆಕ್ಟ್ ಡೆಮೊಕ್ರಸಿ ಇದೆಯಾ ಅಥವಾ ಇನ್ಡೈರೆಕ್ಟ್ ಡೆಮೊಕ್ರಸಿ ಇದೆಯಾ? ರಮೇಶ್ ಉಪ್ಪಿ ಡೈರೆಕ್ಟ್ ಅಂತ ಹೇಳ್ತೀರಿ, ಮೈಲಾರಪ್ಪ ಬೋತ್ ಅಂತ ಹೇಳ್ತೀರಿ, ಮತ್ತೆ ಯಾರು ಹೇಳ್ತೀರಿ? ಅನ್ನಪೂರ್ಣ ಡೈರೆಕ್ಟ್ ಅಂತ ಹೇಳಿದಿರಿ. ಡೈರೆಕ್ಟ್ ಡೆಮೊಕ್ರಸಿ ಅಂತಂದ್ರೆ ಏನರ್ಥ?
ಆಡಳಿತವನ್ನ ಡೈರೆಕ್ಟ್ ಜನರೇ ಮಾಡುವಂತದ್ದು ಆ ತರದಾಗ್ತಾ ಇದೆ ನಮ್ಗೆ. ಡೆಫಿನೆಟ್ಲಿ ವಿ ಆರ್ ನಾಟ್ ಡೂಯಿಂಗ್ ಡೈರೆಕ್ಟ್ ಡೆಮೊಕ್ರಸಿ ಇಲ್ಲ ನಮ್ಮಲ್ಲಿ, ಇನ್ಡೈರೆಕ್ಟ್ ಡೆಮೊಕ್ರಸಿ ಇರೋದು. ಎಲೆಕ್ಷನ್ ಬಗ್ಗೆ ಕೇಳ್ತಾ ಇಲ್ಲ ನಾನು, ಡೆಮೊಕ್ರಸಿ ಪ್ರಜಾಪ್ರಭುತ್ವ ಇನ್ಡೈರೆಕ್ಟ್ ಇದೆ. ಯಾಕಂದ್ರೆ ನಾವು ಎಲ್ಲಾ ಜನ ಸೇರಿ ಕೆಲವೊಬ್ರು ಮೆಂಬರ್ಸ್ ಗಳನ್ನ ಆಯ್ಕೆ ಮಾಡ್ತೀವಿ, ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿದ್ಮೇಲೆ ಅವರು ಆಡಳಿತ ನಡೆಸ್ತಾರೆ, ನಾವೇನು ಡೈರೆಕ್ಟ್ ಆಗಿ ಈ ಡಿಸಿಷನ್ ಇದೇ ಪಾಲಿಸಿ ಆಗ್ಬೇಕಂತ ನಾವು ಜನ ಡಿಸಿಷನ್ ತಗೊಂತ ಇಲ್ಲ, ಅದನ್ನ ನಾವೇ ಡಿಸಿಷನ್ ಕರೆಕ್ಟ್ ಆಗಿ ಡೈರೆಕ್ಟ್ ಆಗ್ತೀವಿ ಅಂದ್ರೆ ಅದನ್ನ ಡೈರೆಕ್ಟ್ ಡೆಮೊಕ್ರಸಿ ಅಂತೀವಿ. ಅದೇ ಜುನಾಗಢ ಅಂತ ಹೇಳಿದ್ನಲ್ಲ, ಆ ಜುನಾಗಢ ಪ್ಲೇಸ್ ಅಲ್ಲಿ ಪ್ಲೆಬಿಸೈಟ್ ಅಂತ ಮಾಡ್ತಾರೆ. ಅವಾಗ ಜನಕ್ಕೆ ಕೇಳ್ತಾರೆ ಜುನಾಗಢ ಅಲ್ಲಿ ಇರುವಂತ ಜನಗಳಿಗೆ, ಗುಜರಾತ್ ಅಲ್ಲಿ ಏನಿತ್ತಲ್ಲ ಜುನಾಗಢ ಅಲ್ಲಿ ಗುಜರಾತ್ ಅಲ್ಲಿ ಬರುತ್ತೆ, ಆ ಜನರಿಗೆ ಕೇಳ್ತಾರೆ ಏನಂತ, ನೀವು ಜುನಾಗಢ ಅಂತ ಒಂದು ಸಂಸ್ಥಾನದಲ್ಲಿ ಇರಕ್ ಇಷ್ಟಪಡ್ತೀರಾ ಅಥವಾ ಭಾರತದಕ್ಕೆ ಭಾರತ ದೇಶಕ್ಕೆ ಜಾಯ್ನ್ ಆಗ್ತೀರಾ ಅಂತ ಜನರಿಗೆ ವೋಟ್ ಮಾಡಕ್ ಕೇಳ್ತಾರೆ. ಅಂದ್ರೆ ಆ ಪಾಲಿಸಿ ಮ್ಯಾಟರ್ಗೆ ಡೈರೆಕ್ಟ್ ಜನರಿಗೆ ಕೇಳ್ಬಿಡ್ತಾರೆ. ಜನರಿಗೆ ಕೇಳಿದಾಗ ಜನ ನಾವು ಇಂಡಿಯಾಕ್ಕೆ ಸೇರ್ತೇವೆ ಅಂತ ಹೇಳಿದ್ರು. ಸೊ ಪ್ಲೆಬಿಸೈಟ್ ಅದು ಡೈರೆಕ್ಟ್ ಡೆಮೊಕ್ರಸಿ ಅಂತ ಆಗುತ್ತೆ. ಡೈರೆಕ್ಟ್ ಡೆಮೊಕ್ರಸಿಯಲ್ಲಿ ರೀಕಾಲ್ ಅಂತ ಕೂಡ ಮಾಡ್ತೀವಿ. ರೀಕಾಲ್ ಅಂದ್ರೇನು, ಕೆಲವೊಂದು ದೇಶಗಳಲ್ಲಿ ಇದನ್ನ ಚಿಕ್ಕ ಚಿಕ್ಕ ದೇಶಗಳಲ್ಲಿ ಮಾತ್ರ ಮಾಡಕ್ಕಾಗತ್ತೆ. ರೀಕಾಲ್ ಅಂತಂದ್ರೆ ಈಗ ನಾವು ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿ ಕಳಿಸಿಬಿಟ್ರೆ, ಒಂದ್ಸಲ ಬಟನ್ ಹೊತ್ಬಿಟ್ರೆ ಅವ್ರು 5 ವರ್ಷ ಅವ್ರನ್ನೇನು ಟಚ್ ಮಾಡಕ್ಕಾಗಲ್ಲ. ನಾವು ಸ್ಟಾರ್ಟಿಂಗ್ ಕೈ ಮುಗಿದ್ಬಿಟ್ಟು ಬರ್ತಾರೆ, ನಂತರ ಆಮೇಲೆ ಅವ್ರು ಏನೋ ಮಜಾ ಮಾಡ್ತಾ ಕೂತ್ಕೊಂಡಿರ್ತಾರೆ. ಕರೆಕ್ಟ್ ಆಗಿ ಆಡಳಿತ ನಡೆಸಲಿಲ್ಲ ಅಂದ್ರೂ ಕೂಡ ನಾವ್ ಏನೂ ಮಾಡಕ್ಕಾಗಲ್ಲ. ಮತ್ತೆ ಮುಂದಿನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇ ನಾವು ಅವ್ರಿಗೆ ಓಟು ಅವ್ರ ವಿರುದ್ಧವಾಗಿ ಏನೋ ಹಾಕ್ಬೋದು. ಬಟ್ ರೀಕಾಲ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಅವ್ರ ಎಂ ಪಿಗಳನ್ನ ಎಮ್ ಎಲ್ ಎಗಳನ್ನ ವಾಪಸ್ ಕರೆಸ್ಕೋಬಹುದು. ನಾವು ಜನನೇ ಡೈರೆಕ್ಟ್ ಆಗಿ ವಾಪಸ್ ಕರೆಸ್ಕೋಬಹುದು. ಇದನ್ನ ಡೈರೆಕ್ಟ್ ಇದು ಡೆಮೊಕ್ರಸಿ ಅಂತ ಕರಿತೀವಿ. ನಮ್ಮಲ್ಲಿ ಇಂಡೈರೆಕ್ಟ್ ರಿಪ್ರೆಸೆಂಟೇಟಿವ್ ಡೆಮೊಕ್ರಸಿ ಇದೆ ನಮ್ದು. ನಾವೇನ್ ಮಾಡ್ತೀವಿ, ಅವ್ರನ್ನ ಕೆಲವೊಬ್ಬರನ್ನ ಆಯ್ಕೆ ಮಾಡ್ತೀವಿ. ಲೋಕಸಭೆ 28, ರಾಜ್ಯಸಭೆ 12, ಈ ಎಮ್ ಎಲ್ ಎಗಳು 224 ಎಮ್ ಎಲ್ ಎಗಳು ಒಬ್ರು ನಾಮಿನೇಟೆಡ್ ಇರ್ತಾರೆ. ಈ ತರದ ಎಲೆಕ್ಟ್ ಮಾಡಿ ಕಳಿಸ್ತೀವಿ, ಅವರು ಆಡಳಿತ ನಡೆಸ್ತಾರೆ. ಅದಕ್ಕೆ ನಮ್ಗೆ ಇಂಡೈರೆಕ್ಟ್ ಡೆಮೊಕ್ರಸಿ ಅಂತೀವಿ. ಓಕೆ, ಇದೆಲ್ಲ ಅರ್ಥ ಆಗ್ತಿದೆ ನಿಮ್ಗೆ? ಓಕೆ ಸ್ನೇಹಿತರೆ, ನಾವು ಸ್ಟಾರ್ಟ್ ದ ಕ್ಲಾಸ್ ನೋ ಪ್ರೆಸೆಂಟೆಡ್ ಬೈ ಎಂ ಎಸ್ ಸಂಗಿಟಿ. ನೀವು ಕರ್ನಾಟಕ ಪಿ ಎಸ್ ಸಿ ಅಲ್ಲಿ, ಕರ್ನಾಟಕ ಪಿ ಎಸ್ ಸಿ ಅಂತ ನೀನು ಜಾಯ್ನ್ ಆಗಬೇಕಾದ್ರೆ ಅನ್ ಅಕಾಡೆಮಿಯಲ್ಲಿ 12 ತಿಂಗಳು, 1 ವರ್ಷ, 2 ವರ್ಷ, 3 ತಿಂಗಳು, 6 ತಿಂಗಳು, 1 ಮಂತ್ ಆದ್ರೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅನ್ ಅಕಾಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ MS 10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿ. MS ಅಂತಂದ್ರೆ ಇದು ನನ್ನ ಹೆಸರು, 10 ಅಂದ್ರೆ 10% ಡಿಸ್ಕೌಂಟ್ ಇರುತ್ತೆ. MS 10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಇರುತ್ತೆ. ಈಗ ನವೆಂಬರ್ 1 ಜಸ್ಟ್ ಐ ಥಿಂಕ್ 259 ರುಪೀಸ್ ಆ ತರದೇನೋ ಅಷ್ಟೇ ಆಫರ್ ಇಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ನೀವು 1 ತಿಂಗಳ ಕ್ಲಾಸ್ಗಳನ್ನು ಕೇಳಿ ನಿಮ್ಗೆ ಲೈಕ್ ಆದ್ರೆ ಕಂಟಿನ್ಯೂ ಮಾಡ್ಬೋದು. ನೀವು ಸುಮ್ನೆ ಬೇರೆ ಬೇರೆ ಕೋಚಿಂಗ್ ಗಳಿಗೆ ಹೋಗಿ 259 ಅನ್ಸುತ್ತೆ, ಮೋಸ್ಟ್ಲಿ ನನಗೆ ಎಕ್ಸಾಕ್ಟ್ ಆಗಿ ನಂಬರ್ ಜ್ಞಾಪಕ ಇಲ್ಲ, 259 ರುಪೀಸ್ ಏನೋ 1 ಮಂತ್ಗೇನೋ ಆತರ ನೀವು ಜಾಯ್ನ್ ಕೂಡ ಆಗ್ಬಹುದು. 259 ರುಪೀಸ್ MS 10 ಅಂತ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಮಾತ್ರ ಆತರ ನಿಮ್ಗೆ ಆಪ್ಷನ್ ಇರುತ್ತೆ. ಅದನ್ನ ಕೇಳ್ತಾರೆ, 1 ಮಂತ್ಗೆ ಅಂತ ಸೆಲೆಕ್ಟ್ ಮಾಡಿದಾಗ 1400 ಬರಲಿ 259 ಅಂತ ಆತರ ಏನೋ ಮಾಡಿದ್ದಾರೆ ನೋಡಿ, ಅಲ್ಲಿ ಕೊಡುತ್ತೆ ಬರುತ್ತೆ ಅದು ಎಕ್ಸಾಕ್ಟ್ ಆಗಿ. ನಂತರ ಅಣ್ಣ ಕಡಿಮೆ ಅವರು ಆತರ ಇಟ್ಟಿದ್ದೆ ಅದನ್ನ. ಓಕೆ, ನೀವು ಆ ಕ್ಲಾಸ್ಗಳನ್ನ ಕೇಳಿ ಲೈಕ್ ಆದ್ಮೇಲೆ ನೀವು ನೋಡ್ಕೋಬಹುದು. ಓಕೆ, ಕರೆಂಟ್ ಅಫೇರ್ಸ್ ಆಗಿರ್ಲಿ, ಪಾಲಿಟಿ, ಇಂಡಿಯನ್ ಎಕನಾಮಿ ಕ್ಲಾಸ್ ಅನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ಇವತ್ತು ರಾತ್ರಿ 9 ಗಂಟೆಯಿಂದ 11 ಗಂಟೆಗೆ ಇಂಡಿಯನ್ ಎಕನಾಮಿ ಕಂಟಿನ್ಯೂ ಆಗ್ತಾ ಇದೆ. ಆಲ್ರೆಡಿ ಜಸ್ಟ್ 10 ಅವರ್ಸ್ ಅಲ್ಲಿ ಇಂಡಿಯನ್ ಎಕನಾಮಿನ ಕವರ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾ ಇಂಡಿಯನ್ ಎಕನಾಮಿನ 36 ಅವರ್ಸ್ ಅಲ್ಲಿ ಕವರ್ ಮಾಡಿದೀನಿ. ಅಂಡ್ IAS ಸ್ಟೂಡೆಂಟ್ಸ್ಗೋಸ್ಕರ 100 ಅವರ್ಸ್ ಅಲ್ಲಿ ಇಂಡಿಯನ್ ಎಕನಾಮಿನ ಹೇಳಿದೀನಿ. IAS ಗೆ ತುಂಬಾ ಡೀಪ್ ಆಗಿ ಹೇಳ್ಬೇಕಾಗತ್ತೆ, ಅಲ್ಲಿ ಜಾಸ್ತಿ ಕವರ್ ಮಾಡಿದೀವಿ. ಓಕೆ, ಈ ತರದ ಎಲ್ಲಾ ಒಂದು ಫೆಸಿಲಿಟಿಗಳು ನಿಮ್ಗೆ ಅನ್ ಅಕಾಡೆಮಿಯಲ್ಲಿ ಸಿಗ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು 3 ಮಂತ್ 6 ಮಂತ್ ಈ ತರ ಫಾಲೋ ಮಾಡಿ ನೋಡಿ, ಅದರಲ್ಲಿ ನಿಮ್ಮ ನಾಲೆಜ್ ಬೇಸ್ ಅನ್ನ ಜಾಸ್ತಿ ಮಾಡುವಂತ ಜವಾಬ್ದಾರಿ ನಮ್ದಿರುತ್ತೆ. ನಾನು ಅದನ್ನ ಹೇಳ್ತಾ ಹೋಗ್ತಿರ್ತೀನಿ. ಓಕೆ, ಎಸ್ಎ ಕ್ಲಾಸ್ಗಳು ಕೂಡ ಈ ಮಂತ್ ಅಲ್ಲಿ ನಾನು ಎಸ್ಎಗಳನ್ನ, ಯಾಕಂದ್ರೆ PSI ಎಕ್ಸಾಮ್ December 8 ಎಸ್ಎ ಇರುತ್ತೆ, ಮತ್ತೆ KSA ಕೂಡ ನೋಟಿಫಿಕೇಶನ್ ಕರೀತಾರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ. ಆ ಟೈಮ್ ಇದ್ದಾಗ ನಾವು ಇವಾಗಲಿಂದಾನೆ ಪ್ರಿಪೇರ್ ಆಗಬೇಕು. ಎಸ್ಎ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕನಾಮಿ, ಕರೆಂಟ್ ಅಫೇರ್ಸ್ ಅದು ಈ ತಿಂಗಳು, ಈ ವರ್ಷದ ಪೂರ್ತಿ ಕರೆಂಟ್ ಅಫೇರ್ಸ್ ವಿತ್ ಮ್ಯಾಪ್ ರೀಡಿಂಗ್ ಕೂಡ ನಿಮ್ಗೆ ಆ ತರದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಸೀರೀಸ್ ಮುಖಾಂತರ ಕೂಡ ಹೇಳ್ತಾ ಹೋಗ್ತಿರ್ತೀನಿ, ಅದನ್ನೆಲ್ಲ ಫಾಲೋ ಮಾಡಿ. ಓಕೆ, MS 10 ರೆಫರಲ್ ಕೂಡ ಯೂಸ್ ಮಾಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೆ ಯಾರಾದ್ರೂ ಜಾಯ್ನ್ ಆಗ್ತಾ ಇದ್ರೆ MS 10 ರೆಫರಲ್ ಕೂಡ ಯೂಸ್ ಮಾಡಕ್ ತಿಳಿಸಿ. MS ಸಂಗೀತ ಹೆಸರು ಇರೋದ್ರಿಂದ MS ಅಂದ್ರೆ ಇದು ನನ್ನ ಹೆಸರಿದೆ, 10% ಡಿಸ್ಕೌಂಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ನೌ. ದಿಸ್ ಈಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ. ನೀವು ಯಾರು ಅಣ್ಣ ಕಡೆಯಲ್ಲಿ ನಾನು ಕ್ಲಾಸ್ ಕೇಳ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಅಲ್ಲ. ಓಕೆ, KS PSI FDA ಸಬ್ ರಿಜಿಸ್ಟರ್ ಆತರದಲ್ಲಿ ಈ ಸಲ FDA ಸಬ್ ರಿಜಿಸ್ಟರ್ ಅಂಡ್ KS ಡಿಸೆಂಬರ್ ಅಥವಾ ಜನವರಿಯಲ್ಲಿ ಕರೆಯುವಂತ ಸಾಧ್ಯತೆ ಜಾಸ್ತಿ ಇದೆ. ಒಳ್ಳೆ ಜಾಬ್ ಗಳದಾವು ಈ ಮೂರಲ್ಲಿ, ಯಾವ್ದಾದ್ರು ಒಂದ್ ಜಾಬ್ ತಗೊಳ್ಳಬೇಕು ನೀವು. ಬೆಸ್ಟ್ ಜಾಬ್ ಗಳಿದಾವು, ಸಬ್ ರಿಜಿಸ್ಟರ್ ಕೂಡ ಅಲ್ಟಿಮೇಟ್ ಜಾಬ್ ಇದೆ ಅದು. FDA ನೀವು ಆದ್ರೆ ಸೆಕ್ರೆಟರಿಯೇಟ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕು. ಸೆಕ್ರೆಟರಿಯೇಟ್ ಅಲ್ಲಿ ಹೋಗ್ಬೇಕಂದ್ರೆ ಟಾಪ್ ರ್ಯಾಂಕ್ ಬರ್ಬೇಕು ನಿಮ್ಗೆ.
ಟಾಪ್ ರ್ಯಾಂಕ್ ಇದ್ರೆ ಸೆಕ್ರೆಟರಿಯೇಟ್ ತಗೊಂಡ್ರೆ ಸೂಪರ್ ಆಗಿರುವಂತ ಜಾಬ್ ಇದೆ. IAS ಆಫೀಸರ್ ಇವರು, KS ತಹಸೀಲ್ದಾರ್ ಇವರೆಲ್ಲರೂ ಕೂಡ ತುಂಬಾ ಕ್ಲೋಸ್ ಇರ್ತಾರೆ ಸೆಕ್ರೆಟರಿಯೇಟ್ ಅಲ್ಲಿ ಇದ್ದವರಿಗೆ ಮಾತ್ರ. ಮತ್ತೆ ನೀವು ಕೋರ್ಟ್ ಗಳಲ್ಲೂ ಕೂಡ ಅಲ್ಲಿ FDA ಇರುತ್ತೆ, ಅಲ್ಲಿ ಅಂತ ಪರಿ ಚೆನ್ನಾಗಿರಲ್ಲ ಅಷ್ಟೊಂದು ಪೋಸ್ಟ್ಗಳು. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ 2010 ನಾ ಬೇರೆ ಬೇರೆ ಕೋಚಿಂಗ್ ಗಳಲ್ಲಿ ಪಾಠ ಮಾಡ್ತಾ ಇರ್ತೀನಿ. ಅವಾಗ ತುಂಬಾ ಜನ ಸ್ಟೂಡೆಂಟ್ಸ್ಗಳು ಅವರು ಹೇಳಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ FDA ಸೆಲೆಕ್ಟ್ ಆಗಿ ಬೇರೆ ಎಲ್ಲೋ ಕಡೆ ಇದ್ದಾಗ ನಮ್ಗೆ ಅಷ್ಟೊಂದು ಖುಷಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸೆಕ್ರೆಟರಿಯೇಟ್ ಅಲ್ಲಿ ಇದ್ದಾರೆ ಮಾತ್ರ ತುಂಬಾ ಹ್ಯಾಪಿ ಆಗಿರ್ತಾರೆ ಅವರು. ಯಾಕೆ ಹ್ಯಾಪಿ ಆಗಿರ್ತಾರೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ, ನೀವು ಮಾತಾಡ್ತಿರ್ತೀರಿ. ಬಟ್ ಟ್ರೈ ಮಾಡಿ, ಸಿಸ್ಟಮ್ ಮಾತ್ರ ಇದ್ರೆ ಅಂತಂದ್ರೆ ನೀವು ಚೆನ್ನಾಗಿ ಸ್ಕೋರ್ ತಗೊಂಡು FDA ಟಾಪ್ ರ್ಯಾಂಕ್ ತಗೊಂಡ್ರೆ ಮಾತ್ರ ಸೆಕ್ರೆಟರಿಯೇಟ್ ಅಲ್ಲಿ ಸೆಲೆಕ್ಟ್ ಆಗ್ತೀರಿ. ಇವಾಗ KS ಕೂಡ ನೀವು ತಹಸೀಲ್ದಾರ್ ಅಂದ್ರೆ ಕಡಿಮೆ ರ್ಯಾಂಕ್ ಬಂದ್ರೆ ತಹಸೀಲ್ದಾರ್ ಬಂದ್ಬಿಡುತ್ತೆ. ಸ್ವಲ್ಪ ನೀವು ರ್ಯಾಂಕ್ ಅನ್ನ ಮಾರ್ಕ್ಸ್ ಅನ್ನ ಚೆನ್ನಾಗಿ ತಗೊಂಡ್ರೆ ACC ಆಗ್ತೀರಿ. ನೀವು ತಹಸೀಲ್ದಾರ್ ಇಂದ ACC ಹೋಗಕ್ಕೆ ಒಂದು 15 ವರ್ಷ ಆದ್ರೂ ಕೆಲವೊಂದ್ಸಲ ಬೇಕಾಗತ್ತೆ. ಈ ವರ್ಷ ಏನ್ ಈ ಸಲ ಎಕ್ಸಾಮ್ ಕರೆತಾರಲ್ಲ, ಎಕ್ಸಾಮ್ ಕರೆದ ಮೇಲೆ ಈ ವರ್ಷದವರಿಗೆ, ಆಕ್ಚುಲಿ ಲಾಸ್ಟ್ ಇಯರ್ 2014 ಏನ್ ಬರ್ದಿದ್ರಲ್ಲ ಅವ್ರಿಗೆ ಬೇಗನೆ ತಹಸೀಲ್ದಾರ್ ಇದ್ದಾರು, ಬೇಗನೆ ACC ಆಗ್ಬಿಡ್ತಾರೆ. ಜಸ್ಟ್ 5-6 ವರ್ಷ 7 ವರ್ಷದಲ್ಲಿ ಆಗ್ತಾರೆ. ಬಟ್ ಈಗೇನು ಹೊಸ ನೋಟಿಫಿಕೇಶನ್ ಬರ್ತಲ್ಲ, ನೀವು ಒಂದ್ಸಲ ತಹಸೀಲ್ದಾರ್ ಆಗಿ ಸೆಲೆಕ್ಟ್ ಆದ್ರೆ ACC ಆವಾಗ 15 ವರ್ಷ ಕಂಪಲ್ಸರಿ ಕಾಯ್ಲೇಬೇಕಾಗುತ್ತೆ. ಅಷ್ಟೊಂದು ಡಿಲೇ ಇರುತ್ತೆ, ಯಾಕಂದ್ರೆ ಹಿಂದೆ ಒಂದ್ ಮತ್ತೊಂದು ಬ್ಯಾಚ್ ಆಗಿದೆ, ಮತ್ತೆ ಈಗ ನಿಮ್ದೊಂದು 2nd batch ಅಲ್ಲ ಅಂತಂದ್ರೆ ತುಂಬಾ ಡಿಲೇ ಆಗುತ್ತೆ ಪ್ರಮೋಷನ್ ಆಗಕ್ಕೆ. ಓಕೆ, ಅದಕ್ಕೋಸ್ಕರ ಒಳ್ಳೆ ಮಾರ್ಕ್ಸ್ ತಗೊಂಡು ಡೈರೆಕ್ಟ್ ಆಗಿ ACC ಆಗದಂತ ಪ್ರಯತ್ನ ಮಾಡಿ. ACC ಆದ್ರಂತೂ ನಂಬರ್ 1 ಇರುತ್ತೆ ಅದು. ಜಸ್ಟ್ ಒಂದು 8-10 ವರ್ಷದಲ್ಲಿ ನೀವು IAS ಪ್ರಮೋಷನ್ ಆಗ್ಬಿಡ್ತೀರಿ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಟಿಮೇಟ್ ಸರ್ವಿಸ್ ಅದು, ಇವನ್ ಬೆಟರ್ ದನ್ IPS ಅಂತ ಹೇಳ್ಬೋದು. ACC ಕೆಲವೊಂದ್ಸಲ ತುಂಬಾ ಜನ ಏನ್ ಹೇಳ್ತಾರೆ, DYSP-ಕಿನ ACC ಬಹಳ ಇಷ್ಟಪಡ್ತಿರ್ತಾರೆ, ಯಾಕಂದ್ರೆ ಅಷ್ಟು ಪವರ್ಸ್ ಇರುತ್ತೆ ಅಲ್ಲಿಗೆ ಜಾಸ್ತಿ. ಓಕೆ, ಇದು ಏನು ಮಾಡೋದು ಮಾಡ್ತಾ ಇರ್ತೀರಿ, ಒಂದು ಒಳ್ಳೆ ಏಮ್ ಇಟ್ಕೊರಿ. ಸದ್ಯಕ್ಕೆ ಬೇಕಾದ್ರೆ FDA ಆಗಿರ್ಲಿ, ಸಬ್ ರಿಜಿಸ್ಟರ್ ಆಗಿರ್ಲಿ, PSI ಈ ತರದೆಲ್ಲ ಸೆಲೆಕ್ಟ್ ಆಗಿ ಅಲ್ಲಿ ಇದ್ಕೊಂಡು ಕೂಡ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ಪ್ರಯತ್ನ ಮಾಡಿ ಆಗತ್ತೆ, ನಮ್ ಕಡೆ ಆಗಲ್ಲ ಅಂತ ನೀವು ಅನ್ಕೋಬಾರ್ದು. ಆಗತ್ತೆ ಅಂತ ಅನ್ಕೊಂಡು ಮಾಡ್ತಾ ಹೋದಾಗ ಜಸ್ಟ್ ನಾ ಹಂಗ ಎಷ್ಟೋ ಜನ ಹೇಳಿದಾರೆ, ನಾವ್ ಹಂಗೆ ಟ್ರೈ ಮಾಡೋಣ ಅಂತ ಬಂದ್ವಿ, ಬರ್ದ್ಬಿಟ್ಟು ಪಾಸ್ ಆಗಿ ಒಳ್ಳೆ IAS IPS ಕೂಡ ಆಗಿದ್ದಾರೆ. ಸೊ ನಾವು ಜಸ್ಟ್ ನಮ್ಮ ಬಗ್ಗೆ ನಾವು ತಪ್ಪಾಗಿ ಕೀಳಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ನಮ್ಗೆ ಮಾಡಕ್ ಸಾಧ್ಯತೆ ಇದೆ ಅಂತ ನಿಮ್ ಮನಸ್ಸಲ್ಲಿ ಒಂದ್ಸಲ ಬಂದ್ರೆ 50% ಸಕ್ಸಸ್ ಅಲ್ಲೇ ಇರುತ್ತೆ. ಓಕೆ ಓಕೆ, ನೋಡೋಣ ಇವಾಗ ಕರೆಂಟ್ ಅಫೇರ್ಸ್ ಏನಿದೆ. ಲಿಬರಲೈಸ್ಡ್ ರೆಮಿಟೆನ್ಸಸ್ ಸ್ಕೀಮ್ ಅಂತಿದೆ, LRS ಅಂತ ಕರಿತೀವಿ ಇದಕ್ಕೆ. LRS ಅಂತಂದ್ರೆ ಲಿಬರಲೈಸ್ಡ್ ರೆಮಿಟೆನ್ಸಸ್ ಸ್ಕೀಮ್. ಏನಿದು ರೆಮಿಟೆನ್ಸಸ್ ಅಂತಂದ್ರೆ, ಇದರಲ್ಲಿ ಕ್ವಶನ್ ಏನ್ ಕೇಳ್ತಾರೆ, ಒಬ್ಬ ವ್ಯಕ್ತಿ ಅವನು, ಈಗ ನೀವು ಒಬ್ಬ ವ್ಯಕ್ತಿ ಇದ್ರಿ, ನೀವು ಫಾರಿನ್ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ಬೇಜಾನಿ ಸಿಕ್ಕಾಪಟ್ಟೆ ದುಡ್ಡನ್ನ ತಗೊಂಡ್ ಹೋಗಕ್ಕಾಗಲ್ಲ. ನೀವು ಒಂದು ಫಾರಿನ್ ಕಂಟ್ರಿಗೆ ಹೋಗ್ಬೇಕಂದ್ರೆ $250,000 ರುಪಿ ಅಲ್ಲ, $250,000 ಅಷ್ಟು × 70 ಅಂತ, ಅಷ್ಟು ರುಪಿ ನೀವು ತಗೊಂಡು ಫಾರಿನ್ ಕಂಟ್ರಿಗೆ ಒಂದು ವರ್ಷಕ್ಕೆ ಒಬ್ಬ ಇಂಡಿವಿಜುವಲ್ ಇಷ್ಟು ದುಡ್ಡನ್ನ ಮಾತ್ರ ತಗೊಂಡು ಹೋಗಕ್ಕಾಗತ್ತೆ. ಇದಕ್ಕಿಂತ ಜಾಸ್ತಿ ದುಡ್ಡು ತಗೊಂಡು ಹೋಗಕ್ಕಾಗಲ್ಲ. ಕ್ವಶನ್ ಏನಂತ ಕೇಳ್ಬೋದು, LRS ಲಿಮಿಟ್, ಲಿಬರಲೈಸ್ ರೆಮಿಟೆನ್ಸ್ ಸ್ಕೀಮ್ ಅಂತ ಏನಿದೆ, ಒಬ್ಬ ವ್ಯಕ್ತಿ ಫಾರಿನ್ ಹೋಗ್ಬೇಕಾದ್ರೆ ಅವನು ಮ್ಯಾಕ್ಸಿಮಮ್ ಎಷ್ಟು ದುಡ್ಡನ್ನ ತಗೊಂಡು ಹೋಗ್ಬೋದು. $250,000 ನೆನ್ಬಿಡಿ, ಡಾಲರ್ ಇದೆ, ರುಪೀಸ್ ಅಲ್ಲ, $250,000 ಅಷ್ಟು ಡಾಲರ್ ಅಷ್ಟನ್ನ ನೀವು ತಗೊಂಡು ಹೋಗ್ಬೋದು. ಒಂದ್ ವರ್ಷಕ್ಕೆ ಅಷ್ಟೇ ಮಾತ್ರ ಖರ್ಚು ಮಾಡ್ಬೋದು. ನೀವು ಒಂದ್ ವರ್ಷಕ್ಕೆ ನೀವು 10 ಸಲ ಹೋದ್ರು ಕೂಡ ಎಲ್ಲಾ ಅಮೌಂಟ್ ಇದಕ್ಕಿನ ಒಳಗಡೆ ಇರಬೇಕು, ಅದಕ್ಕೆ ಜಾಸ್ತಿ ತಗೊಂಡು ಹೋಗಕ್ಕಾಗಲ್ಲ. ಓಕೆ, ಇದನ್ನು ಕೂಡ ಕ್ವಶನ್ ತುಂಬಾ ಸಲ ಕೇಳಿದ್ರೆ, ಎಷ್ಟಿದೆ ಲಿಮಿಟ್, $2,500,000 ಅಲ್ಲಿ. ಓಕೆ, ಪರ್ ಎನಂ ಪರ್ ಇಂಡಿವಿಜುವಲ್, ಒಬ್ಬೊಬ್ಬ ವ್ಯಕ್ತಿಗೆ ಅಷ್ಟು ದುಡ್ಡು ಇದೆ. ಇವಾಗ ಏನಾಗಿತ್ತು, 2014 ಇಸ್ವಿಯಲ್ಲಿ ಎಲ್ಲಾ ಇಡೀ ನಮ್ಮ ದೇಶದ ಜನ ಯಾರ್ಯಾರು ಹೊರಗಡೆ ಹೋಗ್ತಾ ಇದ್ರಲ್ಲ, ಅವರು ಆಲ್ಮೋಸ್ಟ್ $1 billion ಅಷ್ಟೇ ತಗೊಂಡು ಹೋಗ್ತಾ ಇದ್ರು. ಬಟ್ ಈ ಸಡನ್ ಆಗಿ 2018 ಈ ಟೈಮಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಆ ಡಾಟಾ ಏನ್ ಹೇಳ್ತಾ ಇದೆ, RBI ಡಾಟಾ, $14 billion ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಕಡಿಮೆ ಬೀಳ್ತಾ ಇದೆ. ಇದರಿಂದ ನಮಗೆ ಫಾರಿನ್ ಎಕ್ಸ್ಚೇಂಜ್ ಫಾರೆಕ್ಸ್ ರಿಸರ್ವ್ಸ್ ಅಂತ ನೋಡ್ತೇವಲ್ಲ, ಫಾರೆಕ್ಸ್ ರಿಸರ್ವ್ಸ್ ಕಡಿಮೆ ಬೀಳ್ತಾ ಇದೆ ನಮಗೆ. ಫಾರೆಕ್ಸ್ ರಿಸರ್ವ್ಸ್ ಅಂತಂದ್ರೇನು, ನಾವು ಯಾವುದೋ ಒಂದು ದೇಶದಿಂದ ಏನಾದರೂ ಇಂಪೋರ್ಟ್ ಮಾಡ್ತೇವಲ್ಲ, ಆಮದು ಮಾಡ್ಕೊಂಡಾಗ ನಾವು ಅವರಿಗೆ ರುಪಿಯಲ್ಲಿ ಕೊಡಿದ್ರೆ ನಮ್ಮ ಮಕ್ಕದ ಮೇಲೆ ಎಸಿತಾರೆ ಅವರು. ರುಪಿ ಅವರಿಗೆ ಡಾಲರ್ಸ್ ಅಲ್ಲೇ ಕೊಡ್ಬೇಕು, ಅವರಿಗೆ ಇಂಟರ್ನ್ಯಾಷನಲ್ ಕರೆನ್ಸಿ ಡಾಲರ್ಸ್ ಅಲ್ಲಿಗೆ ಬೇಕಂತಾರೆ. ಸೊ ಅದನ್ನ ಡಾಲರ್ ನ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತೀವಿ ನಾವು, ಅದನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತೀವಿ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅದನ್ನ ಶಾರ್ಟ್ ಆಗಿ ಫಾರೆಕ್ಸ್ ಅಂತ ಕರಿತೀವಿ. ನೀವೀಗ ನಿಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸ್ವೀಟ್ ಆಗಿ ಶಾರ್ಟ್ ಆಗಿ ಕರಿತಿರಲ್ಲ, ಆತರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನ ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ. ಸೊ ಆ ಫಾರೆಕ್ಸ್ ರಿಸರ್ವ್ ನ ಯಾವುದೇ ಒಂದು ದೇಶ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡಲೇಬೇಕು. ಸೊ ಇದು ಈ ಜನ ಇಷ್ಟೊಂದು ದುಡ್ಡನ್ನ ವಾಪಸ್ ಬೇರೆ ದೇಶಕ್ಕೆ ಖರ್ಚು ಮಾಡಕ್ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ನಮಗೆ ಅದ್ರ ಶಾರ್ಟೇಜ್ ಬೀಳುತ್ತೆ. ಇದು ಕೂಡ RBI ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಇದಕ್ಕೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸದ್ಯಕ್ಕೆ ಎಷ್ಟಿದೆ ನಮ್ಮ ದೇಶದಲ್ಲಿ ಅಂದಾಜು ಹೇಳಿ ನೋಡೋಣ. ಅಂದಾಜು
ಆಪ್ಷನ್ಸ್ ನೋಡಿ, $435 billion, $200 billion, $700 billion, $100 billion. ಎಷ್ಟಿದೆ ಆನ್ಸರ್ ಅಂದಾಜಲ್ಲಿ ಹೇಳಿ ನೋಡೋಣ, ಯಾರು ಹೇಳ್ತೀರಿ? ಇದು ತುಂಬಾ ಇಂಪಾರ್ಟೆಂಟ್ ಇದೆ, ನ್ಯೂಸ್ ಅಲ್ಲಿ ಬರುತ್ತೆ. ಓಕೆ, 400 ಅಂತ ಹೇಳಿದ್ರಿ. ಓಕೆ ಸಂಗೀತಾ, ನೋ ಪ್ರಾಬ್ಲಮ್. 400 ಆಕ್ಚುಲಿ ಟು ಬಿ ಪ್ರಿಸೈಸ್ ಏನಾಗಿದೆ, $435 billion ಇದೆ. ಅರೌಂಡ್ 400 ಅಂತ ನೆನ್ಪಿಟ್ರು ಕೂಡ ತೊಂದರೆ ಇಲ್ಲ, ಆ ತರದ ಕ್ವಶನ್ ಗಳನ್ನ ಕೇಳ್ತಿರ್ತಾರೆ. ಸೊ ಇಷ್ಟು ಬಿಲಿಯನ್ ಡಾಲರ್ಸ್ ರಿಸರ್ವ್ಸ್ ಅನ್ನ ಯಾರು ಮೇಂಟೈನ್ ಮಾಡ್ತಾರೆ ನಮ್ಮ ದೇಶದಲ್ಲಿ? ಸರ್ಕಾರ ಮೇಂಟೈನ್ ಮಾಡ್ತಾ ಇಲ್ಲ, ಸರ್ಕಾರ ಮೇಂಟೈನ್ ಮಾಡಲ್ಲ ಅದನ್ನ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಮೇಂಟೈನ್ ಮಾಡುತ್ತೆ, ತನ್ನ ಹತ್ರ ರಿಸರ್ವರ್ಸ್ ಅನ್ನ ಇಟ್ಕೊಂಡು ಕುಂತಿರುತ್ತೆ. ಈಗ ಯಾರಾದ್ರೂ ನಾವು ನೀವು ವ್ಯಾಪಾರಿಗಳಿದೀವಿ, ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂತ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಅಂತಂದ್ರೆ, ನಾನು ಹೋಗಿ ಬ್ಯಾಂಕ್ ಹತ್ರ ಅಲ್ಲಿ ನನ್ನ ರೂಪಿಯನ್ನ ದುಡ್ಡು ಕೊಟ್ಟು ಅಲ್ಲಿ ಡಾಲರ್ಸ್ ತಗೊಂಡು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯಾಪಾರನ್ನ ನಾನು ಮಾಡ್ತೀನಿ. ಸೊ ಅದನ್ನ ಮೇಂಟೈನ್ ಮಾಡೋದು ಗೌರ್ಮೆಂಟ್ ಮೇಂಟೈನ್ ಮಾಡಲ್ಲ, RBI ದವರು ಮೇಂಟೈನ್ ಮಾಡ್ತಾರೆ. ತುಂಬಾ ಸತ್ತಿ ಕ್ವಶನ್ ಕೇಳಿದ್ದಾರೆ, ಫಾರೆಕ್ಸ್ ರಿಸರ್ವ್ ಯಾರನ್ನ ಯಾರು ನಿಯಂತ್ರಣ ಮಾಡ್ತಾರೆ, ಯಾರು ಮೇಂಟೈನ್ ಮಾಡ್ತಾರೆ ಅದನ್ನ, ಅಂದ್ರೆ RBI ಮಾಡುತ್ತೆ. ನಮ್ಮ ಫಾರೆಕ್ಸ್ ರಿಸರ್ವ್ ಎಷ್ಟಿದೆ, $435 billion ಇದೆ. $1 billion ಅಂದ್ರೆ $7,200 crore ಅನ್ನಂಗೆ, ಅಷ್ಟು $435 billion ನಮ್ಮ ಹತ್ರ ರಿಸರ್ವ್ ಇದೆ ಆಲ್ರೆಡಿ. ಇದರರ್ಥ ನಾವು ಆಲ್ಮೋಸ್ಟ್ ಒಂದು 11 ತಿಂಗಳಿಗೆ ನಾವು 11 ತಿಂಗಳು ಸುಮ್ಮನೆ ಖಾಲಿ ಕೂತ್ಕೊಂಡು ಬೇರೆ ದೇಶದಿಂದ ಏನೇನು ಆಮದು ಮಾಡ್ಕೊಂತ ಇದ್ರು ಕೂಡ 11 ತಿಂಗಳಿಗೆ ಸಾಕಾಗುವಷ್ಟು ದುಡ್ಡು ನಮ್ಮ ಹತ್ರ ಇದೆ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ನೋಡಿ, ನಾನೀಗ ಒಂದು ನನ್ನ ಹತ್ರ ಎಷ್ಟು ದುಡ್ಡು ಇಟ್ಕೊಂಡಿದ್ದೀನಿ ಅಂದ್ರೆ, 11 ತಿಂಗಳು ನಾ ಯಾವುದೇ ರೀತಿ ಕೆಲಸ ಮಾಡಲಾರ್ದೆ ಸುಮ್ಮನೆ ಕೂತ್ಕೊಂಡು ಕೂಡ ನಾನು ಇಲ್ಲಿಯೇ ಮನೆ ಬಾಡಿಗೆ ಕಟ್ಟಕ್ಕೆ, ಮಕ್ಕಳ ಫೀಸ್ಗೆ, ಈ ತರದ್ದು ಎಲ್ಲ ನಾವು ಸುತ್ತಾಡಕ್ಕೆ ಎಲ್ಲದಕ್ಕೂ ಕೂಡ ದುಡ್ಡು ಸಾಕಾಗುವಷ್ಟು 11 ತಿಂಗಳು ರಿಸರ್ವ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಒಬ್ಬ ಫ್ಯಾಮಿಲಿ ಅಂತ ತಕ್ಷಣ ಅಷ್ಟು ರಿಸರ್ವ್ಸ್ ಇಟ್ಕೊಂತೀವಲ್ಲ, ಅದೇ ರೀತಿ ನಮ್ಮ ದೇಶ ಕೂಡ $435 billion ಅಷ್ಟು ಇಟ್ಕೊಂಡು ಬಿಟ್ಟಿದೆ. ಅದು 11 ತಿಂಗಳಿಗೆ ನಾವು ಏನೇನು ಇಂಪೋರ್ಟ್ ಮಾಡ್ಕೊತೀವಿ ಅದಕ್ಕೆಲ್ಲ ಕೊಡುವಷ್ಟು ದುಡ್ಡು, ಅಷ್ಟು ಸ್ಟಾಕ್ ಇದೆ ನಮಗೆ ಅನ್ನಂಗೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಓಕೆ, ಈಗ ಆ ತರ ಕ್ವಶನ್ ಕೂಡ ಕೇಳ್ತಾರೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಲ್ಲಿ ಏನೇನಿರುತ್ತೆ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ಅಲ್ಲಿ ಫಸ್ಟ್ ಹೈಯೆಸ್ಟ್ ಇರೋದು ಫಾರಿನ್ ಡಾಲರ್, ಇದು ಫಾರಿನ್ ಕರೆನ್ಸಿಗಳಿರ್ತಾವು. ಈ ಡಾಲರ್ ಆಗಲಿ ಅಥವಾ ಯೂರೋ ಆಗಲಿ ಪೌಂಡ್ ಆಗಲಿ, ಇವೆಲ್ಲವೂ ಕೂಡ ಫಾರಿನ್ ಕರೆನ್ಸಿ, ಇಂಡಿಯನ್ ರೂಪಿ ಇರಲ್ಲ. ಅಲ್ಲಿ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ, ಅಲ್ಲಿ ಫಾರಿನ್ ಕರೆನ್ಸಿ ಹೈಯೆಸ್ಟ್ $435 billion ಅಲ್ಲಿ $400 billion ನಮ್ಮ ಫಾರಿನ್ ಕರೆನ್ಸಿನೇ ಇದೆ. $400 billion ಅಷ್ಟು ಫಾರಿನ್ ಕರೆನ್ಸಿನೇ ಇಟ್ಕೊಂಡಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಯಾವುದು? ಸೆಕೆಂಡ್ ಹೈಯೆಸ್ಟ್ ಚಿನ್ನ ಇರುತ್ತೆ, ಸೆಕೆಂಡ್ ಹೈಯೆಸ್ಟ್ ಚಿನ್ನ. ಥರ್ಡ್ ಹೈಯೆಸ್ಟ್ ಇರೋದು ಯಾವುದು? ಥರ್ಡ್ ಹೈಯೆಸ್ಟ್ ಬರೋದು SDR ಅಂತ ಕರಿತೀವಿ, ಸ್ಪೆಷಲ್ ಡ್ರೈವಿಂಗ್ ರೈಟ್ಸ್, ಸ್ಪೆಷಲ್ ಡ್ರೈವಿಂಗ್ ರೈಟ್ಸ್, ವಿಶೇಷ ಸ್ವೀಕಾರದ ಹಕ್ಕು ಅಂತ ಕರಿತೀವಿ. ಇದು IMF ದ ಕರೆನ್ಸಿ, ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನಿದೆಯಲ್ಲ ಅದರ ಕರೆನ್ಸಿ. IMF ಹೆಡ್ ಕ್ವಾರ್ಟರ್ ಎಲ್ಲಿದೆ ಹೇಳ್ತೀರಾ? IMF ಹೆಡ್ ಕ್ವಾರ್ಟರ್ ಇದೆ, IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಅದ ಹೆಡ್ ಕ್ವಾರ್ಟರ್ Washington DC ಅಲ್ಲಿದೆ. Washington DC ಅದರಲ್ಲಿ ಬರುತ್ತೆ. ನೆನಪಿರಿ, ಹೈಯೆಸ್ಟ್ ಯಾವುದು ನಮ್ದು? ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ ಹೈಯೆಸ್ಟ್ ಫಾರಿನ್ ಕರೆನ್ಸಿ ಇದೆ, ಸೆಕೆಂಡ್ ಹೈಯೆಸ್ಟ್ ಚಿನ್ನ ಇದೆ, ಥರ್ಡ್ ಹೈಯೆಸ್ಟ್ SDR ಇದೆ. ಇದನ್ನು ಕೂಡ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ತುಂಬಾ ಸರ್ತಿಕೊಳ್ಳಿದ್ದಾರೆ. ಇದು ಲಿಬರಲೈಸ್ ರೆಮಿಟೆನ್ಸಸ್ ಸ್ಕೀಮ್ ಅಂತಂದ್ರೆ, ಈ ಸ್ಕೀಮ್ ಪ್ರಕಾರ ನಮ್ಮ ದೇಶದಲ್ಲಿ ಏನ್ ರೂಲ್ಸ್ ಇದೆ? ಈಗ ನೀವು ಯಾರೋ ಒಬ್ರು ತಾರಕ ಲೋಕೇಶ್ ಆಗಿರಲಿ ಅಥವಾ ಅನ್ನಪೂರ್ಣ, ನೀವು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಟೂರ್ಗೆ ಹೋಗ್ಬೇಕು ಅನ್ಕೊಂಡಿರಿ, ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ಹೋಗ್ತೇನೆ ಅನ್ಕೊಂಡಿದ್ರಿ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕೇನೋ ಹೋಗ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಈ ತರದ ಎಲ್ಲಾ ಏನೇ ಮಾಡಿದ್ರು ಕೂಡ ಒಬ್ಬೊಬ್ಬ ಇಂಡಿವಿಜುವಲ್ಗೆ ಒಂದು ವರ್ಷಕ್ಕೆ, ಪ್ರತಿಯೊಬ್ಬ ಪರ್ಸನ್ಗೆ ಒಂದು ವರ್ಷಕ್ಕೆ $250,000 ಅಷ್ಟು ಮಾತ್ರ ನಮ್ಮ ದೇಶದಿಂದ ಹೊರಗಡೆ ತಗೊಂಡು ಹೋಗ್ಬೋದು ನಿಮ್ಮ ಹೆಸರಲ್ಲಿ, ಅದಕ್ಕಿಂತ ಜಾಸ್ತಿ ತಗೊಂಡು ಹೋಗಕ್ಕಾಗಲ್ಲ. ಈ ಲಿಮಿಟ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, LRS ಲಿಮಿಟ್ ಎಷ್ಟು? ಲಿಬರಲೈಸ್ ರಿಮಿಟೆನ್ಸ್ ಸ್ಕೀಮ್ ಅಂದ ಲಿಬರಲೈಸ್ ರಿಮಿಟೆನ್ಸ್ ಸ್ಕೀಮ್ ಅಲ್ಲಿ ಅದರ ಲಿಮಿಟ್ ಎಷ್ಟಿದೆ ಅಂದ್ರೆ 2.5 ಲಕ್ಷ ಮಾತ್ರ. ಈ ತರ ಕ್ವಶನ್ ಗಳನ್ನ ಕೇಳ್ತಿರ್ತಾರೆ. ಇದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ, RBI ದವರಿಗೆ ಇದು ತುಂಬಾ ಡ್ರೇನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಡ್ರೇನ್ ಆಗ್ತಾ ಇರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕ್ಯಾಪಿಟಲ್ ಅಂಡ್ ಕರೆಂಟ್ ಅಕೌಂಟ್ ಅಂತ ಬರುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ನಾನು ಎಕನಾಮಿ ಹೇಳ್ಬೇಕಾದ್ರೆ ಹೇಳಿದೀನಿ, ಕ್ಲಾಸ್ ಎಕನಾಮಿ ಕ್ಲಾಸಸ್ ಅನ್ನ ಯಾರು ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಬಾಕಿ ಪಾವತಿಯಲ್ಲಿ ಅಲ್ಲಿ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಅಂತ ಒಂದಿದೆ, ಇನ್ನೊಂದು ಬಂಡವಾಳ ಖಾತೆ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಅವೆರಡೂ ಖಾತೆಗಳಿಗೋಸ್ಕರ ಕೂಡ ನೀವು ಯೂಸ್ ಮಾಡ್ಕೋಬಹುದು $2.5 lakhs. ಓಕೆ, $2.5 lakhs ಅಷ್ಟು ನಾವು ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಇದನ್ನ ಮ್ಯಾಪ್ ಮುಖಾಂತರ. ಇದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಮೇನ್ಸ್ ಅಲ್ಲಿ ಆಗ್ಲಿ, ಪ್ರಿಲಿಮ್ಸ್ ಅಲ್ಲಿ ಆಗ್ಲಿ ಅಥವಾ ಎಸ್ಸೆ ಗಳಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ಬೇಕಾಗತ್ತೆ. ಕೆಲವೊಂದ್ಸಲ ಅದು ಬಿಹೇವಿಯರ್ ಯಾವ ತರ ಇದೆ ಅಂತ ಕೇಳ್ತಾ ಇರ್ತಾರೆ. ಏನದು ನೋಡಿ, 2014-15 ಇಶ್ವಿಯಲ್ಲಿ
2014 ಇಶ್ಯೂ ಇಲ್ಲಿ ಡಿಪಾಸಿಟ್ ಎಷ್ಟಿತ್ತು ಇಲ್ಲಿ ನೋಡಿ, ಡಾಲರ್ಸ್ ಮಿಲಿಯನ್ ಡಾಲರ್ಸ್ ಅಲ್ಲಿ ಇದೆ. ಇವೆಲ್ಲ ಅಮೌಂಟ್ಗಳು ಮಿಲಿಯನ್ ಡಾಲರ್ಸ್ ಅಲ್ಲಿ ಅಷ್ಟಾಗಿದೆ. ಡಿಪಾಸಿಟ್ಸ್ 45.5 million dollars ಅಷ್ಟು. 1 million ಅಂದ್ರೆ 10 lakh ಅಷ್ಟು. ಇಷ್ಟು ಮಿಲಿಯನ್, 45.5 million dollars ಅಷ್ಟು. ನೋಡಿ 2015 90 million dollars ಆಗಿದೆ, 90,000 ಆಗಿದೆ, 89, 84 ಈ ತರ ಆಯ್ತು. ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು, 195 million dollars ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ನಮ್ಮ ದೇಶದ ಜನ ಬೇರೆ ದೇಶಕ್ಕೆ ಹೋಗಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. 195 2014-15 ಇಷ್ಟು ಮಾಡಿದ್ರು, 15 ಆಯ್ತು, 16 400 17 ಮತ್ತೆ 400, ಇಲ್ಲಿ ನೋಡಿ 422. ಇಷ್ಟೊಂದು ಡಬಲ್ ಆಗ್ಬಿಟ್ಟಿದೆ ಇವಾಗ. ಇದೇ ರೀತಿ ನೋಡಿ ಗಿಫ್ಟ್ಗಳು ನೋಡಿ, ನಮ್ಮ ದೇಶದ ಜನ ಅವ್ರಿಗೆ ಗಿಫ್ಟ್ ಅಂತ ದುಡ್ಡು ತಗೊಂಡೋಗಿದೆ. ಎಷ್ಟು ತಗೊಂಡಿದ್ದಾರೆ? $400 billion, 500, 700, 1100 ಅಂಡ್ 14, ನಿಯರ್ ಅಬೌಟ್ 1400 ಅಷ್ಟು. ಅಂದ್ರೆ ಜಾಸ್ತಿ ದುಡ್ಡನ್ನು ನಮ್ಮ ದೇಶದಿಂದ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಇವರು. ಇದು ವರಿ ಫಾರ್ ಯಾರಿಗೆ, ಇದು ವರಿ ಮಾಡ್ಕೊಳ್ಳುವಂಥದ್ದು ಆರ್ ಬಿ ಐದವ್ರು ವರಿ ಮಾಡ್ಕೊತಾರೆ. ಯಾಕಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಮೇಂಟೈನ್ ಮಾಡೋದು ಆರ್ ಬಿ ಐದವ್ರು ಮಾಡ್ತಾರೆ. ತುಂಬಾ ಸತ್ಯ ಕ್ವಶನ್ ಅಂತ ಕೇಳ್ತಾರೆ ಆರ್ ಬಿ ಐ ಬಗ್ಗೆ. ಕಟ್ಟ ಕಡೆಯ ಸಾಲದಾತ ಯಾರು? ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಆರ್ ಬಿ ಐ. ಮನಿ ಮಾರ್ಕೆಟ್ ರೆಗ್ಯುಲೇಟರ್, ಹಣದ ಪೇಟೆ ನಿಯತಾರ ಆರ್ ಬಿ ಐ. ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಬಿ ಐ. ಈ ತರದ ಕ್ವಶನ್ ಗಳನ್ನ ತುಂಬಾ ಸಲ ಕೇಳಿದ್ದಾರೆ. ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್, ಈ ತರ ಮನಿ ಮಾರ್ಕೆಟ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಯಾವ್ಯಾವ ಇರ್ತಾವು, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಏನೇನು ಬರುತ್ತೆ, ಅವೆಲ್ಲ ಸ್ಪೆಷಲ್ ಕ್ಲಾಸ್ ಅಲ್ಲಿ ಮತ್ತೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಕೂಡ ಕೇಳಿದೀನಿ. ಸ್ಪೆಷಲ್ ಕ್ಲಾಸ್ ಅಂದ್ರೆ ನಾನೇನು ಈಗ ಮಾಡ್ತಾ ಇದ್ದಲ್ಲ, ಅದು ಸ್ಪೆಷಲ್ ಕ್ಲಾಸ್ 1 ಬರೆದಿರುತ್ತೆ. ಅನ್ಅಕಾಡೆಮಿಯಲ್ಲಿ ಸಬ್ಸ್ಕ್ರೈಬ್ ಆದವರು, ಆಗದೆ ಇರೋರು ಕೂಡ ಎಲ್ಲರೂ ಕೂಡ ನೋಡುವಂತದ್ದು. ರೆಗ್ಯುಲರ್ ಕ್ಲಾಸ್ ಅಂತಂದ್ರೆ ಅನ್ಅಕಾಡೆಮಿಲಿ ಯಾರು ಸಬ್ಸ್ಕ್ರೈಬ್ ಆಗ್ತೀರಿ ಅವರು ಮಾತ್ರ ಅದನ್ನ ನೋಡ್ತಾ ಹೋಗೋದು. ರೆಗ್ಯುಲರ್ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಇಂಡಿಯನ್ ಎಕನಾಮಿ ಅಂದ ತಕ್ಷಣ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಕಂಪ್ಲೀಟ್ ಆಗಿ ಎಲ್ಲ ಮುಗಿಸ್ಕೊಟ್ಟು ಅದ್ರ ಜೊತೆ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಇಂಡಿಯನ್ ಪಾಲಿಟಿ ಅಂದ್ರೆ ಅದೇ ತರ ಕಂಟಿನ್ಯೂಟಿ ಇರುತ್ತೆ. ಇಲ್ಲಿ ಏನಾಗುತ್ತೆ, 1 hour ಟೈಮಿಂಗ್ ಅಷ್ಟೇ ಇರುತ್ತೆ ಸ್ಪೆಷಲ್ ಕ್ಲಾಸ್ ಅಲ್ಲಿ. ಸ್ಪೆಷಲ್ ಕ್ಲಾಸ್ ಅಲ್ಲಿ 1 hour ಟೈಮ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಹೇಳಕ್ಕಾಗತ್ತೆ. ರೆಗ್ಯುಲರ್ ಕ್ಲಾಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಂತ ಅಂದ ತಕ್ಷಣ ಅಷ್ಟು ತಿಂಗಳದ್ದು ಕಂಪ್ಲೀಟ್ ಮುಗಿಸ್ಬಿಡ್ತೀವಿ. ಅದ್ರ ಜೊತೆ ಇದ್ರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಇರುತ್ತೆ. ನೀವು ಜಸ್ಟ್ ಒಂದು 3 to 6 months ಫಾಲೋ ಮಾಡ್ತಾ ಇರಿ, ಡೆಫಿನೆಟ್ಲಿ ನಿಮಗೆ ಒಂದು ನಾಲೆಜ್ ಅಲ್ಲಿ ಗೇನ್ ಆಗೋ ರೀತಿ ಅದನ್ನ ಹೇಳ್ತಾ ಇರ್ತೀನಿ. ಯಾವುದೇ ಕೋಚಿಂಗ್ ಹೋಗುವ ಕೂಡ ಅವಶ್ಯಕತೆ ಇಲ್ಲ. ನಾನು 2010 ಬೇರೆ ಬೇರೆ ಕೋಚಿಂಗ್ ಗಳಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಅನ್ಅಕಾಡೆಮಿಯಲ್ಲಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಇವರು ರಿಕ್ವೆಸ್ಟ್ ಮಾಡಿ, ಅನ್ಅಕಾಡೆಮಿ ರಿಕ್ವೆಸ್ಟ್ ಮಾಡಿದಾಗ ನಾನು ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲೇ ಕುತ್ಕೊಂಡು ನೀವು ಕ್ಲಾಸ್ ಕೇಳ್ಬೋದು. ಈ ಲೆಸನ್ಸ್ ಮುಗಿದ ಮೇಲೆ ನಾನು ಈ ತರ ಪಾಠ ಮಾಡಿದ್ರೆ ನಿಮಗೆ ಇಷ್ಟ ಆಯ್ತಾ, ಅದು ಯಾವ ತರದ್ದು ನಿಮಗೆ ಕ್ಲಾಸ್ಗಳು, ಇನ್ನೂ ಯಾವ ರೀತಿ ಕ್ಲಾಸ್ಗಳು ಬೇಕು, KS ಮೆನ್ಸ್ ಬೇಕಾ, IAS ಬೇಕಾ, ಆ ತರದಂದು ಕೂಡ ನೀವು ಕಮೆಂಟ್ ಆಗ್ತಾ ಹೋಗ್ಬೋದು ಅಲ್ಲಿ. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ಈ ತರದೆಲ್ಲ ನೋಡಿ, ಇದರಲ್ಲಿ ಏನ್ ಕಂಡು ಬರುತ್ತೆ ನಮ್ಗೆ, ಜಾಸ್ತಿ ದುಡ್ಡು ಇವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಜಾಸ್ತಿ ತಗೊಂಡು ಹೋಗ್ತಾ ಇದಾರೆ. ಲಿಮಿಟ್ ಕೂಡ ಹೇಳಿದೀನಿ ನೋಡಿ ಇಲ್ಲಿ. ಈ ಮ್ಯಾಪ್ ಮುಖಾಂತರ ನೋಡಿದ್ರೆ ನಮ್ಮ ದೇಶದ ಜಲ್ಲಿ ಜನ ನೋಡಿ 2004-05 ತುಂಬಾ ಕಡಿಮೆ ಲಿಮಿಟ್ ಕಡಿಮೆ ಇರ್ತಿತ್ತು. ಇಲ್ಲಿ ಬರ್ತಾ 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 ನೋಡಿ ಎಷ್ಟು ಜಾಸ್ತಿ ಆಗ್ತದೆ. 14 ಜಾಸ್ತಿ ಆಯ್ತು, 15 ಇಷ್ಟೊಂದು, 16 ಇಷ್ಟು. ಅಂದ್ರೆ ನೋಡಿ ಇದು $3,000 million ಇಷ್ಟೊಂದಿದ್ರು. ಈ ತರ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆ, ಅರ್ಥ ಆಗ್ತದೆ ಇಲ್ಲ ಇದೆಲ್ಲ? ಇದು ಇಷ್ಟೊಂದು ಇನ್ಕ್ರೀಸ್ ಆಗ್ತಾ ಇದೆ. ಇಷ್ಟೊಂದು ಇನ್ಕ್ರೀಸ್ ಅಂದ್ರೆ ನಮ್ಮ ದೇಶದಿಂದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ನಮ್ಮ ಆರ್ ಬಿ ಐ ವರಿ ಮಾಡ್ಕೊತಾ ಇದೆ. ಯಾಕೆ ಹೇಳಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದ್ರದ್ದು ಕರಗ್ತಾ ಹೋಗುತ್ತೆ, ಅದು ಬೇರೆ ದೇಶಕ್ಕೆ ಹೋಗ್ತಾ ಇದೆ ಅಂದ್ರೆ ಕರಗ್ತಾ ಹೋಗುತ್ತೆ. ಅದಕ್ಕೆ ಅವರು ವರಿ ಮಾಡ್ಕೊತಾ ಇದ್ದಾರೆ. ಓಕೆ, ಇನ್ನೊಂದು ನೋಡಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಹೆಡ್ ಕ್ವಾರ್ಟರ್ ಎಲ್ಲಿದೆ? ವಾಷಿಂಗ್ಟನ್ ಡಿ ಸಿ. ವರ್ಲ್ಡ್ ಬ್ಯಾಂಕ್ ಅದು ಕೂಡ ದುಡ್ಡಿಗೆ ಸಂಬಂಧಪಟ್ಟಿದ್ದು ವಾಷಿಂಗ್ಟನ್ ಡಿ ಸಿ ಅಲ್ಲಿ ಇರುತ್ತೆ ಹೆಡ್ ಕ್ವಾರ್ಟರ್. ಇವಾಗ ಇವ್ರು ಏನ್ ಹೇಳ್ತಾ ಇದಾರೆ, 15 trillion ಆರ್ 38% ಆಫ್ ದ ವರ್ಲ್ಡ್ಸ್ FDI 2015 ಎಸ್ ಲಾಸ್ಟ್ 4 years ಅಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಕೆಲವೊಂದು ಅಂದ್ರೆ ಎಕ್ಸಾಕ್ಟ್ ಆಗಿ ಅದನ್ನ ರಿಸರ್ವ್ ಕೂಡ ಹೇಳಕ್ಕಾಗಲ್ಲ. ಎಲ್ಲೊಂದ್ಸಲ ಬ್ಲಾಕ್ ಮನಿನೂ ಕೂಡ ರೂಟ್ ಆಗಿರುವಂತ ಸಾಧ್ಯತೆ ಇರುತ್ತೆ. ಬ್ಲಾಕ್ ಮನಿನ ವೈಟ್ ಮಾಡಕ್ ಕೂಡ ರೂಟ್ ಆಗಿರುವಂತ ಸಾಧ್ಯತೆ ಇರುತ್ತೆ. ಅಥವಾ ಇಲ್ಲಿರೋರು ಅಲ್ಲಿ ಕೆಲವೊಂದು ಕಂಪನಿಗಳನ್ನ ಜಾಸ್ತಿ ಓಪನಿಂಗ್ ಮಾಡ್ತಾ ಇರ್ಬೋದು. ಈ ತರ ಊಹೆ ಮಾಡ್ಕೋಬಹುದು ಹೊರತಾಗಿ ಎಕ್ಸಾಕ್ಟ್ ಆಗಿ ಹೇಳುವಂತದ್ದು ಆಗ್ತಾ ಇಲ್ಲ ಅಲ್ಲಿ. ಯಾಕೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಯಾಕೆ ಅನ್ನೋದು ಗೊತ್ತಿದ್ರೆ ಸಡನ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ ಅದನ್ನ. ಎಕ್ಸಾಕ್ಟ್ ಆಗಿ ನಮ್ದು ರೂಟ್ ಮಾಡಕ್ ಆಗ್ತಾ ಇಲ್ಲ. ಆರ್ ಬಿ ಐ ಅವ್ರು ಕೂಡ ಹೇಳಿದಾರೆ ಇದನ್ನ ಡೈರೆಕ್ಟ್ ಆಗಿ ಯಾಕೆ ಆಗ್ತಾ ಇದೆ ಅನ್ನೋದನ್ನ. ಅದಕ್ಕೆ ನಾವು ಇಲ್ಲಿ ಬ್ಲಾಕ್ ಮನಿಯಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಇರುವಂತ ಕೆಲವೊಂದು ಕಾನೂನುಗಳನ್ನ ತೊಂಬರಿನಿ ಅಂತ ಗೌರ್ಮೆಂಟ್ ಕೂಡ ಹೇಳ್ತಾ ಇರ್ತಾರೆ. ಇಲ್ಲಿ IMF ಏನ್ ಸ್ಟಡಿ ಮಾಡಿದೆ, ಈಗ FDI ಅಂತ ನೋಡ್ತಾ ಇದೀವಲ್ಲ, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ, ಅವರು 38% ಅವರು ಒಂದು 100 rupees ಇಂಡಿಯಾದಲ್ಲಿ ಹೂಡಿಕೆ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ, ಅದರಲ್ಲಿ 38 rupees ಜಸ್ಟ್ ಇಲ್ಲಿಗಲ್ ಮನಿ ಇರುತ್ತೆ.
ಇಲ್ಲಿಗಲ್ ಮನಿ ಇರುತ್ತೆ. ಎಕ್ಸಾಕ್ಟ್ ಆಗಿ ಯಾವುದೋ ಒಂದು ಕಂಪನಿ ಹೆಸರು ಹೇಳಿ ತೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಆ ಕಂಪನಿನೇ ಎಕ್ಸಿಸ್ಟೆನ್ಸ್ ಇರಲ್ಲ, ಅಥವಾ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ಯಾವ ಕಂಪನಿನೂ ಕೂಡ ಇರಲ್ಲ, ಅವು ಶೆಲ್ ಕಂಪನಿ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಇದಕ್ಕೆ ಏನಂತಾರೆ, ಫ್ಯಾಂಟಮ್ ಕ್ಯಾಪಿಟಲ್ ಅಂತ ಕರೀತಾರೆ. ಇದು ಹೆಸರೇನು, ಫ್ಯಾಂಟಮ್ ಕ್ಯಾಪಿಟಲ್ ಅಂತ ಕರಿತೀವಿ. ಕ್ವಶನ್ ಗಳನ್ನ ಈ ತರ ಕೇಳ್ತಾರೆ, ಇತ್ತೀಚಲಾಗಿ ಫ್ಯಾಂಟಮ್ ಕ್ಯಾಪಿಟಲ್ ಅಂತಾನೆ, ಕನ್ನಡದಲ್ಲಿ ಕೂಡ ಫ್ಯಾಂಟಮ್ ಅಂತಾನೆ ಬರೀತಾರೆ. ಫ್ಯಾಂಟಮ್ ಕ್ಯಾಪಿಟಲ್ ಅಂತ ನ್ಯೂಸ್ ಅಲ್ಲಿ ಇತ್ತು. ಫ್ಯಾಂಟಮ್ ಕ್ಯಾಪಿಟಲ್ ಅಂತಂದ್ರೆ ಏನು, ಇದು ಒಂದು ದೇಶದ ರಾಜಧಾನಿ ಅಥವಾ ಇದು ಒಂದು ಸಾಫ್ಟ್ವೇರ್ ಹೆಸರು, ಇದು ಈ ತರದ್ದು ಅದು ಎಫ್ ಡಿ ಐ ಅಲ್ಲಿ ಈ ತರದ್ದು ಶೆಲ್ ಕಂಪನಿಯಿಂದ ಮಾಡುವಂತದ್ದು, ಈ ತರ ಕೆಲವೊಂದು ಆಪ್ಷನ್ ಗಳನ್ನು ಕೊಡ್ತಾ ಹೋಗ್ತಾರೆ. ಫ್ಯಾಂಟಮ್ ಕ್ಯಾಪಿಟಲ್ ಅಂತ ತಕ್ಷಣ ನಿಮ್ಗೆ ಐಡಿಯಾ ಇರ್ಬೇಕು ಅದ್ರ ಬಗ್ಗೆ. ಅಂದ್ರೆ ಇಲ್ಲಿಗಲ್ ಆಗಿ ಎಫ್ ಡಿ ಐ ನ ಮತ್ತೊಂದು ದೇಶದಲ್ಲಿ ಹೂಡುವಂತದ್ದಕ್ಕೆ ಫ್ಯಾಂಟಮ್ ಕ್ಯಾಪಿಟಲ್ ಅಂತ ಕೇಳ್ತೀವಿ. ಇಲ್ಲಿಗಲ್ ಇರುತ್ತೆ ಅದು, ಎಕ್ಸಾಕ್ಟ್ ಸೌರ್ಸಿಂದ ಸ್ವಂತದ ಅವ್ರು ಕಷ್ಟಪಟ್ಟು ದುಡಿದು ಬಂದಂತ ದುಡ್ಡು ಇರಲ್ಲ, ಇಲ್ಲಿಗಲ್ ಆಗಿರುವಂತದ್ದಕ್ಕೆ ಫ್ಯಾಂಟಮ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಷ್ಟೊಂದು ನೆನ್ಪಿಡಿ, ಇದನ್ನು ಕೂಡ ಕ್ವಶನ್ ಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ. ನೋಡಿ, ಫ್ಯಾಂಟಮ್ ಎಫ್ ಡಿ ಐ ಹ್ಯಾಸ್ ಔಟ್ ಸ್ಪೇಸ್ ದ ಗ್ರೋತ್ ಆಫ್ ಜೆನ್ಯೂನ್ ಎಫ್ ಡಿ ಐ. ನಿಜವಾಗಿ ಎಫ್ ಡಿ ಐ ಬರುತ್ತಿರುತ್ತಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶಕ್ಕೆ ಈ ವರ್ಷ ಹೈಯೆಸ್ಟ್ ಎಫ್ ಡಿ ಐ ಯಾವ ದೇಶದಿಂದ ಬರ್ತಾ ಇದೆ? ಈ ವರ್ಷ ಹೈಯೆಸ್ಟ್ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವ ದೇಶದಿಂದ ಬರ್ತಾ ಇದೆ ಹೇಳ್ತೀರಾ? ಎಸ್, ಸಿಂಗಾಪುರ್, ಸಿಂಗಾಪುರ್, ಸಿಂಗಾಪುರ್. ಮತ್ತೆ ಯಾರು ಹೇಳ್ತೀರಿ? ಇದನ್ನ ಈ ತರದ ಕ್ವಶನ್ ಕೇಳ್ತಿರ್ತಾರೆ ಸ್ನೇಹಿತರೆ, ತುಂಬಾ ಸತ್ಯ ಕೇಳಿದ್ದಾರೆ. ಇವೆಲ್ಲ ನಿಮ್ಗೆ ಐಡಿಯಾ ಇರಬೇಕು. ಹೈಯೆಸ್ಟ್ ಎಲ್ಲಿಂದ ಬರುತ್ತೆ? ಸಿಂಗಾಪುರ್ ಇಂದ ಹೈಯೆಸ್ಟ್ ಬರುತ್ತೆ. ಓಕೆ, ಲಾಸ್ಟ್ ಇಯರ್ ಏನಿತ್ತು, ಮಾರಿಷಿಯಸ್ ಅಂತಿತ್ತು, ಮಾರಿಷಿಯಸ್ ಇಂದ ಹೈಯೆಸ್ಟ್ ಬರ್ತಿತ್ತು. ಬಟ್ ಈ ವರ್ಷ ಏನ್ ಮಾಡಿದೀವಿ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಡಿ ಟಿ ಎ ಅಂತ ಮಾರಿಷಿಯಸ್ ಜೊತೆ ಸೈನ್ ಮಾಡಿದ ತಕ್ಷಣ ಅಲ್ಲಿ ಕಂಪನಿ ಅಲ್ಲಿಂದ ದುಡ್ಡು ಜಾಸ್ತಿ ಬರ್ತಾ ಇಲ್ಲ ನಮ್ಗೆ, ಸಿಂಗಾಪುರ್ ಇಂದ ಜಾಸ್ತಿ ಬರ್ತಾ ಇದೆ. ಇವಾಗ ಹೈಯೆಸ್ಟ್ ಎಫ್ ಡಿ ಐ ಅಲ್ಲಿಂದ ಬರ್ತಾ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸಿಂಗಾಪುರ್ ಇಂದ ಬರ್ತಾ ಇದೆ. ಇನ್ನೊಂದು ನೋಡಿ, ರುಪೇ ಕಾರ್ಡ್ ಅನ್ನ ಎಲ್ಲಿ ಫಾರಿನ್ ಕಂಟ್ರಿಲಿ ಯಾವ ಫಸ್ಟ್ ಕಂಟ್ರಿಯಲ್ಲಿ ಲಾಂಚ್ ಮಾಡ್ತಾರೆ ರುಪೇ ಕಾರ್ಡ್ ಅನ್ನ? ಎಲ್ಲಿ ಫಸ್ಟ್ ಕಂಟ್ರಿ ಯಾವುದು? ಆಪ್ಷನ್ಸ್ ನೋಡಿ, ಸಿಂಗಾಪುರ್, ಭೂತಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ. ಹೇಳಿ ಯಾವ್ದು ಹೇಳ್ತೀರಿ? ಫಸ್ಟ್ ರುಪೇ ಕಾರ್ಡ್ ಲಾಂಚ್ ಎಲ್ಲಿ ಮಾಡಿದ್ದು ಅಂತ ಕೇಳ್ತಾ ಇದ್ದೀನಿ. ಈ ತರ ಕ್ವಶನ್ ಕೇಳ್ತಾರೆ, ರುಪೇ ಕಾರ್ಡ್ ಫಸ್ಟ್ ಲಾಂಚ್ ಮಾಡಿದಂತ ಫಾರಿನ್ ಕಂಟ್ರಿ ಯಾವುದು? ನಾ ಈಗ ಎಲ್ಲ ಕಂಟ್ರಿಗಳು ಹೇಳಿದ್ನಲ್ಲ, ಇವೆಲ್ಲಾ ಕಂಟ್ರಿಗಳಲ್ಲೂ ರುಪೇ ಕಾರ್ಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಬಟ್ ಫಸ್ಟ್ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ, ಅದು ಸಿಂಗಾಪುರ್ ಅಲ್ಲಿ ಫಸ್ಟ್ ಮಾಡಿದ್ದಾರೆ. ನೆನ್ಪಿಡ್ಬೇಕು ನಿಮ್ಗೆ, ಇತ್ತೀಚಲಾಗಿ ರೀಸೆಂಟ್ ಆಗಿ ಸೌದಿ ಅರೇಬಿಯಲ್ಲಿ ಲಾಂಚ್ ಮಾಡಿದ್ರೆ ಅಂದ ತಕ್ಷಣ ಅದೇ ಫಸ್ಟ್ ಅಲ್ಲ. ಓಕೆ, ಫಸ್ಟ್ ಲಾಂಚ್ ಮಾಡಿದ್ದು ಸಿಂಗಾಪುರ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಈ ತರದ ಕ್ವಶನ್ ಗಳನ್ನ ತುಂಬಾ ಸರ್ತಿ ಕೇಳಿದ್ದಾರೆ, ಎಂದ ಕೇಳುವಂತ ಸಾಧ್ಯತೆ ಇರುತ್ತೆ. ಫಸ್ಟ್ ಈ ತರದ ಫಸ್ಟ್ ಯಾವುದು, ಈ ತರ ಸೆಕೆಂಡ್ ಯಾವುದು ಅಂತ ಕೆಲವೊಂದ್ಸಲ ಕೇಳ್ತಿರ್ತಾರೆ. ಬಟ್ ಫಸ್ಟ್ ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಯಾವ್ದು ಅಂತ ಕೇಳ್ತಿರ್ತಾರೆ. ಇಲ್ಲಿ ನೋಡಿ, ಈ ಮ್ಯಾಪ್ ಮುಖಾಂತರ ಇಲ್ಲಿ ಕೆಳಗಡೆ ಈ ಲೈಟ್ ಕಲರ್ ಅಲ್ಲಿ ಇದೆಯಲ್ಲ, ಲೈಟ್ ಕಲರ್ ಅಂತದ್ದು ಫ್ಯಾಂಟಮ್ ಎಫ್ ಡಿ ಐ, ಬೋಗಸ್ ಇದು, ಇಲ್ಲಿಗಲ್ಲಿ ಇರುವಂತದ್ದು. ಇಲ್ಲಿ ನಿಜವಾಗಿ ಈ ಕಲರ್ ಅಲ್ಲಿ, ಡಾರ್ಕ್ ಕಲರ್ ಅಲ್ಲಿ ಇದೆಯಲ್ಲ, ಅದು ನಿಜವಾಗಿ ಬರುವಂತ ಎಫ್ ಡಿ ಐ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಿಜವಾಗಿ ಬರುವಂತದ್ದು. ಓಕೆ, ಇದನ್ನ ನೋಡ್ತಾರೆ. ಫ್ಯಾಂಟಮ್ ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್ ದಟ್ ಪಾಸಸ್ ಥ್ರೂ ದ ಎಂಪ್ಟಿ ಕಾರ್ಪೊರೇಟ್ ಶೆಲ್ಸ್ ವಿತ್ ನೋ ರಿಯಲ್ ಬಿಸಿನೆಸ್ ಆಕ್ಟಿವಿಟಿ. ನೋಡಿ, ಈ ಮ್ಯಾಪ್ ನೋಡಿದ್ರೆ ಅರ್ಥ ಆಗತ್ತೆ ನಿಮಗೆ. ಇಲ್ಲಿ ನಮ್ಮ ದೇಶ ಎಲ್ಲಿದೆ? ಇಲ್ಲಿದೆ ನೋಡಿ, ನಮ್ಮ ಬ್ಯೂಟಿಫುಲ್ ಇಂಡಿಯಾ ದೇಶ ಎಲ್ಲಿದೆ? ಇಲ್ಲಿ. ಈಗ ಜಮ್ಮು ಅಂಡ್ ಕಾಶ್ಮೀರ ಇಲ್ಲಿ ಒಂದು ದೇಶ ಅಂತ ಕಾಣ್ತಿತ್ತಲ್ಲ, ಇದು ಈಗ ಎರಡು ಭಾಗ ಆಗಿ ಏನಾಡಿದರೆ ಇಲ್ಲಿ ಚೇಂಜ್ ಆಯ್ತು. ಲಡಾಖ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಅಂತ ನಿನ್ನೆಯಿಂದ ಲಾಗು ಆಯ್ತು ಅದು. ಓಕೆ, ನಿನ್ನೆಯಿಂದ ಲಾಗು ಆಗಿದೆ. ನಮ್ಮಲ್ಲಿ ಇವಾಗ 28 ಸ್ಟೇಟ್ ಗಳಿದಾವು, 9 ಯೂನಿಯನ್ ಟೆರಿಟರಿ ಅಂತ ಹೇಳ್ಬೇಕು. ಮೊದಲೆಲ್ಲ ನಾವು 7 ಅಂತ ಹೇಳ್ತಿದ್ವಲ್ಲ, ಈಗ 9 ಯೂನಿಯನ್ ಟೆರಿಟರಿ ಇದಾವು, ಮತ್ತೆ 28 ಸ್ಟೇಟ್ ಗಳಿದಾವು. ಅದೇ ರೀತಿ ನಿನ್ನೆನು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮ ದಿನಾಚರಣೆ ಇತ್ತು, ಅದರ ಅಂಗವಾಗಿ ಕೂಡ ಇನ್ನೊಂದ್ಸಲ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರು 112 ಅಂತ ಒಂದು ಎಮರ್ಜೆನ್ಸಿ ನಂಬರ್ ಕೂಡ ಲಾಂಚ್ ಮಾಡಿದ್ರು ನಿನ್ನೆ. ಎಮರ್ಜೆನ್ಸಿ ನಂಬರ್ ಏನು? 112. ಈ ಎಮರ್ಜೆನ್ಸಿ ನಂಬರ್ ಇಂದ ನೀವು ಎಲ್ಲಿಂದನೂ ಕೂಡ ಕಾಲ್ ಮಾಡಿದ್ರು ಕೂಡ 112 ಅಂತ ಕಾಲ್ ಮಾಡಿದ್ರೆ ಅದು ಇಲ್ಲಿ ಬೆಂಗಳೂರಿಗೆ ಕಾಲ್ ಬರುತ್ತೆ. ಬೆಂಗಳೂರಿಗೆ ಕಾಲ್ ಬಂದು ನೀವು ಎಲ್ಲಿರ್ತೀರಿ ಅಲ್ಲಿಗೆ ಪೊಲೀಸ್ ವೆಹಿಕಲ್ ಅಲ್ಲಿ ಬರುವಂತ ವ್ಯವಸ್ಥೆ ಮಾಡ್ತಾರೆ. ಓಕೆ, 112 ಎಮರ್ಜೆನ್ಸಿ ನಂಬರ್ ಇರುತ್ತೆ. 112 ಇಂಡಿಯಾ ಅಂತ ಒಂದು ಆ್ಯಪ್ ಕೊಡಿದೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಪೊಲೀಸ್ ಸಹಾಯನ ಪಡ್ಕೋಬಹುದು. ಪೊಲೀಸ್ ಆಗಿರ್ಲಿ, ಫೈರ್ ಆಗಿರ್ಲಿ, ಅಥವಾ ಮೆಡಿಕಲ್ ಹೆಲ್ಪ್ ಬೇಕಂದ್ರೆ ಈ ತರದ ನಿನ್ನೆ ಲಾಂಚ್ ಮಾಡಿದ್ರು. ಇವತ್ತಿನ ಪೇಪರ್ ಅಲ್ಲಿ ಯಾರು ಓದ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ, ನಿನ್ನೆ ಪೇಪರ್ ಅಲ್ಲಿ ಕೂಡ ಪ್ರಜಾವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ರು. ನ್ಯಾಷನಲ್ ಎಮರ್ಜೆನ್ಸಿ ನಂಬರ್ ಅದು, ಇದು ನಮ್ಮ ಕರ್ನಾಟಕದ ಎಮರ್ಜೆನ್ಸಿ ನಂಬರ್ ಕೂಡ ಸೇಮ್ ಅದೇ ಇರುತ್ತೆ. ಎಲ್ಲ ಇಡೀ ದೇಶದ ತುಂಬಾ ನೀವು ಎಲ್ಲೇ ಹೋಗಿ 112 ಹೊಡೆದ್ರು ಆ ದೇಶದ ರಾಜಧಾನಿಗೆ ಕಾಲ ಹೋಗಿರುತ್ತೆ, ಅಲ್ಲಿಂದ ನಿಮಗೆ ಪೊಲೀಸ್ ಹೆಲ್ಪ್ ಬರ್ತಾ ಇರುತ್ತೆ. ಒಂದೊಂದು
ರಾಜ್ಯದಲ್ಲಿ ಒಂದೊಂದಕ್ಕೆ ಬೇರೆ ಬೇರೆ ತರ ನಂಬರ್ ಕೊಡೋದು ಬೇಡ, ಪೊಲೀಸ್ಗೂ ಒಂದೇ, ಫೈರ್ಗೂ ಒಂದೇ, ಮತ್ತೆ ಮೆಡಿಕಲ್ಗೂ ಒಂದೇ ಇರಲಿ ಅಂತ. ಕಾರಣ ನಮ್ಮ 112 ನಂಬರ್ ನೆನಪಿರುತ್ತಲ್ಲ ನಿಮಗೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ERSS ಅಂತೇಳಿ ಒಂದು ಸಿಸ್ಟಮ್ ಅನ್ನ ನಿನ್ನೆ ಯಡಿಯೂರಪ್ಪನವರು ಅಲ್ಲಿ ಲಾಂಚ್ ಮಾಡಿದ್ರು ಬೆಂಗಳೂರಲ್ಲಿ. ನೆನ್ಪಿಡಿ, ಈ ತರ ಕ್ವಶನ್ ಕೂಡ ಕೇಳ್ಬೋದು. ನಮ್ಮ ಸಂವಿಧಾನದಲ್ಲಿ ಬಜೆಟ್ಗೆ ಇರುವಂತಹ ಆರ್ಟಿಕಲ್ ಯಾವುದು? ಬಜೆಟ್ಗೆ ಇರುವಂತಹ ಆರ್ಟಿಕಲ್, ಆಕ್ಚುಲಿ ಬಜೆಟ್ ಅನ್ನುವಂತ ಪದ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡೇ ಇಲ್ಲ. ಅದನ್ನ ಏನಂತೀವಿ? ಆನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ಹೇಳಿಕೆ ಆ ತರ ತೆರಿತೀವಿ. ಬಟ್ ಬಜೆಟ್ ಅನ್ನೋದಿಲ್ಲ. ಅದರ ಆರ್ಟಿಕಲ್ ಕೂಡ, ಆರ್ಟಿಕಲ್ ನಂಬರ್ ಕೂಡ 112 ಎಮರ್ಜೆನ್ಸಿ ನಂಬರ್ ಕೂಡ ಇದೆ. ಆ ಆರ್ಟಿಕಲ್ ಕೂಡ 112 ಅಂತ ನೆನಪಿರಲಿ. ಇನ್ನೊಂದು ಫೇಮಸ್ ಕ್ವಶನ್ ತುಂಬಾ ಸಲ ಕೇಳುವಂತದ್ದು, ಮನಿ ಬಿಲ್ ಗೆ ಆರ್ಟಿಕಲ್ ಯಾವ್ದು ಹೇಳಿ ನೋಡೋಣ. ಫಾಸ್ಟ್ ಹೇಳಿ, ಯಾರು ಹೇಳ್ತೀರಿ ನೋಡೋಣ? ಟಾಪ್ 10 ಫಾಸ್ಟ್ ಯಾರು ಹೇಳ್ತೀರಿ? ಗೌರ್ಮೆಂಟ್ ಕರ್ನಾಟಕದಲ್ಲಿ ಈ ತರ ಸೆಲೆಕ್ಷನ್ ಮಾಡ್ತಾ ಇರ್ತಾರೆ. ಟಾಪ್ 10 ಅಲ್ಲಿ ಮನಿ ಬಿಲ್ ಅಲ್ಲಿ ಇರುವಂತ ಆರ್ಟಿಕಲ್ ಯಾವುದು? ಮನಿ ಬಿಲ್ ಗೆ ಯಾವ ಆರ್ಟಿಕಲ್ ಇದೆ? ಸಂವಿಧಾನದ ಆರ್ಟಿಕಲ್ ಯಾವುದು? ಫಸ್ಟ್ ಅನ್ನಪೂರ್ಣ, ಸೆಕೆಂಡ್ ಸಂಗೀತ ಹೇಳಿದ್ರಿ, ಮತ್ತೆ ಯಾರು ಹೇಳ್ತೀರಿ? ನೋ, ಸಾಗರ 280 ಹೇಳಿದ್ರಲ್ಲಿ ನೀವು. ಮನಿ ಬಿಲ್ ಅಲ್ಲದು ಫೈನಾನ್ಸ್, ಫೈನಾನ್ಸ್ ಕಮಿಷನ್ ಅದು. 280 ಆರ್ಟಿಕಲ್ 280 ಅನ್ನೋದು ಫೈನಾನ್ಸ್ ಕಮಿಷನ್ಗೋಸ್ಕರ. ಈಗ 15ನೇ ಫೈನಾನ್ಸ್ ಕಮಿಷನ್ ಎನ್ ಕೆ ಸಿಂಗ್ ನೇತೃತ್ವದಲ್ಲಿ ಅದು ನೇಮಕ ಮಾಡಿದ್ದಾರೆ. ಅವರು ಇನ್ನೂ ಏನು ರಿಸಲ್ಟ್ ಕೊಡ್ತಾರೆ. ಎಸ್, ಸಂಗೀತ ಆದ್ಮೇಲೆ ವೀರೇಶ್, ಭಾರತಿ ಅಂಡ್ ಅಗೇನ್ ರಾಜ್ಕುಮಾರ್. ನೀವೇನ್ ಹೇಳ್ತಾ ಇದ್ರಿ 280 ಆರ್ಟಿಕಲ್ ಅಂತೀರಿ? ಈ ತರ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಹೇಳಿದವು ನಾ ಇಂಡಿಯನ್ ಎಕನಾಮಿನ. ಅದ ಮುಗಿಸಿದ ತಕ್ಷಣ ಇಲ್ಲಿ ಇಂಡಿಯನ್ ಪಾಲಿಟಿ ಕೂಡ ಆಲ್ರೆಡಿ ಕೆಲವೊಂದು 2 ಕೋರ್ಸ್ ಅನ್ನ ಮಾಡಿದೀನಿ. ಇನ್ನೊಂದ್ಸಲ ಇನ್ನೊಂದ್ 2-3 ಕೋರ್ಸ್ ಅಲ್ಲಿ ಇಂಡಿಯನ್ ಪಾಲಿಟಿನ ಕಂಪ್ಲೀಟ್ ಆಗಿ ಮುಗಿಸ್ತಾ ಇದ್ದೀನಿ. ಅಲ್ಲಿ ನಿಮ್ಗೆ ಈಸಿಯಾಗಿ ಯಾವ ತರ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಯಾವುವು, ಜಾಸ್ತಿ ಯಾವ ಆರ್ಟಿಕಲ್ಗಳ ಮೇಲೆ ಕ್ವಶನ್ ಕೇಳಿದ್ದಾರೆ, ಯಾವ ತರ ಕ್ವಶನ್ ಕೇಳ್ತಿರ್ತಾರೆ ಅನ್ನೋದನ್ನ ಎಲ್ಲ ನೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿನಿ. ಅದು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ಕ್ವಶನ್ ಕೂಡ ಕೇಳ್ತೀನಿ. ಇಮಿಡಿಯೇಟ್ ಆಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ ಮೇಲೆ ನೆಕ್ಸ್ಟ್ ನಿಮ್ಗೆ ಕ್ವಶನ್ ಕೇಳಿದ್ರೆ ಏನಾಗುತ್ತೆ, ಈ ತರ ನಾವು ಓದಿದಾಗ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ನಿಮ್ಗೆ ಗೊತ್ತಾತಂದ್ರೆ ನೆಕ್ಸ್ಟ್ ಟೈಮ್ ಓದ್ಬೇಕಾದ್ರೆ ಮತ್ತೊಂದು ಬುಕ್ ಅವಾಗ ನಿಮ್ಗೆ ತುಂಬಾ ಜವಾಬ್ದಾರಿಯುತವಾಗಿ ಓದ್ತಾ ಇರ್ತೀರಿ. ಓಕೆ, ಅಬ್ಸರ್ವೇಷನ್ ಇನ್ನು ಕೂಡ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಲಕ್ಸಂಬರ್ಗ್ ಅಂತಿದೆ. ಇಲ್ಲಿ ಲಕ್ಸಂಬರ್ಗ್ ಅಂತಿದೆಯಲ್ಲ, ಈ ಲಕ್ಸಂಬರ್ಗ್ ಮತ್ತೆ ಇಲ್ಲಿ ನೆದರ್ಲ್ಯಾಂಡ್, ಇಲ್ಲಿ ಚಿಕ್ಕದಾಗಿ ಪ್ಲೇಸ್ ಇದೆಯಲ್ಲ ಇದು, ಇದು ನೆದರ್ಲ್ಯಾಂಡ್. ಇದು ಲಕ್ಸಂಬರ್ಗ್ ಮತ್ತೆ ನೆದರ್ಲ್ಯಾಂಡ್ ಇಂದ ಈ ಕಂಟ್ರಿಗಳಿಂದ ಇಲ್ಲಿ ಯಾವುದೇ ಕಂಪನಿಗಳು ಇರಲ್ಲ. ಸುಮ್ಮನೆ ಒಂದು ಕಂಪನಿ ರಿಜಿಸ್ಟರ್ ಮಾಡಿ ಅವ್ರ ಹೆಸರ ಮೇಲೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿಯೂ ಕೂಡ ಕೆಲವೊಂದ್ಸಲ ಕಂಪನಿ ಇರಲ್ಲ, ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ ಬ್ಲಾಕ್ ಮನಿನ ವೈಟ್ ಮನಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನ ನಾವು ಫ್ಯಾಂಟಮ್ ಕ್ಯಾಪಿಟಲ್ ಅಂತೀವಿ. ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು, ನೆನಪಿರ್ಬೇಕು ನಿಮ್ಗೆ. ಓಕೆ, ಜಾಸ್ತಿ ಇಲ್ಲಿಂದ ಬರ್ತಾ ಇದೆ, ಲಕ್ಸಂಬರ್ಗ್ ಮತ್ತು ನೆದರ್ಲ್ಯಾಂಡ್ ಇಂದ ಜಾಸ್ತಿ ದುಡ್ಡು ಬರ್ತಾ ಇದೆ. ಓಕೆ, ಈ ತರದ್ದು ಕ್ವಶನ್ ಗಳನ್ನ ತುಂಬಾ ಸರ್ತಿ ಕೇಳಿದ್ದಾರೆ. ನೋಡಿ, ಹಾಫ್ ಆಫ್ ದ ಫ್ಯಾಂಟಮ್ FDI ಎಲ್ಲಿಂದ ಬರುತ್ತೆ, ಲಕ್ಸಂಬರ್ಗ್ ಮತ್ತೆ ನೆದರ್ಲ್ಯಾಂಡ್. ಅರ್ಧಕ್ಕರ್ಧ ತುಂಬಾ ದುಡ್ಡು ಈ ತರ ಇಲ್ಲಿಗಲ್ ಮಣಿ ಈ ಎರಡು ಕಂಟ್ರಿಯಿಂದ. ನೋಡಿ, ಇಲ್ಲಿ ಲಕ್ಸಂಬರ್ಗ್ ಅಂತ ಇದು ಪ್ಲೇಸ್ ಇದೆ, ಆಕ್ಚುಲಿ ಲಕ್ಸಂಬರ್ಗ್ ಇಲ್ಲಿ ಪ್ಲೇಸ್ ಇದು ಅಂಡ್ ನೆದರ್ಲ್ಯಾಂಡ್ ಅಂತ ಈ ಎರಡು ಕಂಟ್ರಿಗಳಿಂದ ನಮ್ಮ ದೇಶಕ್ಕೆ ಬರುತ್ತೆ. ಇಂಡಿಯಾಕ್ಕೂ ಬರುತ್ತೆ, ಚೈನಾಕ್ಕೂ ಕೂಡ ಹೋಗ್ತಾ ಇದೆ, ಅದೇ ತರ ನಮ್ಮ ಇಂಡಿಯಾಕ್ಕೂ ಕೂಡ ಬರ್ತಾ ಇದೆ ಈ ತರ. ಓಕೆ, ಫ್ಯಾಂಟಮ್ ಕ್ಯಾಪಿಟಲ್ ಹೆಸರು ನೋಡಿ, ಆ ತರದ್ದು ಏನೋ ಕನ್ಫ್ಯೂಸ್ ಮಾಡಕ್ಕೆ ಹೇಳ್ತಾರೆ. ಮತ್ತೆ ಕೇಮ್ಯಾನ್ ಐಲ್ಯಾಂಡ್ ಅಂತ ಇರುತ್ತೆ, ಮಾರಿಷಿಯಸ್, ಇವೆಲ್ಲ ಒಂದು 10 ಕಂಟ್ರಿಗಳು ಈ ತರನೇ ಇವು ಕಂಟ್ರಿಗಳು. ಅಲ್ಲಿ ಹೋಗ್ಬಿಟ್ಟು ಇಲ್ಲಿಗಲ್ ದುಡ್ಡನ್ನ ಅಲ್ಲಿ ಇಡುದು, ಆ ಒಂದ್ ಯಾವ್ದೋ ಒಂದು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ. ಆ ಕಂಪನಿ ಆಕ್ಚುಲಿ ಎಕ್ಸಿಸ್ಟೆನ್ಸೇ ಇರಲ್ಲ, ಏನು ಕೆಲಸ ಮಾಡ್ತಾ ಇರಲ್ಲ, ಅಲ್ಲಿಂದ ಇಂಡಿಯಾಗೆ ಒಂದು ಕಂಪನಿಗೆ ದುಡ್ಡು ಹಾಕ್ಬಿಡೋದು. ಕೆಲಸಲ ಇಂಡಿಯಾದಲ್ಲಿ ಇರುವಂತ ಕಂಪನಿ ಕೂಡ ಕೆಲಸ ಮಾಡ್ತಾ ಇರಲ್ಲ, ಕೆಲಸ ಮಾಡ್ತಾ ಇದ್ರು ಒಳ್ಳೆ ಕಂಪನಿಗೆ ಸುಮ್ಮನೆ ದುಡ್ಡು ಹಾಕಿ ಅದನ್ನ ಬ್ಲಾಕ್ ಮನಿಯಿಂದ ವೈಟ್ ಅನಿ ಮಾಡ್ಬಿಡ್ತಾರೆ, ವೈಟ್ ಮನಿ ಮಾಡ್ಕೊಂತಿರ್ತಾರೆ. ಓಕೆ, ಈ ತರ ಈ ಒಂದು 10 ದೇಶಗಳು ತುಂಬಾ ಫೇಮಸ್. 85% ಈ ತರ ಬೋಗಸ್ ಎಲ್ಲ ಇವ್ರು ನಡೆಯೋದು ಈ ಒಂದು 10 ದೇಶಗಳಲ್ಲಿ ನಡೀತದೆ. ಬಟ್ ಇಲ್ಲಿ ಲಕ್ಸಂಬರ್ಗ್ ಮತ್ತೆ ನೆದರ್ಲ್ಯಾಂಡ್ ಅದು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದವು. ಇವೆರಡೂ ದೇಶ ತುಂಬಾ ನೋಟೋರಿಯಸ್ ಇದು. ಹಾಫ್ ಆಫ್ ದ ಇದು ಈ ತರ ಬ್ಲಾಕ್ ಮನಿಗಳು ಇಲ್ಲಿಂದ ರೂಟ್ ಆಗಿ ಬರ್ತಾ ಇದೆ. ಓಕೆ, ಅರ್ಥ ಆಗ್ತಿದೆ ನಿಮ್ಗೆ. ಇನ್ನೊಂದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸರ್ತಿ ಕೇಳಿದ್ದಾರೆ ಇದನ್ನ. ಎಕ್ಸ್ಪೋರ್ಟ್ ಕಂಟ್ರೋಲ್ ನಾನ್ ಪ್ರೊಲಿಫರೇಷನ್ ರಿಜಿಮ್ಸ್ ಅಂತ ಏನು ಕರಿತೀವಿ ಇದಕ್ಕೆ, ಎಕ್ಸ್ಪೋರ್ಟ್ ಕಂಟ್ರೋಲ್ ಮಾಡುವಂತದ್ದು ಇದು. ಏನಂದ್ರೆ ಇವು ಕೆಲವೊಂದು 4 ಗ್ರೂಪ್ಗಳಿದಾವು. ಈ ಗ್ರೂಪ್ ಅಲ್ಲಿ ಏನ್ ಹೇಳ್ತಾವೆ ಇವು, ಇವು ನ್ಯೂಕ್ಲಿಯರ್ ಐಟಮ್ಸ್ ಅಂತ ಇರುತ್ತಲ್ಲ, ಬಾಂಬ್ಗಳನ್ನ ತಯಾರ ಮಾಡೋದಕ್ಕೆ, ವೆಪನ್ಸ್ ತಯಾರ ಮಾಡೋದಕ್ಕೆ, ಈ ಕ್ಷಿಪಣಿಗಳೇ ಅಂತ ಕರಿತೀವಲ್ಲ, ಅವನ್ನ ತಯಾರು ಮಾಡೋದಕ್ಕೆ ಕೆಲವೊಂದು ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಿರ್ತೀವಿ. ಆ ತರದ ಮೆಟೀರಿಯಲ್ಗಳು ಯಾವ್ಯಾವ ದೇಶದಲ್ಲಿ ಸಿಗುತ್ತಲ್ಲ ನ್ಯಾಚುರಲ್ ಆಗಿ, ಆ ದೇಶಗಳನ್ನ ಈಸಿಯಾಗಿ ಈ ಗ್ರೂಪ್ ಅಲ್ಲಿ ಇಲ್ಲದೇ ಇರುವಂತ ಮೆಂಬರ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಡಿ ನೀವು. ಯಾಕೆ ಹೇಳಿ, ನಾರ್ತ್ ಕೊರಿಯಾ ಆಗಿರ್ಲಿ ಅಥವಾ ಇಲ್ಲಿ ಟೆರರಿಸ್ಟ್ ಗ್ರೂಪ್ಗಳ ಕಡೆ ಇವೆಲ್ಲ ಮೆಟೀರಿಯಲ್ಗಳು ಈಸಿಯಾಗಿ ಸಿಕ್ಬಿಟ್ರೆ ಅವಾಗ ಏನ್ ಮಾಡ್ತಾರೆ, ಅವ್ರು ಬಾಂಬ್ಗಳನ್ನ ತಯಾರ ಮಾಡಿ ಇಡೀ ಜಗತ್ತಿಗೆ ಮಾರಕವಾಗಿ ಪರಿಣಾಮ ಒದಗಿಸುವಂತ ಒಂದು ಸ್ಥಿತಿ ತಂದಿರ್ತಾರೆ. ಅದಕ್ಕೆ ಬೇಡ ಅಂತ ಈ ತರ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಕ್ವಶನ್ಗಳನ್ನ ಕೇಳ್ತಾರೆ, ಈ 4 ಗ್ರೂಪ್ಗಳನ್ನ ಆಪ್ಷನ್ ಕೊಟ್ಟು ಇದರಲ್ಲಿ
ಯಾವ ಗ್ರೂಪ್ ಅಲ್ಲಿ ಇಂಡಿಯಾ ಮೆಂಬರ್ ಅಲ್ಲ ಅಂತ ಕೇಳ್ತಾರೆ. ನಾಲ್ಕು ಗ್ರೂಪ್ ಇದೆ, ಯಾವ್ದ್ರಲ್ಲಿ ಅಲ್ಲ ಹೇಳಿ ನೋಡೋಣ. ಯಾವುದರಲ್ಲಿ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಆಫ್ ವಿಚ್ ಗ್ರೂಪ್, ಯಾವ ಗ್ರೂಪ್ ಅಲ್ಲಿ ಭಾರತ ದೇಶ ಸದಸ್ಯತ್ವವನ್ನು ಹೊಂದಿಲ್ಲ ಹೇಳಿ ನೋಡೋಣ. 1, 2, 3, 4 ಇದೆಯಲ್ಲ, ಯಾವ್ದ್ರಲ್ಲಿ ಇಲ್ಲ? ಸಂಗೀತ ಎನ್ಎಸ್ಜಿ ಅಂತೀರಿ, ಅನ್ನಪೂರ್ಣ ಎನ್ಎಸ್ಜಿ ಹೇಳಿದಿರಿ, ಬೀರೇಶ್ ಎನ್ಎಸ್ಜಿ ಅಂತ ಹೇಳಿದಿರಿ, ಸಿದ್ದು ಸ್ಟಾರ್ಟಿಂಗ್ ಕೂಡ ಒಬ್ರು ಹೇಳಿದ್ರಿ, ಸಾಗರ್ ಎನ್ಎಸ್ಜಿ, ಸೌಮ್ಯ ಒನ್ ಅಂತ ಹೇಳಿದ್ರಿ, ಮತ್ತೆ ಯಾರು ಹೇಳ್ತೀರಿ? ಎಸ್, ವೆರಿ ಗುಡ್, ತುಂಬಾ ಜನ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ. ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್, ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಲ್ಲ, ಇದರಲ್ಲಿ ನಾವು ಮೆಂಬರ್ ಆಗಿಲ್ಲ. ಚೈನಾ ಮೆಂಬರ್ ಇದೆ, ಅದು ಚೈನಾದವರು ಬಿಡ್ತಾ ಇಲ್ಲ. ಇನ್ನು ಮಿಕ್ಕಿದ ಎಲ್ಲಾ ಗ್ರೂಪ್ಗಳಿಗೆ, ಮೂರು ಗ್ರೂಪ್ಗಳಲ್ಲಿ ಕೂಡ ನಾವು ಮೆಂಬರ್ ಆಗಿದೀವಿ. ಎಂ ಟಿ ಸಿ ಆರ್ ಫುಲ್ ಫಾರ್ಮ್ ಕೂಡ ಒಂದ್ಸಲ ಎಕ್ಸಾಂಪಲ್ ಕೇಳಿದ್ದಾರೆ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅಂತ. ಓಕೆ, ಫಸ್ಟ್ಗೆ ಯಾವ ಜಾಯ್ನ್ ಆಗಿದೆ ನಾವು? ಇದು ಎಂ ಟಿ ಸಿ ಆರ್ ಅನ್ನ 2016 ಜಾಯ್ನ್ ಆಗಿದೀವಿ. 2016 ಎಂ ಟಿ ಸಿ ಆರ್ ಜಾಯ್ನ್ ಆಗ್ತೀವಿ. ಆಮೇಲೆ ನೆಕ್ಸ್ಟ್ ಇಯರ್ ಯಾವುದು? 2017, ಇದು 2017 ವಾಶ್ನಾರ್ ಅರೇಂಜ್ಮೆಂಟ್ ಅಂತ ಜಾಯ್ನ್ ಆಗ್ತೀವಿ. ಇದು ಕೂಡ ನೆದರ್ಲ್ಯಾಂಡ್ ಅಲ್ಲಿ ಬರುತ್ತೆ, ವಾಶ್ನಾರ್ ಅರೇಂಜ್ಮೆಂಟ್ ಅಂತೇಳಿ. ಇಲ್ಲಿ ಯಾವುದು? 2017 ವಾಶ್ನಾರ್ ಅರೇಂಜ್ಮೆಂಟ್ ಅನ್ನು ಜಾಯ್ನ್ ಆಗ್ತೀವಿ. 2018 ಹೋದ ವರ್ಷ ಆಸ್ಟ್ರೇಲಿಯಾ ಗ್ರೂಪ್ ಅನ್ನು ಜಾಯ್ನ್ ಆಗಿದೀವಿ. ಓಕೆ, ಈ ವರ್ಷಗಳು ಕೂಡ ನೆನ್ಪಿಡಿ. ಈ ತರ ನಾವು ಯಾವತರ ಒಂದು ಕೋಡ್ ವರ್ಡ್ ಈ ತರ ನೆನ್ಪಿಟ್ಕೋಬಹುದು, BMW. ಈ ತರ BMW ಕಾರ್ ತಗೊಂಡು, ಬಿ ಸ್ಮಾಲ್ ಲೆಟರ್ ಅಲ್ಲಿ ಇಟ್ಕೊಂಡು, BMW ಕಾರ್ ಅನ್ನ ತಗೊಂಡು ನಾನು ಎಲ್ಲಿಗೆ ಹೋಗ್ತೀನಿ? ಆಸ್ಟ್ರೇಲಿಯಾಗೆ ಹೋಗಿದೆ ಅಂತ ಆತರ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬಿ ಸೈಲೆಂಟ್ ಆಗಿರುತ್ತೆ. BMW ಕಾರ್ ನೋಡಿದ್ರಲ್ಲಿ ನೀವು, ಎಂ ಅಂತಂದ್ರೆ ಫಸ್ಟ್ ಎಂ ಟಿ ಸಿ ಆರ್, ಇದನ್ನ 2016 ಜಾಯ್ನ್ ಆದ್ವಿ. ಡಬ್ಲ್ಯೂ ಅಂತಂದ್ರೆ ವ್ಯಾಸಿನಾರ್ ಅರೇಂಜ್ಮೆಂಟ್, 2017 ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ಗ್ರೂಪ್, ಇದು 2018 ಜಾಯ್ನ್ ಆದ್ವಿ. ಕ್ವಶನ್ ಯಾವ ತರ ಕೇಳ್ತಾರೆ, ಈ ಕೊಳಗೆ ಕೊಟ್ಟಿರುವಂತ ಗ್ರೂಪ್ ಗಳಲ್ಲಿ ಏರಿಕೆ ಕ್ರಮದಲ್ಲಿ ಯಾವ್ಯಾವ ಗ್ರೂಪ್ ಗೆ ಜಾಯ್ನ್ ಆದಿವಿ ಅಂತ ಅನ್ನೋದನ್ನ ಬರೀರಿ ಅಂತ ಕೇಳ್ತಾರೆ. ಫಸ್ಟ್ ಜಾಯ್ನ್ ಆಗಿದ್ದು ಎಂ ಟಿ ಸಿ ಆರ್, BMW ಅಂತ ಬಿಗೆ ಏನು ಇಲ್ಲ ಇದರಲ್ಲಿ, ಸೊ ಬಿ ಸೈಲೆಂಟ್ ಇತ್ತು. ಎಂ ಅಂತಂದ್ರೆ ಎಂ ಟಿ ಸಿ ಆರ್ಗೆ 2016 ಜಾಯ್ನ್ ಆದ್ವಿ ಈ ಗ್ರೂಪ್ ಗೆ. ನಂತರ ವ್ಯಾಸನಾರ್ ಅರೇಂಜ್ಮೆಂಟ್ ಗೆ 2017 ಜಾಯ್ನ್ ಆಗಿದೀವಿ. ಆಸ್ಟ್ರೇಲಿಯಾ ಗ್ರೂಪ್ ಗೆ ಮತ್ತೆ 2018 ಜಾಯ್ನ್ ಆಗ್ತೀವಿ ನಾವು. ಓಕೆ, ಈ ತರ ಕಾನ್ಸೆಪ್ಟ್ ಗಳನ್ನ ನೀವು ತಿಳ್ಕೋಬೇಕು. ಈ ತರ ಕ್ವಶನ್ ಗಳು ಕೂಡ ಕೇಳ್ತಿರ್ತಾರೆ. ಇವನ್ನೇ ಇಷ್ಟು ಸ್ಟಡಿ ಮಾಡಿಬಿಟ್ರೆ ಬೇರೆ ಎಲ್ಲಿಂದ ಕೂಡ ನಿಮ್ಗೆ ಆತರ ಕ್ವಶನ್ ಗಳು ಬರ್ತಾ ಇರಲ್ಲ. ಒಂದ್ ತಿಳ್ಕೊಂಡ್ರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಈ ಗ್ರೂಪ್ ಅಲ್ಲಿ ಯಾವ ಗ್ರೂಪ್ ಈ ತರ ಕೆಮಿಕಲ್ ವೆಪನ್ಸ್ ಅನ್ನ ಬ್ಯಾನ್ ಮಾಡುವಂತದ ಬಗ್ಗೆ ಮಾತಾಡುತ್ತೆ? ಕೆಮಿಕಲ್ ವೆಪನ್ಸ್ ಅಥವಾ ಬಯಾಲಜಿಕಲ್ ವೆಪನ್ಸ್ ಅಂಡ್ ಕೆಮಿಕಲ್ ವೆಪನ್ಸ್ ಬಗ್ಗೆ ಅದು ಬ್ಯಾನ್ ಮಾಡುವಂತದ್ದು ಯಾವ ಗ್ರೂಪ್ ಹೇಳುತ್ತೆ? ಈ ನಾಲ್ಕು ಗ್ರೂಪ್ ಇದೆಯಲ್ಲ, ಆಪ್ಷನ್ ಹೇಳಿ ನೋಡೋಣ. ರಾಜ್ಕುಮಾರ್ ಫಸ್ಟ್ ಅಂತ ಹೇಳ್ತಾ ಇದ್ದೀರಿ. ಈ ನಾಲ್ಕು ಗ್ರೂಪ್ ಅಲ್ಲಿ ಕೆಮಿಕಲ್ ವೆಪನ್ಸ್ ಅಥವಾ ಬಯಾಲಜಿಕಲ್ ವೆಪನ್ಸ್, ಕೆಮಿಕಲ್ ವೆಪನ್ಸ್ ಅಂತಂದ್ರೇನು? ಯಾವುದೇ ಒಂದು ಕೆಮಿಕಲ್ ತರ ತಯಾರು ಮಾಡಿ ಆ ದೇಶದಲ್ಲಿ ಬಾಂಬ್ ಎಸೆಯುವ ಬದಲು ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಇದು ಸೆವೆನ್ ಸೆನ್ಸ್ ಅಂತ ಒಂದು ತಮಿಳು ಮೂವಿ ಇತ್ತು, ಸೂರ್ಯ ಆಕ್ಟಿಂಗ್ ಮಾಡಿರ್ತಾರ. ಅದರಲ್ಲಿ ಚೈನಾದವರು ನಮ್ಮ ಕೆಮಿಕಲ್ ಬಯಾಲಜಿಕಲ್ ವೆಪನ್ಸ್ ಅಂತ ಡಾಗ್ ಮೇಲೆ ಪ್ರಯೋಗ ಮಾಡಿ ಆ ನಾಯಿಯಿಂದ ಎಲ್ಲಾ ಜನರಿಗೆ ರೋಗ ಹರಡುತ್ತೆ. ರೋಗ ಹರಡಿದಾಗ ಎಲ್ಲರೂ ಸಿಕ್ಕಿಬಿಡ್ತಾರೆ, ಆ ದೇಶದ್ದು ಎಲ್ಲ ಎಕಾನಮಿ ಹಾಳಾಗಿ ಹೋಗುತ್ತೆ. ಈ ತರದ್ದು ಒಂದು ವೆಪನ್ ಯೂಸ್ ಮಾಡ್ತಾರೆ. ಬರೀ ಬಾಂಬ್ ಹಾಕೋದು ಅಷ್ಟೇ ಅಲ್ಲ, ಕೆಮಿಕಲ್ ವೆಪನ್ ಬಯಾಲಜಿಕಲ್ ವೆಪನ್ ಇಂದ ಆತರ ಹಾಳಾಗುವಂಥದ್ದು. ಯಾವುದು ಆನ್ಸರ್ ಹೇಳಿ? ವ್ಯಾಸನಾರ್ ಅರೇಂಜ್ಮೆಂಟ್ ಅಂತ ಹೇಳ್ತಾರಿ, ಎಂ ಟಿ ಸಿ ಆರ್ ಅಂತ ಹೇಳ್ತಾ ಇದ್ರಿ, ಸಮರ್ಥ ವ್ಯಾಸನಾರ್ ಅರೇಂಜ್ಮೆಂಟ್ ಅಂತ ಹೇಳ್ತಾ ಇದ್ರಿ. ಹೇಳಿ, ಯೋಚನೆ ಮಾಡಿ ನೋಡೋಣ. ಓಕೆ, ಇದರಲ್ಲಿ ಹೆಚ್ಚಿನ ಮಾಡುವಂತದ್ದು ಏನೂ ಇಲ್ಲ, ಗೊತ್ತಿದ್ರೆ ಟಿಕ್ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ. ಆಸ್ಟ್ರೇಲಿಯಾ ಗ್ರೂಪ್ ಅದು, ಆಸ್ಟ್ರೇಲಿಯಾ ಗ್ರೂಪ್ ಅಲ್ಲಿ ಆತರ ಒಂದು ಸ್ಕೀಮ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಈ ತರದ ಟೈಪ್ ಆಫ್ ಕ್ವಶನ್ ಈ ಗ್ರೂಪ್ ಗಳ ಬಗ್ಗೆ ಕೇಳುವಂತದ್ದು. ಇನ್ನು ಮಿಕ್ಕಿದ ಮೂರು ಗ್ರೂಪ್ ಅಲ್ಲಿ ನಾವು ಮೆಂಬರ್ ಇದ್ದೀವಿ, ಚೈನಾದವರು ಮೆಂಬರ್ ಇಲ್ಲ. ಈ ಒಂದು ಗ್ರೂಪ್ ಅಲ್ಲಿ ಮಾತ್ರ ಚೈನಾ ಮೆಂಬರ್ ಇದೆ, ಇಂಡಿಯಾ ಇಸ್ ಎ ನಾಟ್ ಅ ಮೆಂಬರ್. ಒಂದೊಂದ್ಸಲ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಎನ್ಎಸ್ಜಿ ಅಲ್ಲಿ ಚೈನಾ ಮೆಂಬರ್ ಇದೆ, ಇಂಡಿಯಾ ಇಸ್ ಎ ನಾಟ್ ಅ ಮೆಂಬರ್ ಅಂತ ಆತರ ಕೇಳಿದಾಗ ಏನಾಗುತ್ತೆ, ಇಂಡಿಯಾ ಮೆಂಬರ್ ಅಲ್ಲ ಒಂದು ಐಡಿಯಾ ಇರುತ್ತೆ ನಿಮಗೆ, ಬಟ್ ಚೈನಾ ಇದೆಯೋ ಇಲ್ಲೋ ಅಂತ ಅದರ ಡೌಟ್ ಕೂಡ ಶುರು ಆಗುತ್ತೆ. ಸೊ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕ್ಲಾರಿಟಿ ಇರಲಿ ನಿಮಗೆ. ಈ ಕ್ವಶನ್ ಆನ್ಸರ್ ಮಾಡ್ತೀರಾ? ಕ್ಯಾನ್ ಯು ಆನ್ಸರ್ ದಿಸ್ ಕ್ವಶನ್? ಇದು ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಫೇಮಸ್ ಇದೆ, ಫೇಮಸ್ ಕ್ವಶನ್. ನಿನ್ನೆ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಇತ್ತಿದ್ದು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಡ್ರಾಫ್ಟ್ ಇದೆ. ಎಸ್, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್ ಎಸ್ ಎ ಆಪ್ಷನ್ ಎ ಅಂತ ಹೇಳ್ತಾ ಇದ್ರಿ. ನೋಡಿ, ಎಚ್ಚರ್ ಮಾಡಿ ಹೇಳಿ, ಎಲ್ಲರೂ ಹೇಳ್ಬೇಕಲ್ಲ, ಇದನ್ನ ಈಸಿ ಆಗಿದೆ. ಇದು ಹೇಳ್ಬೋದಾ? ಮತ್ತೆ ಯಾರು ಹೇಳ್ತೀರಿ? ಒಂದು 30 ಸೆಕೆಂಡ್ಸ್ ಟೈಮ್ ನೋಡಿ. ಅರ್ಜುನ್ ಮಲ್ಲಿಕಾರ್ಜುನ್, ಡಬ್ಬಾ ಪಾಲಿಸಿ ಏನು ಉದ್ದಾರ ಆಗಲ್ಲ ಅಂತಿದ್ರಿ. ಓಕೆ, ನೋ ಪ್ರಾಬ್ಲಮ್. ಅದು ಪಾಲಿಸಿ ಯಾವ ತರ ಇದೆ ಅದ್ರ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೋಬೇಡಿ.
ನೀವು ಮೇನ್ಸ್ ಬರಿಬೇಕಾದ್ರೆ ಆ ಪಾಲಿಸಿ ಡಬ್ಬ ಇದ್ರು ಕೂಡ ಸ್ವಲ್ಪ ಬರೆದ್ಬಿಟ್ಟು ಎಕ್ಸಾಮ್ ಕ್ಲಿಯರ್ ಆಗಿ ಒಟ್ಟಿನಲ್ಲಿ ಪಾಸ್ ಆಗಿ ಒಂದು ಒಳ್ಳೆ ಜಾಬ್ ತಗೊಳ್ಳಿ. ಬಟ್ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಜನರಿಗೆ ಹೆಲ್ಪ್ ಮಾಡ್ತಾರೆ. ಆಕ್ಚುಲಿ ಈಗ ಇಷ್ಟೊಂದು ದೊಡ್ಡ ಡೆಮೋಕ್ರಸಿ ಇದೆ, ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಕೆಲವೊಂದ್ಸಲ ನಾವು ಇವು ಈ ತರ ನಾವು ಮಾತಾಡ್ಬೇಕು ಅಂದ್ರೆ ಡೆವಲಪ್ ಕೂಡ ಅಷ್ಟೊಂದು ಆಗಕ್ಕಾಗಲ್ಲ. ಆತರ ನಾವು ಆಫೀಸರ್ ಆದ್ಮೇಲೆ ಆತರ ಮೈಂಡ್ ಸೆಟ್ ಏನು ಇಟ್ಕೊಳ್ಳೋದು ಬೇಡ. ಪಾಲಿಸಿಯನ್ನ ಆತರ ಡಪ್ಪ ಅಂತಂದ್ರೆ ಏನು ತೊಂದರೆ ಇಲ್ಲ, ಆತರ ಬೈಬಹುದು, ನೀವು ಹೇಳ್ಬೋದು. ಬಟ್ ಆಫೀಸರ್ ಆದ್ಮೇಲೆ ನೀವು ಆತರ ಯೋಚನೆ ಮಾಡ್ಲೇಬಾರ್ದು, ಪಾಲಿಸಿ ಚೆನ್ನಾಗಿಲ್ಲ, ಇಷ್ಟು ದುಡ್ಡೇ ಇಲ್ಲ ನನ್ನ ಕಡೆ, ಆತರ ನಾ ಜನರಿಗೆ ಹೆಂಗ್ ಹೆಲ್ಪ್ ಮಾಡಿ ಅಂತ ಅನ್ಬಾರ್ದು. ಇದ್ದಿದ್ದ ದುಡ್ಡಲ್ಲೇ ನೀವು ಹೆಲ್ಪ್ ಮಾಡೋದನ್ನೇ ಪ್ರಯತ್ನ ಮಾಡ್ಬೇಕು ಅಷ್ಟೊಂದು. ಓಕೆ ಓಕೆ. ಕೆ ಕಸ್ತೂರಿ ರಂಗನ್ ಇಸ್ ದ ರೈಟ್ ಆನ್ಸರ್. ಏನಾಗಿದ್ರು ಇವರು ಕೆ ಕಸ್ತೂರಿ ರಂಗನ್? ಏನಿದ್ರು ಇವರು ಏನಿದ್ರು ಫೇಮಸ್ ಪರ್ಸನಾಲಿಟಿ? ಏನಾಗಿದ್ರು ಇವರು ಮನುಷ್ಯರಾಗಿದ್ರ ಏನು ಆತರ ಹೇಳ್ತಾರೆ ನಿಮ್ಮತ್ತೆ? ಇಸ್ರೋ ಚೇರ್ಮನ್. ಎಸ್ ಸಾಗರ್ ಕರೆಕ್ಟ್ ಆಗಿ ಹೇಳಿದ್ರು. ಇವರು ಇಸ್ರೋ ಚೇರ್ಮನ್ ಆಗಿದ್ರು, ಇವರು ಇಸ್ರೋ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಎಸ್ ವೆಸ್ಟರ್ನ್ ಗಾರ್ಡ್ ರಿಪೋರ್ಟ್ ಅದನ್ನು ಕೂಡ ಆಗ್ಯಾದ್ರಿ. ಈ ತರದೆಲ್ಲ ಒಳ್ಳೊಳ್ಳೆ ಕೆಲಸಗಳಿಗೆ ಇವ್ರನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೂಡ ಇವರನ್ನೇ ನೇಮಕ ಮಾಡಿದ್ರು, ಇವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇದು ನೆನಪಿರಲಿ ನಿಮಗೆ. ಇನ್ನು ಇನ್ನೊಂದು ನೋಡಿ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಇವ ಯಾವ ಎರಡು ದೇಶ, ಇಂಡಿಯಾ ಜೊತೆ ಯಾವ ಕಂಟ್ರಿ WTOಗೆ ರಿಪೋರ್ಟ್ ಮಾಡಕ್ ಹೋಗಿತ್ತು? ಎದ್ರ ಬಗ್ಗೆ? ಇ ಕಾಮರ್ಸ್ ಮೊರಟೋರಿಯಂ ಬಗ್ಗೆ. ಇ ಕಾಮರ್ಸ್ ಮೊರಟೋರಿಯಂ ಬಗ್ಗೆ ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಈ ತರದ್ದು, ಸ್ವಿಗ್ಗಿ ಅವೆಲ್ಲ ಆನ್ಲೈನ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಗಳದ್ದು, ಊಬರ್ ಆಗ್ಲಿ ಓಲಾ ಆಗ್ಲಿ ಆನ್ಲೈನ್ ಮುಖಾಂತರ ಬಿಸ್ನೆಸ್ ಮಾಡ್ತಾ ಇದಾವು. ಬಿಸ್ನೆಸ್ ಮಾಡಿದ್ರು ಕೂಡ ಅವ್ರು ನಮ್ಗೆ ಟ್ಯಾಕ್ಸ್ ಕೊಡ್ತಾರೆ. ಏನ್ ಹೇಳ್ತಾ ಇದಾರ ಅವರು? ನಮ್ಮ ಸರ್ವರ್ಗಳು ನಿಮ್ ಇಂಡಿಯಾದಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ಇಟ್ಟಿದ್ದೀವಿ ನಾವು, ಅಮೆರಿಕದಲ್ಲಿ ಇದೆ ನಮ್ಮ ಸರ್ವರ್ಗಳು ಅಂತ ಹೇಳ್ತಾ ಇದಾರೆ. ಸೊ ಅವೆಲ್ಲ ಕಥೆಗಳು ಬೇಡ. ನೀವು ಇಲ್ಲಿ ಇ ಕಾಮರ್ಸ್ ಇದನ್ನು ಯೂಸ್ ಮಾಡ್ತೀರಂದ್ರೆ ನಮಗೆ ಏನು ಮಿನಿಮಮ್ ಟ್ಯಾಕ್ಸ್ ಅನ್ನ ನಾವು ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರ ಈ ಸಲ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಇಬ್ರು ಕೂಡಿ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೋಗಿ ಕಂಪ್ಲೇಂಟ್ ಮಾಡಿ 2019 December 2019ಗೆ ಮುಗಿದು ಹೋಗುತ್ತೆ ಇದು. ಈಗ ಮೊರಟೋರಿಯಂ ಪೀರಿಯಡ್ ಅಂತಂದ್ರೆ ಏನು? ನೀವು ಒಂದು ಬ್ಯಾಂಕ್ ಅಲ್ಲಿ ಹೋಗಿ ಹೌಸಿಂಗ್ ಲೋನ್ ತಗೊಂತೀರಿ, ಎಷ್ಟು? ಒಂದು 50 ಲಕ್ಷ ಹೌಸಿಂಗ್ ಲೋನ್ ತಗೊಂಡ್ಬರ್ತೀರಿ. ಅವಾಗ ನೀವು ನಾಳೆಯಿಂದ ನಿಮ್ ಬಡ್ಡಿ ಕಟ್ಟ ಇದ್ರ EMI ಕಟ್ಟ ಅಂತ ಹೇಳ್ತಾರ? ಇಲ್ಲ, ಮೊರಟೋರಿಯಂ ಪೀರಿಯಡ್ ಅಂತ ಇರುತ್ತೆ, ಗ್ರೇಸ್ ಪೀರಿಯಡ್ ಅಂತ ಇರುತ್ತೆ. ಒಂದು ವರ್ಷದವರೆಗೂ ನೀವೇನು ಕಟ್ಟೋದು ಬೇಡ. ಒಂದು ವರ್ಷ ಆದ್ಮೇಲೆ ಮತ್ತೆ ನೀವು EMI ಸ್ಟಾರ್ಟ್ ಮಾಡಿ. ಆ ಒಂದು ವರ್ಷ ಅಂತೇವಲ್ಲ ಅದನ್ನ ಮೊರಟೋರಿಯಂ ಪೀರಿಯಡ್ ಅಂತೀವಿ. ಸೊ ಅದೇ ರೀತಿ ಇ ಕಾಮರ್ಸ್ಗೆ WTO ಏನ್ ಹೇಳಿದ್ರು, ಮೊರಟೋರಿಯಂ ಪೀರಿಯಡ್ ಇರಲಿ, ಯಾವ ದೇಶಗಳು ನೀವು ಟ್ಯಾಕ್ಸ್ ಹಾಕಬೇಡಿ ಅವರಿಗೆ ಅಂತ ಹೇಳ್ಬಿಟ್ಟಿತ್ತು WTO ಹೇಳಿತ್ತು. ನಾವು WTO ಮೆಂಬರ್ ಇದೀವ? ಎಸ್ WTO ನಾವು ಮೆಂಬರ್ ಇದೀವಿ. ಇಂಡಿಯಾ ಇಸ್ ಅ ಫೌಂಡರ್ ಮೆಂಬರ್ ಆಫ್ WTO. ಫೌಂಡರ್ ಮೆಂಬರ್ ಅಂದ್ರೆ ಏನು? ಸಂಸ್ಥಾಪಕ ದೇಶ. ಯಾವಾಗ ಸ್ಥಾಪನೆ ಆಯ್ತು WTO? 1948 ಆಕ್ಚುಲಿ ಗ್ಯಾಟ್ ಅಂತ ಸ್ಥಾಪನೆ ಆಯ್ತು. ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಅಂಡ್ ಟ್ರೇಡ್ ಅಂಡ್ ಟಾರಿಫ್ ಅಂತ ಆಯ್ತು. ಬಟ್ ಅದರ ಮರುನಾಮಕರಣ WTO ಅಂತ ಮಾಡಿದ್ದು 1/1/1995 ನ್ಯೂ ಇಯರ್ ದಿನ 1995 ನ್ಯೂ ಇಯರ್ಗೆ WTO ಅನ್ನೋದು ಹುಟ್ಕೊಂತು. ಆಕ್ಚುಲಿ ಮರುನಾಮಕರಣ ಮಾಡಿದ್ದಾರೆ, ಅದಕ್ಕೆ ಮುಂಚೆ ಗ್ಯಾಟ್ ಅಂತ ಕೆಲಸ ಮಾಡಿತ್ತು 1948 ಅಂತ. ಈಗ ನೀವು WTO ಯಾವಾಗ ಬಂತ ಅಂದ ತಕ್ಷಣ 1995 ಅಂತಾನೆ ಹೇಳಬೇಕು. ಗ್ಯಾಟ್ ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ GATT ಅಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟಾರಿಫ್ ಅಂತ ಆತರ ಕೇಳಿದ್ರೆ 1948 ಆತರ ಸ್ಥಾಪನೆ ಆಯ್ತು. ಓಕೆ, ಜಾಟ್ ಅನ್ನೋದು. ಬಟ್ WTO ಯಾವಾಗ ಆಯ್ತು ಅಂತ ತಕ್ಷಣ ನೀವು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು? WTO ಜಾಯ್ನ್ ಆಗಿದ್ದು 1995 January 1 ನ್ಯೂ ಇಯರ್ ದಿನ ಅದು ಸ್ಥಾಪನೆ ಆಯ್ತು. ಆ ಸ್ಥಾಪನೆ ಆದ ದಿನನೇ ನಾವು ಕೂಡ ಜಾಯ್ನ್ ಆಗಿದ್ದೀವಿ, ಅದಕ್ಕೆ ನಮ್ಮನ್ನ ಇಂಡಿಯಾ ಇಸ್ ಅ ಫೌಂಡರ್ ಮೆಂಬರ್ ಆಫ್ WTO ಅಂತೀವಿ. ಓಕೆ, ಅದರ ಜೊತೆಗೆ WTO ಹೆಡ್ ಕ್ವಾರ್ಟರ್ ಎಲ್ಲಿದೆ ಹೇಳಿ? WTO ಹೆಡ್ ಕ್ವಾರ್ಟರ್ ಎಲ್ಲಿದೆ? ಈ ತರ ಕ್ವಶನ್ ತುಂಬಾ ಫೇಮಸ್ ಕ್ವಶನ್ ಗಳು ಇವನ್ನೇ ತಿರುಗಾ ಮಾರ್ಗ ಕೇಳ್ತಾ ಇರ್ತಾರೆ. ನಾನು ಅದರಲ್ಲಿ ಲಾಸ್ಟಿಗೆ ಒಂದ್ಸಲ ಲಿಸ್ಟ್ ಮಾಡ್ಕೊಡ್ತೇನೆ ಅದನ್ನ, ಯಾವ್ಯಾವುದು ಎಲ್ಲೆಲ್ಲಿ ಫೇಮಸ್ ಇರುತ್ತಲ್ಲ ಅವ್ನು ಜಾಸ್ತಿ ಎಲ್ಲೆಲ್ಲಿ ಇರ್ತಾವ ಅಂತ ಒಂದ್ಸಲ ಒಂದು ಲಿಸ್ಟ್ ಆದ್ರೆ ಪದೇ ಪದೇ ರಿವಿಷನ್ ಮಾಡಕ್ಕೆ ಯೂಸ್ ಆಗುತ್ತೆ. ಎಸ್ ಜಿನೇವಾ ಅಂತ ಹೇಳ್ತಾ, ವೆರಿ ಗುಡ್. ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿದೆ. ಎಸ್ ನ್ಯೂಯಾರ್ಕ್ ಅಲ್ಲ, ನ್ಯೂಯಾರ್ಕ್ ಸಾಗರ್ ನ್ಯೂಯಾರ್ಕ್ ಅಲ್ಲ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆಯಲ್ಲ ಅದು ನ್ಯೂಯಾರ್ಕ್ ಅಲ್ಲಿದೆ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮೊನ್ನೆ ನಮ್ಮ ಮೋದಿಯವರು ಹೋಗಿ ಗಾಂಧಿ ಸೋಲಾರ್ ಪಾರ್ಕ್ ಅನ್ನ ಏನ ಉದ್ಘಾಟನೆ ಮಾಡಿದಾರಲ್ಲ ಅದು ನ್ಯೂಯಾರ್ಕ್ ಅಲ್ಲಿದೆ. ನ್ಯೂಯಾರ್ಕ್ ಹೋಗುವಾಗ ಅದ ಮಾಡಿದ್ರು, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇದೆ ನ್ಯೂಯಾರ್ಕ್ ಅಲ್ಲಿ, ಇದು ಇರೋದು ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿದೆ. ಓಕೆ, ಆತರ ನೆನ್ಪಿಡ್ತಾ ಇರಿ. ಕ್ವಶನ್ ಗಳನ್ನ ತುಂಬಾ ಸಲ ಹೇಳೋದು. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಇಬ್ರು ಕೂಡ ಹೋಗಿದವು, ಯಾಕಂದ್ರೆ ನಮಗೆ ದುಡ್ಡು ಲಾಸ್ ಆಗಿದೆ, ಇನ್ ಮೇಲೆ ನಾವು ಟ್ಯಾಕ್ಸ್ ಹಾಕ್ತಿವಿ ಅವ್ರು ಕೂಡ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಭಾರತದ ವಿದೇಶಿ ವಿನಿಮಯ ಮೀಸಲು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಆಗ್ಲಿ ಹೇಳ್ತಿದ್ನಲ್ಲ ನಾನು, ಅದರ ನಿಯಂತ್ರಕ ಯಾರು? RBI. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ $435 ಬಿಲಿಯನ್ ಅಂತ ಏನ್ ಹೇಳ್ತಾನಲ್ಲ ನಾನು,
$435 billion ಅಲ್ಲಿ ನಮಗೆ ಹೈಯೆಸ್ಟ್ ಆಲ್ಮೋಸ್ಟ್ ಹೈಯೆಸ್ಟ್ ಇರೋದು ಯಾವುದು, ಹೈಯೆಸ್ಟ್ ಇರೋದು ಯಾವ್ದಂತ ಕೂಡ ಕೇಳಿದ್ರೆ ಹೈಯೆಸ್ಟ್ ಇರೋದು ಫಾರಿನ್ ಕರೆನ್ಸಿಗಳು ಹೈಯೆಸ್ಟ್ ಇದಾವು. ನಮ್ಮ ಆರ್ ಬಿ ಐ ಹತ್ರ ಏನ ಇದನ್ನ ರಿಸರ್ವ್ ಇಟ್ಕೊಂಡು ಕೊಟ್ಟಿದ್ರಲ್ಲ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ, ನಮ್ಮ ವಿದೇಶಿ ಕರೆನ್ಸಿ. ವಿದೇಶಿ ಕರೆನ್ಸಿ ಅಂದ್ರೆ ಯಾವಾಗ ಬರ್ತದೆ, ಅದರಲ್ಲಿ ಡಾಲರ್ ಬರುತ್ತೆ, ಪೌಂಡ್ ಬರುತ್ತೆ, ಎನ್ ಅಂತ ಇದೆ, ಯೂರೋ ಇದೆ, ಯುವಾನ್ ಅಥವಾ ರೆನ್ ಮಿನ್ ಬಿ. ರೆನ್ ಮಿನ್ ಬಿ ಯಾವ ದೇಶದ ಕರೆನ್ಸಿ, ಯಾವ ದೇಶದ ಕರೆನ್ಸಿ ಇದು ರೆನ್ ಮಿನ್ ಬಿ? ಐ ಎಸ್ ಎಲ್ ಕೂಡ ಮೊನ್ನೆ ಕೇಳಿದ್ರು 2 ವರ್ಷದ ಹಿಂದ್ಗಡೆ, ರೆನ್ ಮಿನ್ ಬಿ ಯಾವ ದೇಶದ ಕರೆನ್ಸಿ? ರೆನ್ ಮಿನ್ ಬಿ, ಆರ್ ಇ ಎನ್ ಎಂ ಐ ಎನ್ ಬಿ ಐ, ಎಸ್, ವೆರಿ ಗುಡ್. ಏನೋ ನೋ, ರೋಮೇನಿಯಾ ಅಲ್ಲ, ಯಾರು ಮಂಜುಳಾ, ರಾಂಗ್ ಹೇಳ್ತಾ ಇದ್ರಿ ನೀವು. ಅರ್ಜುನ್ ಮಲ್ಲಿಕಾರ್ಜುನ್ ಎನ್ ಅನ್ನೋದು, ಯುವಾನ್ ಅನ್ನೋದು ಕೂಡ ಏನಿದೆ, ಎನ್ ಅಂತಂದ್ರೆ ಜಪಾನ್ದ ಆತದ್ದು, ಯುವಾನ್ ಅಂತಂದ್ರೆ ಅದು ಚೂಡ ಚೈನಾ ಇದೆ, ಬಟ್ ರೆನ್ ಮಿನ್ ಬಿ ಆಫಿಷಿಯಲ್ ಕರೆನ್ಸಿ ಆಫ್ ಚೈನಾ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ನೆನಪಿರಲಿ. ಇದು ಹೈಯೆಸ್ಟ್, $435 billion ನಮ್ಮ ಆರ್ ಬಿ ಐ ಹತ್ರ ಇಟ್ಕೊಂಡು ಕೂತಿದಾರಲ್ಲ, ಅದರಲ್ಲಿ ಆಲ್ಮೋಸ್ಟ್ $400 billion ಹೈಯೆಸ್ಟ್ ಇರೋದು ವಿದೇಶಿ ಕರೆನ್ಸಿ. ಈ ಒಂದು ಫಾರ್ಮ್ ಅಲ್ಲಿ ಇಟ್ಟಿರ್ತೀವಿ. ಇಂಡಿಯನ್ ರುಪಿ ಫಾರಿನ್ ಕರೆನ್ಸಿ ಅಲ್ಲಿ ಬರಲ್ಲ, ಆಪ್ಷನ್ ಗಳನ್ನು ಕೊಡ್ತಾರೆ, ಯಾವುದು ನಮ್ಮ ಫಾರಿನ್ ಕರೆನ್ಸಿ ಅಲ್ಲಿ ಯಾವ್ದು ಯಾವ್ದು ಬರುತ್ತೆ ಅಂತ ಕೊಟ್ಟು ಇವನ್ನ ಒಂದ್ 2 ಆಪ್ಷನ್ ಕೊಟ್ಟು ಇನ್ನೊಂದು ಚಿನ್ನ, ಚಿನ್ನದ ಜೊತೆ ಬೆಳ್ಳಿ ಅಂತ ಕೊಡ್ತಾರೆ. ಬೆಳ್ಳಿ ಬರಲ್ಲ, ಇಂಡಿಯನ್ ರುಪಿ ಕೂಡ ಬರಲ್ಲ, ಬೆಳ್ಳಿ ತಾಮ್ರ ಐರನ್ ಇವೆಲ್ಲ ಬರಲ್ಲ, ಓನ್ಲಿ ಚಿನ್ನ ಇರುತ್ತೆ. ವಿದೇಶಿ ಕರೆನ್ಸಿ ಹೈಯೆಸ್ಟ್ ಇದೆ, $435 billion ಅಲ್ಲಿ ವಿದೇಶಿ ಕರೆನ್ಸಿನೇ $400 billion ಇದೆ. ಸೆಕೆಂಡ್ ಹೈಯೆಸ್ಟ್ ಚಿನ್ನದಲ್ಲಿ ಇಟ್ಕೊಂಡಿದ್ದೀವಿ ನಾವು, ಸೆಕೆಂಡ್ ಹೈಯೆಸ್ಟ್ ಚಿನ್ನ ಇದೆ. ಥರ್ಡ್ ಹೈಯೆಸ್ಟ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಿದೆ. ಇದನ್ನು ಕೂಡ ತುಂಬಾ ಸದ್ಯ ಕ್ವಶನ್ ಕೇಳಿದ್ದಾರೆ, ಎಸ್ ಡಿ ಆರ್ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. IMF ಒಂದು ಕರೆನ್ಸಿ ಎಸ್ ಡಿ ಆರ್ ಅಂತ ಕರೆನ್ಸಿ ತಂದಿದೆ, ಅದರದ ಫುಲ್ ಫಾರ್ಮ್ ಏನು? ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರೀತಾರೆ, ವಿಶೇಷ ಸ್ವೀಕಾರದ ಹಕ್ಕು. ಒಂದೊಂದ್ಸಲ ಏನಿದು IMF ದ ಕರೆನ್ಸಿ ಇದು. IMF ಅಂದ್ರೆ ಒಂದು ಬಾಂಡ್, ಇದು ಒಂದು ಪೇಪರ್ ತರ ಇರುತ್ತೆ, ಅದಕ್ಕೆ SDR ಅಂತ ಬರ್ದ್ಬಿಟ್ಟು ಅದಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಮೆನ್ಷನ್ ಮಾಡ್ಬಿಡ್ತಾರೆ. ಅದನ್ನ ನೀವು ಟೀ ಕಡೆ ಹೋಗಿ, ಟೀ ಅಂಗಡಿಯಲ್ಲ ಆತರ ಇದನ್ನ ನೀವು ಲೀಗಲ್ ಟೆಂಡರ್ ಆಗಿ ಆತರ ಕೆಲಸ ಮಾಡ್ತಾ ಇಲ್ಲ, ಆ ದೇಶದ ಫಾರಿನ್ ಕರೆನ್ಸಿ ಆಗಿ ಮೇಂಟೈನ್ ಮಾಡೋಕ್ಕೋಸ್ಕರ ಇರ್ಲಿ ಅಂತೇಳಿ IMF ದವರು ಒಂದು ಕರೆನ್ಸಿ ತರ ತಮ್ಮದೇ ಕರೆನ್ಸಿಯನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನೆಲ್ಲೂ ನಮ್ಮ ದೇಶದಲ್ಲಿ ನಾವು ಏನು ಯೂಸ್ ಮಾಡಲ್ಲ, ಬಟ್ ಅದ ಕರೆನ್ಸಿಯಾಗಿ RBI ಅದರ ಹತ್ರ ಇಟ್ಕೊಂಡು ಕೂತಿರ್ತಾರೆ. ಅದನ್ನ ತಗೊಂಡು ಹೋಗಿ IMF ಕೊಟ್ರೆ ಅವ್ರು ನಮ್ಗೆ ಡಾಲರ್ ಅಲ್ಲಿ ದುಡ್ಡು ಕೊಟ್ಬಿಡ್ತಾರೆ. ಓಕೆ, ಇದು ಮೂರೇ ಮೂರು ವಸ್ತುಗಳು ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ ಇದಾವು, ಇವು ಮೂರು ಬಿಟ್ಟು ಬೇರೆ ಯಾವುದು ಇಲ್ಲ. ಏನೇನ್ ಬರ್ತಾ ಹೇಳಿ, ಫಸ್ಟ್ ಫಾರಿನ್ ಕರೆನ್ಸಿ ಹೈಯೆಸ್ಟ್ ಅಲ್ಲಿದೆ, ಸೆಕೆಂಡ್ ಚಿನ್ನ ಸೆಕೆಂಡ್ ಹೈಯೆಸ್ಟ್ ಇದೆ, ಥರ್ಡ್ ಇರೋದು SDR ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಯಾವುದೇ ಯಾವುದೊಂದು ಇನ್ಸ್ಟಿಟ್ಯೂಷನ್ ಕರೆನ್ಸಿ ಅದು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದು, ಅದು ಕರೆನ್ಸಿ, ಸ್ಪೆಷಲ್ ಕರೆನ್ಸಿ ಆಫ್ IMF ಅದು, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, ವಿಶೇಷ ಸ್ವೀಕಾರದ ಹಕ್ಕು ಅಂತ ಕರಿತೀವಿ ಇದನ್ನ. IMF ಆಗಲಿ, ವರ್ಲ್ಡ್ ಬ್ಯಾಂಕ್ ಆಗಲಿ, ಹೆಡ್ ಕ್ವಾರ್ಟರ್ ಇಲ್ಲದೆ USAದ ವಾಷಿಂಗ್ಟನ್ DC ಇದೆ. ಓಕೆ, ಈ ತರ ನೆನ್ಬಿಡಿ. ಕಟ್ಟ ಕಡೆಯ ಸಾಲದಾತನಾಗಿ ನಿರ್ವಹಿಸಿದ ಬ್ಯಾಂಕ್ ಅದು RBI ಅಂತ ಕರಿತೀವಿ. ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಇದು ಲೆಂಡರ್ಸ್ ಆಫ್ ಲಾಸ್ಟ್ ರಿಸಲ್ಟ್ ಅಂತ ಮೊನ್ನೆ ಕೂಡ ಒಂದು KS ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. PSI ಅಂತೂ ತುಂಬಾ ಸರ್ತಿ ಕೇಳಿದ್ದಾರೆ, ಇದನ್ನ ರಿಪೀಟ್ ಆಗ್ತಿರ್ತಾವ ಕ್ವಶನ್ ಗಳನ್ನ. ನಾ ಪ್ರಿವಿಯಸ್ ಇಲ್ಲದೆ ಕೇಳಿದಂತ ಕ್ವಶನ್ ಗಳನ್ನ ಕೇಳದ ಉದ್ದೇಶ, ಕ್ವಶನ್ ಗಳು ತುಂಬಾ ಸರ್ತಿ ರಿಪೀಟ್ ಆಗ್ತಿರ್ತಾವು, ಅದಕ್ಕೆ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸ್ಟಡಿ ಮಾಡಬೇಕು. ನೋಡಿ ಇನ್ನೊಂದು, ಇಂಡಿಯಾ ಟು ರಿಸೀವ್ ಎ ಲೋಕಲ್ ಕರೆನ್ಸಿ ಫೈನಾನ್ಸಿಂಗ್ ಬೈ AIIB ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಏನಿದೆಯಲ್ಲ ಇದರದು, ನಾವು ಲೋಕಲ್ ಕರೆನ್ಸಿಯಲ್ಲಿ ನಾವು ಫೈನಾನ್ಸ್ ಮಾಡ್ತೇವೆ ಅಂತ ಹೇಳ್ತಾರೆ. ನಮ್ಮ ಡಾಲರ್ ಅಲ್ಲಿ ಬೇಡ, ಜಸ್ಟ್ ಇಂಡಿಯನ್ ಕರೆನ್ಸಿ ಏನು ರುಪಿಯಲ್ಲೇ ನಾವು ಫೈನಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ AIIB ಇದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಹೇಳ್ತೀರಾ? ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ನೋಡೋಣ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಇದು ಫುಲ್ ಫಾರ್ಮ್ ಕೂಡ ಕೇಳಿದ್ರೆ ತುಂಬಾ ಸತಿ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಇದ್ರ ಫುಲ್ ಫಾರ್ಮ್ ಎಲ್ಲಿದೆ ಒನ್ ಸೆಕೆಂಡ್. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಇರುತ್ತೆ, ಅದರದ್ದು ಫುಲ್ ಫಾರ್ಮ್ ಕೂಡ ಹೇಳ್ಬೇಕು ನೀವು. ಹೇಳಿ ಅದನ್ನ ನೋಡೋಣ, ಫುಲ್ ಫಾರ್ಮ್ ಏನಿದೆ? ನೋ, ಚೈನಾದ ಶಾಂಘೈ ಅಂತ ಹೇಳ್ತಿದ್ರಿ, ಆಕ್ಚುಲಿ ಶಾಂಘೈ ಅಲ್ಲಿ ಬರಲ್ಲ ಅದು. ನಾ ಆಗ್ಲೇ ಏನ್ ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ ನಿಮ್ಗೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂದ್ರೆ ಬಿ ಇಂದ ಎಂಡ್ ಆಗತ್ತಲ್ಲ, ಬಿ ಇಂದ ಎಂಡ್ ಆಗದ ಚೈನಾದ ಬೀಜಿಂಗ್ ಅಲ್ಲಿ ಇದೆ, ಶಾಂಘೈ ಅಲ್ಲಿ ಬರಲ್ಲ. ಇಲ್ಲಿ ಬ್ರಿಕ್ಸ್ ಅಂತ ಬಂದಾಗ ಲಾಸ್ಟಿಗೆ ವರ್ಡ್ ಏನ್ ಬರುತ್ತೆ? ಎಸ್ ಅಂತ ಬಂದಿರುತ್ತೆ. ಅಲ್ಲಿ ಎಸ್ ಅಂತ ಬಂದಾಗ ಏನ್ ಹೇಳ್ತೀರಿ ನೀವು? ಚೈನಾದ ಶಾಂಘೈ ಅಂತ ಹೇಳ್ಬೇಕು. ಬಟ್ ಇಲ್ಲಿ AIIB ಅಂತಂದ್ರೆ ಇದು ಚೈನಾದ ಬೀಜಿಂಗ್ ಅಲ್ಲಿ ಇದೆ ಅಂತ ಹೇಳ್ತೀರಿ. ಓಕೆ, ಅರ್ಥ ಆಗ್ತಾ ಇದೆಯಾ? ಇದು ಫುಲ್ ಫಾರ್ಮ್ ಗಳಾಗ್ಲಿ ಅಥವಾ ಅದ್ರ ಹೆಡ್ ಕ್ವಾರ್ಟರ್ ಗಳಾಗ್ಲಿ ಎಲ್ಲಿದೆ ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆ, ಇದನ್ನ ನೆನ್ಪಿಡ್ಬೇಕು. ಈ ತರದ ಕ್ವಶನ್ ಗಳನ್ನ ತುಂಬಾ ಸರಿ, ಒಂದ್ ಸೆಕೆಂಡ್. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಫ್ AIIB. ಹಾಗಾದ್ರೆ ಫಸ್ಟ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಯಾರು? ಕ್ವಶನ್ ಅನ್ನು ಕೇಳಿದ್ದಾರೆ KS ಅಲ್ಲಿ.
ಫಸ್ಟ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಇರೋದು ಚೈನಾದವರು, ಜಾಸ್ತಿ ದುಡ್ಡನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕಿಗೆ. ಎಸ್ ಚೈನಾ 27% ಇದು ಇದಕ್ಕೇನಿದೆ ಶೇರ್ ಹೋಲ್ಡಿಂಗ್ ಇದೆ. ಸೊ ಯಾರು ದುಡ್ಡು ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅವರಿಗೆ ವೋಟಿಂಗ್ ಪವರ್ ಜಾಸ್ತಿ ಇದೆ. ದುಡ್ಡನ್ನ ಯಾವ ದೇಶ ಈ ಬ್ಯಾಂಕಿಗೆ ದುಡ್ಡು ಜಾಸ್ತಿ ಯಾರು ಕೊಟ್ಟಿದ್ದಾರೆ ಅವರಿಗೆ ವೋಟಿಂಗ್ ಪವರ್ಸ್ ಜಾಸ್ತಿ ಇರುತ್ತೆ. ಈ ತರದ ಕ್ವಶನ್ ಕೂಡ ಕೇಳಿದ್ದಾರೆ. ಮತ್ತೆ ನಮ್ಮ ಬ್ರಿಕ್ಸ್ ಅಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಆಗಿದೆ. ಅದ್ರ ಜೊತೆಗೆ ADB ಇದೆಯಲ್ಲ, ADB ಅಲ್ಲೂ ಕೂಡ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವರಿಗೆ ಜಾಸ್ತಿ ವೋಟಿಂಗ್ ರೈಟ್ಸ್ ಇದೆ. IMF ಇದೆಯಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದರಲ್ಲೂ ಕೂಡ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವರಿಗೆ ಜಾಸ್ತಿ ವೋಟಿಂಗ್ ರೈಟ್ಸ್. ವರ್ಲ್ಡ್ ಬ್ಯಾಂಕ್ ಇದೆ, ಅದರಲ್ಲೂ ಕೂಡ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವರಿಗೆ ವೋಟಿಂಗ್ ರೈಟ್ಸ್. ಬಟ್ WTOದಲ್ಲಿ ಆ ತರ ಇಲ್ಲ. ನೀವು ದುಡ್ಡು ಎಷ್ಟಾದ್ರೂ ಕೊಡಿ, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ನೀವು ದುಡ್ಡು ಎಷ್ಟಾದ್ರೂ ಕೊಡಿ, ಎಲ್ಲಾ ದೇಶಕ್ಕೂ ಒಂದು ದೇಶ ಒಂದು ಮತ. ಕ್ವಶನ್ ಗಳನ್ನು ಕೇಳ್ತಾರೆ ಒಂದೊಂದ್ಸಲ, ಒಂದು ದೇಶ ಒಂದು ಮತ ಅಂತೇಳಿ ಈ ತರ. ಓಕೆ, AIIB ದು ಲಾಂಗ್ ಫಾರ್ಮ್ ಹೇಳಿ ಅಂತ ಮಂಜುಳ ಅವರು ಹೇಳ್ತಾರೆ. ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ, ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ಇದನ್ನ. ಇದರಲ್ಲಿ ಏಷಿಯನ್ ಅಂತ ವರ್ಡ್ ಇದೆಯಲ್ಲ, ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತೇನೆ ನೋಡಿ. ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಎಲ್ಲರೂ ಯಾರು ಇನ್ವೆಸ್ಟ್ ಮಾಡದವರು ಓನ್ಲಿ ಫ್ರಮ್ ಏಷಿಯನ್ ಕಂಟ್ರೀಸ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅದು ಸರಿಯೋ ತಪ್ಪೋ ಹೇಳಿ ನೋಡೋಣ. ಎಸ್ ಆರ್ ನೋ ಆನ್ಸರ್ ಮಾಡಿ. ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಅಲ್ಲಿ ಓನ್ಲಿ ಏಷಿಯನ್ ಅವರು ಇನ್ವೆಸ್ಟ್ ಮಾಡಿದರೆ ಎಸ್ ಆರ್ ನೋ ನೋಡಿ, ವೋಟ್ ಮಾಡಿ ನೋಡೋಣ. ನೋ ಅಂತ ಹೇಳ್ತಾ ಇದ್ರಿ, ಕೆಲವೊಬ್ರು ಎಸ್ ಅಂತ ಹೇಳ್ತಾ ಇದ್ರಿ. 25% ಜನ ಎಸ್ ಅಂತ ಹೇಳಿದ್ರಿ, 75% ನೋ ಅಂತ ಹೇಳ್ತಾ ಇದ್ರಿ. ಈಗ 40% ಎಸ್ ಅಂತ ಹೇಳಿದ ಎಸ್ ಅಂತ ಆಯ್ತು, 60% ನೋ ಅಂತ ಆಯ್ತು. ನಿಮ್ ಪರ್ಸೆಂಟೇಜ್ ಗೊತ್ತಾಗುತ್ತೆ, ನೀವು ಆನ್ಸರ್ ಹೇಳ್ತಾ ಹೋಗ್ತಿರಲ್ಲ ಎಷ್ಟು ಜನ ಎಷ್ಟು ಹೇಳ್ತಾ ಇದ್ರಿ, ಯಾವ ಆಪ್ಷನ್ ಹೇಳ್ತಾ ಇದ್ರಿ ಅಂತ. ಓಕೆ, ಇಲ್ಲಿ ಆ ತರ ಇಲ್ಲ. ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ಬರೀ ಏಷ್ಯಾದಾರೆ ಅಂತ ತಿಳ್ಕೊಬೇಡಿ. ಓಕೆ, ಈಗ 50-50 ಆದ ನೋಡಿ, ಇಬ್ರು ಕೂಡ ಒಬ್ರು ಅದನ್ನ ಅರ್ಧ ಹೇಳಿದ್ರಿ, ಇನ್ನೊಬ್ರು ಹೇಳಿದ್ರಿ. ಇಲ್ಲಿ ನೋಡಿ, ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಹೆಸರು ಏಷ್ಯಾ ಇದೆ ಅಂತಂದ್ರು ತೂಕ. ಇವರೇ ಅಲ್ಲ, UKದವರು ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬೇರೆ ಕಾಂಟಿನೆಂಟ್ ಇಂದ, ಯುರೋಪ್ ಇಂದ ಕೂಡ, ಮತ್ತೆ ಆಫ್ರಿಕನ್ ಕಾಂಟಿನೆಂಟ್ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಏಷ್ಯನ್ ಅಂದ ತಕ್ಷಣ ಬರೀ ಏಷ್ಯಾದಾರ ಅಂತ ಅಲ್ಲ, ಕ್ವಶನ್ ಅನ್ನ ಕೇಳಿದ್ದಾರೆ, ತುಂಬಾ ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ ಇದನ್ನ. ಯಾಕಂದ್ರೆ ಕನ್ಫ್ಯೂಸ್ ಆಗ್ತಾರೆ, ಬೇಗ ಟ್ರಾಪ್ ಆಗ್ತಾರೆ, ರಾಂಗ್ ಮಾಡ್ಲಿ ಅನ್ನೋದಕ್ಕೋಸ್ಕರನೇ ಕ್ವಶನ್ ಕೇಳ್ತಿರ್ತಾರೆ ಈ ತರದ್ದು. ನಮ್ಗೆ ಅನ್ಸುತ್ತೆ, ಏನ್ ಅನ್ಸುತ್ತಾ, ಏಷ್ಯನ್ ಅಂದ ತಕ್ಷಣ ಮೋಸ್ಟ್ಲಿ ಇದು ಏಷ್ಯಾದಾರೇ ಇರ್ಬೋದು ಅಂತ ಅನ್ಕೊಂಡಿರ್ತೀವಿ. ಬಟ್ ನಾವು 75% ಎಲ್ಲ ನಾವು ಏಷ್ಯಾದಾರ ಇದೀವಿ, ಇನ್ನು 25% ಬೇರೆ ಕಾಂಟಿನೆಂಟ್ ಇಂದ ಬಂದಿದ್ದಾರೆ. ಈ ತರ ಕ್ವಶನ್ ಗಳನ್ನ ಕೂಡ ಕೇಳ್ತಿರ್ತಾರೆ ನೋಡಿ. ಆಗ್ಲೇ ಮಂಜುಳಾ ಅವರು ಕೇಳ್ತಾ ಇದ್ರು, ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ, ಇದು ಫುಲ್ ಫಾರ್ಮ್. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ, ಸ್ಥಾಪನೆ ಆಗಿದ್ದು ನೆನ್ಪಿಡಿ, ಇದನ್ನು ಕೂಡ ಕ್ವಶನ್ ಕೇಳ್ತಾರೆ. ಸ್ಥಾಪನೆ ಆಗಿದ್ದು 2015 ಇಸ್ವಿಗೆ, 2015 ಇಸ್ವಿಗೆ ಸ್ಥಾಪನೆ ಆಗಿದೆ. ಇಲ್ಲಿ ಏನ್ ಬರ್ತದೆ, ಚೈನಾ ಇದೆ ಮೆಂಬರ್, ಚೈನಾ ಇದೆ, ಇಂಡಿಯಾ ಮೆಂಬರ್ ಇದೆ, ನೆನ್ಪಿರ್ಲಿ, ಇಂಡಿಯಾ ಮೆಂಬರ್ ಹೌದು ಅಲ್ಲ ಅಂತ ಕೇಳ್ತಾರೆ. ಅಂಡ್ ಯುನೈಟೆಡ್ ಕಿಂಗ್ಡಮ್ ಎಲ್ಲಿ ಬರುತ್ತೆ, ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಬರ್ತಾ ಇದು, ಯುನೈಟೆಡ್ ಕಿಂಗ್ಡಮ್ ಯುರೋಪ್ ಅಲ್ಲಿ ಬರುತ್ತೆ, ಸ್ವಿಟ್ಜರ್ಲ್ಯಾಂಡ್ ಯುರೋಪ್ ಅಲ್ಲಿ ಬರುತ್ತೆ. ಈ ತರದ್ದು ಆಲ್ಮೋಸ್ಟ್ 70 ನೇಷನ್ಸ್, ಎಷ್ಟು ನೇಷನ್ ಅಂತ ಕೇಳಲ್ಲ, ತಿಳಿಕೊಳಿಸ್ಕೊಬಿಡಿ, ಅರೌಂಡ್ 70 ಇದೆ. ಎಕ್ಸಾಕ್ಟ್ ಆಗಿ ಯಾವ ಕ್ವಶನ್ ಕೇಳಿಲ್ಲ. ಆಸ್ ಆಫ್ 2019 70 ಕಂಟ್ರಿಗಳು ಇದರದ ಮೆಂಬರ್ಶಿಪ್ ಅನ್ನು ಹೊಂದಿದವು. ಬಟ್ ಚೈನಾ ಹೈಯೆಸ್ಟ್ ಇದೆ, ಸೆಕೆಂಡ್ ಹೈಯೆಸ್ಟ್ ಶೇರ್ ಹೋಲ್ಡಿಂಗ್ ನಮ್ಮದೇ ಇದೆ ಇಂಡಿಯಾದ್ದು. ಬಟ್ ಏಷ್ಯಾ ಹೆಸರಿದೆ ಅಂದ ತಕ್ಷಣ ಬರೀ ಏಷ್ಯಾ ಅಷ್ಟೇ ಅಲ್ಲ, ಬಟ್ 75% ನಮ್ಮವರೇ, ನಮ್ಮ ಏಷಿಯನ್ ಕಂಟ್ರಿಗಳೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವು ಜಾಸ್ತಿ. ಓಕೆ, ಅರ್ಥ ಇರಲಿ ನಿಮಗೆ. ಹೆಡ್ ಕ್ವಾರ್ಟರ್ ಇದೆ ಬೀಜಿಂಗ್ ನೋಡಿ, AIIB ಅಂತ ಅಂದ ತಕ್ಷಣ ಲಾಸ್ಟಿಗೆ ವರ್ಡ್ ಬಿ ಎಂದು ಎಂಡ್ ಆಗತ್ತಲ್ಲ, ಯಾವ ವರ್ಡ್ ಇಂದ ಎಂಡ್ ಆಗುತ್ತೆ, ಬಿ ಇಂದ ಎಂಡ್ ಆಗುತ್ತೆ. ಸೊ ಬೀಜಿಂಗ್ ಅಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಬ್ರಿಕ್ಸ್ ಹೆಡ್ ಕ್ವಾರ್ಟರ್ ಇದೆ, ಬ್ರಿಕ್ಸ್ ಅಂದ ತಕ್ಷಣ ಏನ್ ಹೇಳ್ತೀವಿ, ಬ್ರಿಕ್ಸ್ BRICS ಅಂತ, ಲಾಸ್ಟಿಗೆ CS ಅಂತ ಬರ್ತಲ್ಲ. ಸೊ ಚೈನಾದ ಶಾಂಘೈ ಅಲ್ಲಿ ಇದೆ, ಬ್ರಿಕ್ಸ್ ಅಲ್ಲಿ ಲಾಸ್ಟ್ ವರ್ಡ್ ಯಾವುದು, ಶಾಂಘೈ. ಸೊ ಹೆಡ್ ಕ್ವಾರ್ಟರ್ ಶಾಂಘೈ ಅಲ್ಲಿ ಇದೆ. AIIB ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಲಾಸ್ಟ್ ವರ್ಡ್ ಯಾವ್ದಿದೆ, ಅದರಲ್ಲಿ ಬಿ ಇದೆ, ಬೀಜಿಂಗ್ ಅಲ್ಲಿ ಇದೆ. ಇದೇ ತರ SCO ಅಂತ ಇದೆ, ಇದು ಕೂಡ ಫೇಮಸ್, ತುಂಬಾ ಸದ್ಯ ಕ್ವಶನ್ ಕೇಳಿದ್ದಾರೆ. SCO ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂತಿದೆ, ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್, ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ತುಂಬಾ ಸತಿ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಹೇಳಿ ನೋಡೋಣ. ನೋ, ಶಾಂಘೈ ಅಂತ ಹೇಳ್ತಾ ಇದ್ರಿ, ಕೆಲವೊಬ್ರು ಬೀಜಿಂಗ್ ಅಂತ ಹೇಳ್ತಾ ಇದ್ರಿ, ಹೇಳಿ. SCO ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಶಾಂಘೈ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ರಾಂಗ್, ಅಬ್ಸಲ್ಯೂಟ್ ಇಲ್ಲಿ ರಾಂಗ್ ನೋಡಿ. ಶಾಂಘೈ ಕೋಪರೇಷನ್ ಹೆಡ್ ಕ್ವಾರ್ಟರ್ ಇಲ್ಲಿದೆ ಅಂತಂದ್ರೆ ಒಮನ್ ನಲ್ಲಿ ಇತ್ತೆ, ಹೊಸ ಆನ್ಸರ್ ಹೇಳ್ಬಿಟ್ರು ಇವರು. ಒಮನ್ ಅಲ್ಲ, ಉಜ್ಬೇಕಿಸ್ತಾನ ಅಲ್ಲ, ಕಿಜಕಿಸ್ತಾನ ಅಲ್ಲ, ತಜಿಕಿಸ್ತಾನ ಅಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಲ್ಲ, ಯಾವ್ದು ಅಲ್ಲ. ಇವು
ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ತುಂಬಾ ಸತ್ಯ ಹೇಳಿದೀನಿ ಅರ್ಜುನ್ ಮಲ್ಲಿಕಾರ್ಜುನ್, ಐ ತಿಂಕ್ ನೀವು ಲಾಸ್ಟ್ ಕ್ಲಾಸ್ ನೀವು ಕೇಳಿಲ್ಲ ಅನ್ಕೋತೀನಿ, ಒಂದು ಮೂರ್ನಾಲ್ಕು ಕ್ಲಾಸ್ಗಳಲ್ಲಿ ಹೇಳಿದ್ದೆ. ನಮ್ಮಲ್ಲಿ ಕೆಟಗರಿ ಯಾವ ಇದಾವೆ ಹೇಳಿ? ಎಸ್ ಸಿ ಕೆಟಗರಿ ಇದೆ, ಎಸ್ ಟಿ ಕೆಟಗರಿ ಇದೆ, ಮತ್ತೆ ಇನ್ನೊಂದು ಯಾವ್ದು ಬರುತ್ತೆ ಇನ್ನೊಂದು ಕೆಟಗರಿ? ಓಬಿಸಿ. ಎಸ್, ಓಬಿಸಿ ಅಲ್ವಾ. ಸೊ ಇಲ್ಲಿ ಎಸ್ ಸಿ ಇದೆ ಅಲ್ವಾ, ಎಸ್ ಸಿ ಓ ಅಂತಿದೆ. ಎಸ್ ಸಿ ಅಂದ ತಕ್ಷಣ ಇದೊಂದು ಕೆಟಗರಿ, ಇದನ್ನ ಬಿಟ್ಬಿಡಿ, ಎಸ್ ಸಿ ಕೈ ಬಿಡಿ. ಇಲ್ಲಿ ಎಸ್ ಸಿ ಅನ್ನೋದು ಒಂದು ಕೆಟಗರಿ, ಇನ್ನೊಂದು ಕೆಟಗರಿ ಅದು ಓ ಅಂತಿದೆ ಅಲ್ಲ, ಓಬಿಸಿ. ಇಲ್ಲಿ ಬಿ ಸಿ ಅಂತ ತೋಳಿ, ಓಬಿಸಿ ಕೆಟಗರಿ ಆದಲ್ವಾ. ಸೊ ಇದು ಚೈನಾದ ಬೀಜಿಂಗ್ ಅಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಎಸ್ ಸಿ ಓದು ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ? ಚೈನಾದ ಬೀಜಿಂಗ್ ಅಲ್ಲಿ. ಈ ತರ ನೆನ್ಪಿಟ್ಕೋಬೇಕು ನೀವು, ಯಾವತ್ತೂ ಮರೆಯಲ್ಲ ನೀವು, ಇದನ್ನ ಕನ್ಫ್ಯೂಸ್ ಕೂಡ ಆಗಲ್ಲ. ಎಸ್ ಸಿ ಓದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತಂದ್ರೆ ಓಬಿಸಿ ಅಂತ ಕರಿತೀವಿ. ಸೊ ಅಂದ್ರೆ ಚೈನಾದ ಬೀಜಿಂಗ್ ಅಲ್ಲಿ ಇದೆ. ಎಸ್ ಸಿ ಕೆಟಗರಿ ಆಯ್ತಾ, ಇಲ್ಲಿ ಎಸ್ ಸಿ ಅಂದ ತಕ್ಷಣ ಲೈನ್ ಬಿಡಿ, ಲಾಸ್ಟ್ ಓ ಉಳಿತದಲ್ಲ, ಬಿಸಿ ಚೈನಾದ. ಈ ವರ್ಷ ಎಲ್ಲಿ ನಡೆದಿದ್ದು ಹೆಡ್ ಕ್ವಾರ್ಟರ್? ಇದು ಚೈನಾ ಬೀಜಿಂಗ್ ಅಲ್ಲಿ ನಡೆದಿದ್ರೆ ಅದ್ರ ಸಮ್ಮೇಳನ ನಡೆದಿದ್ದು ಕಿರ್ಗಿಸ್ತಾನದಲ್ಲಿ. ಈ ವರ್ಷ ಸಮ್ಮೇಳನ ನಡೆಯಿತು 2019, ಮುಂದಿನ ವರ್ಷ ರಷ್ಯಾದಲ್ಲಿ ನಡೀತದೆ. ಇದೇ ರೀತಿ G20 ಎಲ್ಲಿ ನಡೆದಿತ್ತು ಈ ವರ್ಷ? G20 ಜಪಾನಿನ ಒಸಾಕದಲ್ಲಿ ನಡೆದಿತ್ತು, ಜಪಾನಿನ ಒಸಾಕದಲ್ಲಿ ನಡೆದಿತ್ತು. ಮುಂದಿನ ವರ್ಷ ಎಲ್ಲಿ ನಡೀತದೆ? ಸೌದಿ ಅರೇಬಿಯಾದಲ್ಲಿ ನಡೀತದೆ. 2022 ನಮ್ಮಲ್ಲಿ ನಡೀತದೆ, 2022 ನಮ್ಮಲ್ಲಿ, 2021 ಇಟಲಿಯಲ್ಲಿ, 2022 ಇಂಡಿಯಾದಲ್ಲಿ ನ್ಯೂ ಡೆಲ್ಲಿಯಲ್ಲಿ ನಡೀತದೆ. ಕ್ವಶನ್ ಕೇಳ್ತಾರೆ ಇದನ್ನ, G20 ಈ ವರ್ಷ ಎಲ್ಲಿ ನಡೆದಿತ್ತು, ಮುಂದಿನ ವರ್ಷ ಎಲ್ಲಿ ನಡೀತದೆ? ಮತ್ತೆ ಎಸ್, 150 ಸ್ಪೆಷಲ್ ಆ ಟೈಮಿಗೆ ಬರ್ತದೆ ಅಂತ ಹೇಳಿದ್ರಿ. ಯಾವ 150 ಸ್ಪೆಷಲ್? ಅರ್ಜುನ್ ಮಲ್ಲಿಕಾರ್ಜುನ್ ರಾಂಗ್ ಹೇಳಿದ್ರಿ ನೀವು. 150 ಆಗತ್ತಾ 75th ಆಗತ್ತಾ? ಗಾಂಧೀಜಿ ಈ ವರ್ಷ ಕರೆಕ್ಟ್, ಈ ವರ್ಷ 150 ಸ್ಪೆಷಲ್ ಕರೆಕ್ಟ್ ಆಯ್ತು. ನಾನು ಹೇಳಿದ್ದು 2022 G20 ಸಮ್ಮೇಳನ ನಮ್ಮಲ್ಲಿ ನಡೀತದೆ, ನಮ್ಮಲ್ಲಿ ಸಮ್ಮೇಳನ ನಡೀತದೆ, G20 ನ್ಯೂ ಡೆಲ್ಲಿಯಲ್ಲಿ ನಡೀತದೆ. ಸ್ವತಂತ್ರ ಬಂದು 75 ವರ್ಷ ಆಯ್ತು, ಆ ಒಂದು ನೆನಪಿಗೋಸ್ಕರ ಅಂತ ಕೂಡ ಹೇಳ್ತಾ ಇದ್ದೇವೆ. ಅಂಡ್ ಇಂಟರ್ಪೋಲ್ ಕೂಡ ನಮ್ಮಲ್ಲಿ ಅದು ನಡೆಸ್ಬೇಕಂತ ಇವ್ರು ಯಾರು, ಅಮಿತ್ ಶಾ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇಂಟರ್ಪೋಲ್ ಒಂದು ಸಮಿತಿ ಸಮ್ಮೇಳನ 2022 ನಮ್ಮಲ್ಲಿ ನಡೆಸಿ ಅಂತ ಅಮಿತ್ ಶಾ ಅವರು ಕೇಳ್ಕೊತಾ ಇದಾರೆ. ಯಾಕಂದ್ರೆ ಆ ವರ್ಷ ಸ್ಪೆಷಲ್ ಇರುತ್ತೆ ನಮ್ಗೆ ಅಂತ ಹೇಳ್ತಾ ಇದಾರೆ. ಓಕೆ, ಈ ತರದ ಕ್ವಶನ್ ಕೂಡ ಕೇಳ್ತಿರ್ತಾರೆ, ನಿಂತಲ್ಲಿ ನಿಮ್ಗೆ ಮಿಸ್ ಆಗ್ಬಾರ್ದು. ಈ ಕ್ವಶನ್ ಆನ್ಸರ್ ಮಾಡ್ತಾರೆ, ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಈ ತರ ಕ್ವಶನ್ ಕೇಳ್ತಿರ್ತಾರೆ, ಆನ್ಸರ್ ಮಾಡಿ ನೋಡೋಣ ಈ ಕ್ವಶನ್ನ. ಎ ಬಿ ಸಿ ಡಿ ಎಲ್ಲ ಲೆಟರ್ಗಳು ಹೇಳ್ಬಿಟ್ರಿ. ಓಕೆ, ಇದು ನೆನ್ಪಿರ್ಬೇಕು. ಈ ತರದ ಕೂಡ ಕ್ವಶನ್ ಕೇಳ್ತಿರ್ತಾರೆ, ಮತ್ತೆ ನಾ ಎಕ್ಸಾಮ್ ಹತ್ರ ಬಂದಾಗ ಇನ್ನೊಂದ್ಸಲ ರಿವಿಷನ್ ಮಾಡ್ತಿರ್ತೀನಿ. ಇದು ಸಂಶೋಧನಾ ಸಂಸ್ಕೃತಿಯನ್ನು ಹೆಚ್ಚಿಸೋಕೋಸ್ಕರ ಇದೆ, ರಿಸರ್ಚ್ ಟು ಬೂಸ್ಟ್ ದ ರಿಸರ್ಚ್ ಕಲ್ಚರ್ ಅನ್ನ ಬೂಸ್ಟ್ ಮಾಡಕ್ಕೆ ಟ್ರೈಡ್ ಅಂತ ಇದು ಮಾಡಿದ್ರು, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿತ್ತು. ಈ ತರ ಕ್ವಶನ್ ಕೂಡ ಕೇಳ್ತಿರ್ತಾರೆ. ಸೊ ಅನ್ನೋದ್ರೆ ಯಾವ ತರ ಕ್ವಶನ್ ಬರ್ತಾರೆ ಅನ್ನೋದಕ್ಕೋಸ್ಕರ ಕೇಳಿದೀನಿ. ಇನ್ನು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, 2019 ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ? ಇದನ್ನ ಫೇಮಸ್ ಕ್ವಶನ್ ಇದು, ತುಂಬಾ ಸಲ ಕೇಳಿದರೆ. ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ನೋಡಿ, ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅಂತ. ಇದು ಒಂದು ಎನ್ ಜಿ ಒ, ಇದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಇವರು ರಿಲೀಸ್ ಮಾಡ್ತಾರೆ ಇದನ್ನ. WTO, IMF, ವರ್ಲ್ಡ್ ಬ್ಯಾಂಕ್ ಇವೆಲ್ಲ ರಿಲೀಸ್ ಮಾಡಲ್ಲ. ವರ್ಲ್ಡ್ ಪ್ರೆಸ್ ಫ್ರೀಡಮ್, ನಮ್ಮ ಏನಿದು ಪ್ರೆಸ್ನವ್ರು ಇರ್ತಲ್ಲ ಅವ್ರಿಗೆ ಫ್ರೀಡಮ್, ಯಾವ ದೇಶ ಎಷ್ಟು ಫ್ರೀಡಮ್ ಕೊಟ್ಟಿದೆ ಅವರಿಗೆ. ಯಾರಾದ್ರೂ ಕೆಲವೊಂದು ರೆಸ್ಟ್ರಿಕ್ಷನ್ ಹಾಕ್ತಾರ, ಮೊನ್ನೆ ನಮ್ಮ ವಿಧಾನಸಭೆಯಲ್ಲಿ ಅಸೆಂಬ್ಲಿಯಲ್ಲಿ ಫ್ರೆಶ್ನವರು ನೀವು ಬರೋದೇ ಬೇಡ ಅಂತ ಮಾಧ್ಯಮದವ್ರು ದೂರ ಇಟ್ಬಿಟ್ಟಿದ್ರು, ಅಂದ್ರೆ ನಾವು ಫ್ರೀಡಮ್ ಕೊಟ್ಟಿಲ್ಲ ಅನ್ನಂಗೆ. ಸೊ ಈ ತರದ ಎಲ್ಲಿ ಚೆನ್ನಾಗಿ ಫ್ರೀಡಮ್ ಕೊಡ್ತಾ ಇದಾರೆ ಅನ್ನೋದನ್ನ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಮಾಧ್ಯಮದ ಬಗ್ಗೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಇದನ್ನ ಪಕ್ಕಾ ಮೆನ್ಷನ್ ಮಾಡ್ಬೇಕು, ಮಾಧ್ಯಮದ ಬಗ್ಗೆ. ಓಕೆ, ಡಬ್ಬಾ ಸ್ಪೀಕರ್ ಅಂತ ಹೇಳ್ತಾ ಇದಾರೆ ಅರ್ಜುನ್ ಮಲ್ಲಿಕಾರ್ಜುನ್, ರೈಟ್. ಓಕೆ, ಆದ ಒಂದೊಂದು ಪೊಲಿಟಿಕಲ್ಸ್ ಗಿಮ್ಮಿಕ್ಗಳು ಇರ್ತಾವು. ಈಗ ಅರ್ಜುನ್ ನಿಮ್ಮನ್ನು ಕೂಡ ಏನಾದ್ರೂ ಸ್ಪೀಕರ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಇವ್ರಿಗಿನ ಬೇಜಾನ್ ಡಿಸಿಷನ್ ನೀವು ತಗೊಂತಾ ಇದ್ರಿ, ಯಾಕಂದ್ರೆ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ, ಆ ತರದ ಇರುತ್ತೆ. ಬಟ್ ಅವ್ರು ಮಾಡಿದ್ದು ಡೆಫಿನೆಟ್ಲಿ ತಪ್ಪಿದೆ. ಓಕೆ, ನೀವು ತಗೊಳಲ್ಲ ಅಂತ ಹೇಳ್ತೀರಿ, ನೀವು ತಗೊಳಲ್ಲ ಅಂದ್ರೆ ಗ್ಯಾರಂಟಿಯಿಂದ ಹೇಳಬಲ್ಲೆ ನೀವು ಪಾಲಿಟಿಕ್ಸ್ ಗೆ ಹೋಗಲ್ಲ ಅನ್ನಂಗೇನೆ. ಯಾಕೆ ಹೇಳಿ, ಅಂತ ಜನನ್ನೇ ತಗೊಂತಾರೆ ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ. ಈಗ ನೀವು ಇಷ್ಟು ನೀಟ್ ಆಗಿ ಡೈರೆಕ್ಟ್ ಆಗಿ ಈ ತರ ಹೇಳ್ತೀನಿ ಅಂದ್ರೆ ಅಲ್ಲಿ ನಡೆಯಲ್ಲ ಪಾಲಿಟಿಕ್ಸ್ ಅಲ್ಲಿ. ಬಟ್ ಈ ತರ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಹೋಗಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಚೇಂಜ್ ಆಗ್ಬೋದು. ಓಕೆ, ರಾಜೀನಾಮೆ. ಓಕೆ, ನೋ ಪ್ರಾಬ್ಲಮ್. ಯು ಕ್ಯಾನ್ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ನೆನ್ಪಿಡಿ. ಮಾಧ್ಯಮದ ಬಗ್ಗೆ ಬರಬೇಕಾದ್ರೆ ನಮ್ದು ಮಾಧ್ಯಮ ಅನ್ನೋದು 4ನೇ ಆಧಾರ ಸ್ತಂಭ ಅಂತೀವಿ ನಮ್ಮ ಡೆಮೋಕ್ರಸಿಯಲ್ಲಿ.
ಜುಡಿಷಿಯರಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಜೊತೆಗೆ ನಾಲ್ಕನೇ ಆಧಾರ ಸ್ತಂಭ ಮಾಧ್ಯಮ ಕೂಡ ಇಂಪಾರ್ಟೆಂಟ್, ಅವ್ರಿಗೆ ಫ್ರೀಡಮ್ ಕೊಡ್ತಾ ಇರಲಿಲ್ಲ. ಸೊ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅಂತ ಕರಿತೀವಿ. ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಪ್ಯಾರಿಸ್ ಅಲ್ಲಿ ಇದೆ, ಹೆಡ್ ಕ್ವಾರ್ಟರ್ ಪ್ಯಾರಿಸ್ ಅಲ್ಲಿ ಇದೆ. ಟೋಟಲ್ 180 ಕಂಟ್ರಿಗಳನ್ನ ಸರ್ವೆ ಮಾಡಿದ್ರು. ನಮ್ಮ ದೇಶ ಎಷ್ಟನೇ ನಂಬರ್ ಬಂದಿದೆ ನೋಡಿ, 140 ಬಂದಿದೆ. ವಿರಾಟ್ ಕೊಹ್ಲಿ ಸೆಂಚುರಿ ಸ್ಟಾಯ್ ಹೊಡೆದಂಗೆ ಹೊಡೆದ್ಬಿಟ್ಟಿದ್ವಿ ನಾವು. ಒಂದೇ ನಂಬರ್ ಎರಡನೇ ನಂಬರ್ ಬರೋದೇ ಇಲ್ಲ, ಎಲ್ಲ ನಾವು ಹಂಡ್ರೆಡ್ಸ್ ಅಲ್ಲೇ ಇರ್ತೀವಿ. ಸಣ್ಣ ಸಣ್ಣ ನಂಬರ್ಗಳು ಇಷ್ಟ ಆಗಲ್ಲ ನಮಗೆ, ಫುಲ್ ಆಲ್ಮೋಸ್ಟ್ ಹೈ ಸೆಂಚುರಿ ಲೆವೆಲ್ ಅಲ್ಲೇ ಇರ್ತೀವಿ. ಬಟ್ ಇದು ಯಾವುದು ಪಾಪ್ಯುಲೇಷನ್ ಲೆವೆಲ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಇದೀವಿ. ನೆಕ್ಸ್ಟ್ ಇನ್ನೇನು ಇನ್ನೊಂದು 10 ವರ್ಷದಲ್ಲಿ ಫಸ್ಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾರ್ವೆ ಫಸ್ಟ್ ಕಂಟ್ರಿ ಇದೆ ನೆನಪಿಲ್ಲಿ, ನಾರ್ವೆ ಫಸ್ಟ್ ಕಂಟ್ರಿ ಇದೆ. ಅಂಡ್ 140 ಅರ್ಜುನ್ ಮಲ್ಲಿಕಾರ್ಜುನ್ ಫಸ್ಟ್ ಅಂತ ಹೇಳ್ತಾ ಇದ್ರಿ. 140 ನಮ್ಮ ಇಂಡಿಯಾದ ರ್ಯಾಂಕಿಂಗ್ 140 ಇದೆ. ಓಕೆ, ಅಷ್ಟು ನೆನ್ಪಿಡಿ, ಕ್ವಶನ್ ಗಳನ್ನ ತುಂಬಾ ಸತಿ ಕೇಳಿದ್ರೆ. ಇನ್ನ ಬೋರಿಸ್ ಜಾನ್ಸನ್, ಬೋರಿಸ್ ಜಾನ್ಸನ್ ಯಾರಿವರು? ಪ್ರೈಮ್ ಮಿನಿಸ್ಟರ್ ಆಫ್ ಯುಕೆ, ಯುಕೆ ದ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗಿದ್ರು. ಇವರು ಕನ್ಸರ್ವೇಟಿವ್ ಪಾರ್ಟಿಗೆ ಸೇರಿದ್ದಾರೆ. ಇದನ್ನು ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಯುಕೆ ಯಾರು ಅಂತ ಕೂಡ ಕ್ವಶನ್ ಕೇಳ್ತಾರೆ. ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಯಾವಾಗ ಯಾರಾದ್ರು? ಅದು ಕೂಡ ನ್ಯೂಸ್ ಅಲ್ಲಿ ಇತ್ತು ಒಂದು ತಿಂಗಳ ಹಿಂದ್ಗಡೆ, ತಿಂಗಳಿಂದಲ್ಲ ಆಲ್ಮೋಸ್ಟ್ ಒಂದ್ ಎರಡೂವರೆ ತಿಂಗಳ ಹಿಂದ್ಗಡೆ ಅದು ಬಂದಿತ್ತು. ಯಾರಿದಾರೆ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಹೇಳಿ ನೋಡೋಣ. ಸ್ಕಾಟ್ ಮಾರಿಸನ್, ಯಸ್, ವೆರಿ ಗುಡ್, ವೆರಿ ಗುಡ್ ಸಮರ್ಥ, ಯಸ್, ಸ್ಕಾಟ್ ಮಾರಿಸನ್ ಕರೆಕ್ಟ್ ಆಗಿ ಹೇಳಿದ್ರಿ, ಬೇಗ ಹೇಳಿದ್ರಿ, ವೆರಿ ಗುಡ್. ಆತರದ್ದು ನೆನ್ಪಿಡ್ಲಿ, ಇವು ಫೇಮಸ್ ಇದ್ದಾರೆ ಎಲ್ಲ ಕ್ವಶನ್ ಗಳನ್ನ ಕೇಳ್ತಿರ್ತಾರೆ. ಅನ್ನಪೂರ್ಣ ಕೂಡ ಸರಿಯಾಗಿ ಹೇಳಿದ್ರಿ. ಮರ್ತು ಹೋಗಿದೆ ಅರ್ಜುನ್ ಮಲ್ಲಿಕಾರ್ಜುನ್, ಮರ್ತು ಹೋದ್ರೆ ತೊಂದರೆ ಇಲ್ಲ, ಅಟ್ ಲೀಸ್ಟ್ ನೀವು ಅದನ್ನ ಹೆಸರು ನೋಡಿದಾಗ ರೆಕಗ್ನೇಷನ್ ಮಾಡ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದ್ರು ಕೂಡ ಸಾಕು, ಏನ್ ತೊಂದರೆ ಇಲ್ಲ. ಬಟ್ ನಮ್ಗೆ ಗೊತ್ತೇ ಇಲ್ಲ ಅವಂಗ ಆತರ ಮರಿಯುವುದು ಬೇಡ, ರಿಕಗ್ನೇಷನ್ ಮಾಡಬಲ್ಲೆ. ನಾನು ಕ್ವಶನ್ ಕೇಳಿದ್ರೆ ಇನ್ನೊಂದ್ಸಲ ನಾಲ್ಕು ಆಪ್ಷನ್ ಕೊಟ್ಟರಲ್ಲಿ ಇದೊಂದು ಹೇಳಬಲ್ಲೆ ಅಂತ ಅನ್ನೋದಿದ್ರು ಕೂಡ ತೊಂದರೆ ಇರಲ್ಲ. ಓಕೆ, ಇನ್ನೊಂದು ನೋಡಿ, ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್, GII ಅಂತ ಕರಿತೀವಿ, ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಇದರಲ್ಲಿ ರ್ಯಾಂಕಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೋವೇಷನ್ ಯಾವ ತರ ಹೊಸದು ಹೊಸದು, ಈಗ ನಾವು ಯಾವ್ದೋ ಒಂದು ಕಾರ್ ಕಂಡಿಡಿದ್ವಿ, ಕಾರ್ ಅಂದ್ರೆ ಹಳೆಯ ಮಾಡೆಲ್ ಕಾರ್ ಅಲ್ಲಿ ಇರಲ್ಲ, ಹೊಸದು ಮತ್ತೆ ಇನ್ನೊಂದು ಕಂಡಿಡಬೇಕು. ಈಗ ನಾವು ಕಂಪ್ಯೂಟರ್ ಇತ್ತು, ದೊಡ್ಡ ದೊಡ್ಡ CPUಗಳು ಇಟ್ಕೊಂಡಿದ್ವಿ, ದೊಡ್ಡ ದೊಡ್ಡ ಕಂಪ್ಯೂಟರ್ ಇತ್ತು, ಈಗ ನಮ್ಗೆ ಸ್ಮಾರ್ಟ್ ಬುಕ್ ಅಂತ, ಮ್ಯಾಕ್ ಬುಕ್ ಅಂತ ತಗೊಂಡಿದೀವಿ. ಅಂದ್ರ ಅದ್ರ ಜೊತೆ CPUದಲ್ಲಿ ಅದ್ ಹಿಂದ್ಗಡೆನೆ ಸ್ವಲ್ಪ CPU ಬರೋಂಗೆ ಚಿಕ್ಕದ ಸ್ಪೇಸ್ ಗಳು ಬರ್ತಿರ್ತವೆ. ಈಗ ನಿಮ್ಗೆ ನಿಮ್ ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು ಕೂಡ ಚಿಕ್ಕ ಸ್ಪೇಸ್ ಇರುವಂತದ್ದು CPUಗಳು ಬರ್ತಾ ಇರ್ತವೆ. ಆ ತರದ್ದೆಲ್ಲ ಇನ್ನೋವೇಷನ್ ಮಾಡೋದ್ರಲ್ಲಿ ಎಷ್ಟೇ ನಂಬರ್ ಇದೆ ಅಂದ್ರೆ, ಇಂಡಿಯಾ 52ನೇ ನಂಬರ್ ಹೋಯ್ತು. ಲಾಸ್ಟ್ 62 ಇತ್ತು, ಈಗ 52 ಆಕ್ಚುಲಿ ಕಡಿಮೆ ಆಯ್ತು. ಅದು ಈ ತರದ್ ಆಗ್ಬಾರ್ದಾಗಿತ್ತು. ಬಟ್ ನೋಡಿ ನಂಬರ್ ನೆನ್ಪಿಟ್ಕೊಳ್ಳಿ, ರ್ಯಾಂಕ್ ನಾವು 52ನೇ ರ್ಯಾಂಕಿಂಗ್ ಹೋದಿವಿ. ಈ ತರದ್ದೆಲ್ಲ ಕ್ವಶನ್ ಗಳನ್ನ ಕೇಳ್ತಾರೆ ಸ್ನೇಹಿತರೆ. ಇದೊಂದು ನೋಡಿ ಲಾಸ್ಟ್ ಒನ್, ನಾಮದಪ್ಪ ಟೈಗರ್ ರಿಸರ್ವ್ ಅರುಣಾಚಲ್ ಪ್ರದೇಶದಲ್ಲಿ ಇದೆ. ಈ ತರದ ಕ್ವಶನ್ ಕೂಡ ಕೇಳ್ತಾರೆ, ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಪ್ರಾಜೆಕ್ಟ್ ಟೈಗರ್ ಆಫ್ ದ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಮೂಲಕ ಇದು ನಾಮದಪ್ಪ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ತುಂಬಾ ಸದ್ಯ ಕೇಳಿದಾಗ ನ್ಯೂಸ್ ಅಲ್ಲಿ ಕೂಡ ಇತ್ತಿದ್ದು. ಓಕೆ, ಈ ತರದೆಲ್ಲ ನೆನಪಲ್ಲಿ ಇರ್ತಾ ಇರಿ, ಕ್ವಶನ್ ಗಳನ್ನ ತುಂಬಾ ಸಲ ಕೇಳ್ತಾರೆ. ಅಂಡ್ ದಿಬಾಂಗ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇನ್ ಅರುಣಾಚಲ್ ಪ್ರದೇಶ, ಅದು ಕೂಡ ಅರುಣಾಚಲ್ ಪ್ರದೇಶದಲ್ಲಿ 2880 MW ಅಷ್ಟು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ, ಲಾರ್ಜೆಸ್ಟ್ ಹೈಡ್ರೋ ಪವರ್ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ಇಂಡಿಯಾ. ಇನ್ನು ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಬಟ್ ಲಾರ್ಜೆಸ್ಟ್ ಇದೇ ಆಗುತ್ತೆ. ಲಾರ್ಜೆಸ್ಟ್ ಆಗೋದು ಯಾವುದು? ದಿಬಾಂಗ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂತ ಇದನ್ನ ಮಾಡ್ತಾ ಇದ್ರೆ ಅರುಣಾಚಲ್ ಪ್ರದೇಶ ಇದೆ, ಇಷ್ಟು ನೆನ್ಪಿಡ್ತಾ ಇರಿ. ಓಕೆ ಸ್ನೇಹಿತರೆ, ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಇರಿ. ಕನ್ಸಿಸ್ಟೆನ್ಸಿ ಇದ್ರೆ ಒಂದಿಲ್ಲ ಒಂದಿನ ಸಕ್ಸಸ್ ಪಕ್ಕ ಸಿಗುತ್ತೆ. ಇದು MS10 ಅಂತ ರೆಫರಲ್ ಕೋಡ್ ಅನ್ನ ನೆನ್ಪಿಡ್ತಾ ಇರಿ. MS ಅನ್ನೋದು ನನ್ನ ಹೆಸರಿದೆ, 10 ಅಂತಂದ್ರೆ 10% ಡಿಸ್ಕೌಂಟ್. ನೀವು ಅನ್ನ ಅಕಾಡೆಮಿಯಲ್ಲಿ ಜಾಯ್ನ್ ಆಗಬೇಕಾದ್ರೆ MS10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ಇದು ನವೆಂಬರ್ ತಿಂಗಳಲ್ಲಿ ಏನ್ ಸ್ಪೆಷಲ್ ಆಗಿ ಏನ್ ಹೇಳಿದ್ದಾರೆ, ಜಸ್ಟ್ ₹259 ಏನೋ ಆತರದ ನೀವು ಪೇ ಮಾಡಿದ್ರೆ ಜಸ್ಟ್ ಒಂದು ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ಆಗಬಹುದು ಅನ್ನ ಅಕಾಡೆಮಿಯಲ್ಲಿ. ಜಸ್ಟ್ ಇದು ಆಫರ್ ಕೊಟ್ಟಿದ್ದಾರೆ, ಐ ಥಿಂಕ್ ಬೇಗ ಮುಗಿದು ಹೋಗ್ಬೋದು. ಇದು ಒಂದ್ ತಿಂಗಳಿಗೆ 259, ಒಂದ್ ತಿಂಗಳು ಮಾತ್ರ, ಮತ್ತೆ ಮುಂದೆ ಎಕ್ಸ್ಟೆಂಡ್ ಮಾಡ್ಬೇಕಾದ್ರೆ ಮತ್ತೆ ಜಾಸ್ತಿ ಇರುತ್ತದು. ನೀವು ಇದನ್ನ ಯೂಸ್ ಮಾಡ್ತಾ ಇರಿ. IAS ಅಲ್ಲೂ ಕೂಡ ನಾನು ಟೀಚ್ ಮಾಡ್ತಾ ಇದ್ದೆ ಅನ್ನ ಅಕಾಡೆಮಿಯಲ್ಲಿ, ಅಲ್ಲಿ ಕೂಡ ನೀವು MS10 ಅಂತ ರೆಫರ್ ಕೋಡ್ ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಇರುತ್ತೆ. ಅಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳು ಇರುತ್ತೆ ಅನ್ನ ಅಕಾಡೆಮಿಯಲ್ಲಿ, ಅಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಅಂಡ್ ಬೇರೆ ಬೇರೆ ಕೋಚಿಂಗ್ ಗಳಲ್ಲಿ ಕೂಡ 2010 ಇಸ್ವಿಯಿಂದ ನಾನು ಅಂಡ್ ಕೋಚಿಂಗ್ ಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಕೆಲವೊಂದು ಫ್ರೀ ಟೈಮ್ ಇದ್ದಾಗ ನಾನು ಅನ್ನ ಅಕಾಡೆಮಿಯಲ್ಲಿ ಕೂಡ ಹೇಳ್ತಿರ್ತೀನಿ. ಯಾರ್ಯಾರು ಅನ್ನ ಅಕಾಡೆಮಿಯಲ್ಲಿ ಜಾಯ್ನ್ ಆಗ್ತೀರಿ ಅದನ್ನ ನಾವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಪ್ರೋಸ್ನ ಮಾಡ್ತಾ ಹೋಗೋಣ. ಈ ಕ್ಲಾಸ್ ಆದ್ಮೇಲೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು ಈ ಕ್ಲಾಸ್ ನಿಮ್ಗೆ ಹೇಗ್ ಅನಿಸ್ತು, ನಮ್ಮ ಟೀಚಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ, ಯಾವ ತರ ಅನ್ನೋದನ್ನು ಕೂಡ ಕಮೆಂಟ್ ಮಾಡ್ತಾ ಹೋಗ್ರಿ. ನಿಮ್ ಕಮೆಂಟ್ ಅದನ್ನ ನೋಡಿದಾಗ ನಮ್ಗೂ ಕೂಡ ಖುಷಿ ಅನಿಸ್ತಾ ಇರುತ್ತೆ, ನಾವು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆಯಾ, ಹೇಗೆ ಅನಿಸ್ತಾ ಇದೆ ನಾವು ಕ್ಲಾಸ್ ಅಂದಾಗ. ಒಬ್ಬ ಟೀಚಿಂಗ್ ಮಾಡೋರಿಗೆ ಯಾವತ್ತೂ ನಾವು ಹೇಳುವವರಿಗೆ ಅರ್ಥ ಆಗ್ಬಿಟ್ರೆ ಅದರಂತ ಖುಷಿ ಎಲ್ಲಿ ಸಿಗಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಸ್ಟಡಿ ಮಾಡಿದ್ ಮಾತ್ರ ಬಿಡಬೇಡಿ, ಎವ್ರಿ ಡೇ ಕನ್ಸಿಸ್ಟೆನ್ಸಿ ಇದ್ರೆ ಒಂದಿಲ್ಲ ಒಂದು ದಿನ ನೀವು ಅನ್ಕೊಂಡದನ್ನ ಪಕ್ಕ ಸೆಲೆಕ್ಷನ್ ಆಗೇ ಆಗ್ತೀರಿ. ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಪಕ್ಕ ಆಗೋದಂತೂ ಗ್ಯಾರಂಟಿ. ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆ ಜನ ಏನಂತಾರೆ ಈ ಜನ ಏನಂತಾರೆ ಯಾರು ಕೂಡ ನಿಮ್ ಜೊತೆ ಬರಲ್ಲ. ನಿಮ್ಮ ಲೈಫ್ ನಿಮ್ದಿರುತ್ತೆ,
ಒಂದು ಡಿಸಿಪ್ಲಿನ್ ಇರಲಿ, ಡಿಸಿಪ್ಲಿನ್ ಇಟ್ಕೊಂಡು ಕನ್ಸಿಸ್ಟೆನ್ಸ್ ಆಗಿ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಅಷ್ಟೊಂದು ಓದ್ತಾ ಹೋಗಿ, ಮಿನಿಮಮ್ ಒಂದು 2 hours ನಿಮ್ಮ ಪರ್ಸನಲ್ ಟೈಮ್ ಅಂತ ವಾಟ್ಸ್ಆಪ್ ಆಗಲಿ ಆ ಟೈಮಲ್ಲಿ ನೋಡ್ಕೊಳ್ಳಿ, ಅಥವಾ ವಾಟ್ಸ್ಆಪ್ ತಗರಾಗ್ಬಿಡಿದೆ, ವೇಸ್ಟ್ ಅದ. ಅದರಿಂದ ನಿಮ್ಗೇನು ಉಪಯೋಗ ಇಲ್ಲ. ಈಗೆಲ್ಲ ಟೆಲಿಗ್ರಾಮ್ ಗ್ರೂಪ್ ಬಂದಿದೆ, ಏನಾದ್ರೂ ನೀವು ಸ್ಟಡಿ ಬಗ್ಗೆ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ನೋಡಿ, ವಾಟ್ಸ್ಆಪ್ ಫೇಸ್ಬುಕ್ ಅಂತೂ ಕಿತ್ತಾಕ್ಬಿಡಿ, ವೇಸ್ಟ್ ಅದು. ಓಕೆ, ಟ್ರಾನ್ಸ್ಲೇಷನ್ ಬಗ್ಗೆ ಹೇಳಿ ಅಂತಿದ್ರಿ, ಅದನ್ನು ಕೂಡ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾ ಹೊರಗಡೆ ಕೂಡ ಕ್ಲಾಸ್ ಅನ್ನ ತುಂಬಾ ಹೇಳ್ತಾ ಇದ್ದೀನಿ, ಸೊ ಇಲ್ಲಿ ಇವರು ಕೂಡ ನನ್ಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇದಾರೆ. ಅನೇಕ ಕಡೆಯವರು ಸಾಧ್ಯ ಆದಷ್ಟು ಕೊಡ್ತಾ ಇದ್ದೀನಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ತರದ ನಮ್ಮ ಕ್ಲಾಸ್ ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನ ಹಿಂಗೆ ಕಮೆಂಟ್ ಮಾಡ್ತಾ ಇದ್ರೆ, ಅವಾಗ ತುಂಬಾ ಜನದ ಕ್ಲಾಸ್ಗಳನ್ನು ನೀವು ನೋಡ್ತೀರಿ ಅಂತ ಅನ್ನೋದಾದ್ರೆ ನಾ ಇಲ್ಲಿ ಕೂಡ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಜಾಸ್ತಿ. ಸೊ MS 10 ಅನ್ನೋದು ರೆಫರಲ್ ಕೊಡಿದೆ, ಆದಷ್ಟು ಜನ ನಿಮ್ ಫ್ರೆಂಡ್ಸ್ಗೆ ನೀವು ಹೇಳ್ತಾ ಇರಿ. ನೀವು ಕೂಡ ಜಾಯ್ನ್ ಆಗ್ಬೇಕಾದ್ರೆ MS 10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ತಾ ಇರಿ. ಓಕೆ, ಈ ಕೋಡ್ ಅನ್ನ ಆದಷ್ಟು ಜನ ನಿಮ್ ಫ್ರೆಂಡ್ಸ್ಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ಹೇಳ್ತಾ ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾವು ಸಿಗೋಣ ರಾತ್ರಿ 9 ಗಂಟೆಯಿಂದ 11 ಗಂಟೆಗೆ ಇಂಡಿಯನ್ ಎಕನಾಮಿ ಕ್ಲಾಸ್ ಇರುತ್ತೆ. 9 ಗಂಟೆಯಿಂದ 11 ಇಂಡಿಯನ್ ಎಕನಾಮಿ ಇರುತ್ತೆ. ಮತ್ತೆ ಇನ್ನೊಂದು 2 ದಿನದಲ್ಲಿ ನೀವು ಟೆಲಿಗ್ರಾಮ್ ಇದರಲ್ಲಿ ನಮ್ದು ಯಾವ್ದು ಅನ್ಅಕಾಡೆಮಿ ಇದರಲ್ಲಿ ಆಪ್ ಅಲ್ಲಿ ನೋಡ್ತಾ ಇರಿ. ನಾನು ಮತ್ತೆ ಕ್ಲಾಸ್ ಅನ್ನ ಹಾಕ್ತಿರ್ತೀನಿ, ಸ್ಪೆಷಲ್ ಕ್ಲಾಸ್ ಅನ್ನ ನೀವು ಕೇಳ್ತಾ ಹೋಗ್ಬೋದು. ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂದ್ರೆ ಜಸ್ಟ್ ನೀವು ನೋಟಿಫಿಕೇಶನ್ ಅಂತ ಕೊಡಿ, ನಿಮ್ಗೆ ನೋಟಿಫೈ ಬರುತ್ತೆ. ನಾ ಯಾವಾಗ ಕ್ಲಾಸ್ ಹೇಳ್ತಿರ್ತೀನಿ ಅವ್ರು ನೋಟಿಫೈ ಬರುತ್ತೆ. ಬಟ್ ರೆಗ್ಯುಲರ್ ಕ್ಲಾಸ್ ಅನ್ನ ಮಾತ್ರ ಯಾರು ಅನ್ಅಕಾಡೆಮಿಲಿ ಜಾಯ್ನ್ ಆಗ್ತೀರಿ ಅವ್ರು ಮಾತ್ರ ನೀವು ಕೇಳ್ಬೋದು. ಸೊ ಆಲ್ಮೋಸ್ಟ್ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕೇಳ್ತಿರ್ತೀರಿ, ತುಂಬಾ ಕಡಿಮೆ ಮಿನಿಮಮ್ ಫೀಸ್ ಇಟ್ಟಿದ್ದಾರೆ ಅನ್ಅಕಾಡೆಮಿದವರು, ಇನ್ನೂ ಕೂಡ ಜಾಸ್ತಿ ಮಾಡ್ತಾರೆ ಮುಂದೆ. ಸೊ ಆದಷ್ಟು ಜಾಯ್ನ್ ಆಗಿ KS IAS ಎಲ್ಲ ಕೂಡ ಇಲ್ಲೇ ಟೀಚ್ ಮಾಡ್ತಾ ಹೋಗ್ತಿರ್ತೀವಿ. ಆದಷ್ಟು ನಿಮಗೆ ಒಂದು ಒಳ್ಳೆ ನಾಲೆಜ್ ಬೇಸ್ ಬರೋ ತರ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ.